हेलिद्नल्ला तड़ी नानु विचारिस्तीनि अय्यो इदेनप्प ग्रहचार बंतु बेळिग्गेने पोलीस करेद्रे मुगीतु ಸುಳ್ಳು ಹೇಳ್ತಿದ್ಯಾ ಸರ್ ಮತ್ತೆ ಆಗ್ರೆ ಅದು ನನ್ನ ಮಗಳಿಗೆ ಸಂಗೀತ ಕಲಿಸೋಣ ಅಂತ ನನ್ನ ಆಸೆ ಈ ಮೇಡಂ ಹೇಳ್ಕೊಟ್ರೆ ಮಾತ್ರ ಕಲಿತೀನಿ ಅಂತ ಹಠ ಇಡ್ತಿದಾಳೆ ನಾನು ಮನೆಗೆ ಹೋಗೋಣ ಅಂತ ನಿಂತಿದ್ದೆ ಅಷ್ಟರಲ್ಲಿ ಈ ಮೇಡಂನ ನೋಡಿದೆ ವಿಚಾರಿಸೋಣ ಅನ್ನೋ ಅಷ್ಟರಲ್ಲಿ ಹೆದರಿ ಓಡೋಗದ ಅಷ್ಟೇನಾ ಅಷ್ಟಕ್ಕೆ ಯಾಕಮ್ಮ ಹೆದರ್ಕೊಂಡು ಓಡಿ ಬಂದ್ಬಿಟ್ಟೆ ಅವರು ಅಟ್ಟಿಸ್ಕೊಂಡು ಬಂದ್ರು ಆ ಯೂನಿಫಾರ್ಮ್ ರೇ ಮಫ್ಟೇಲ್ ಬಂದು ಕರಿಬಾರ್ದೇನ್ರಿ ತಪ್ಪಾಯ್ತು ಸರ್ ಅಮ್ಮ ನನ್ನ ಮಗಳಿಗೆ ಯಾವಾಗಿಂದ ಸಂಗೀತ ಹೇಳ್ಕೊಡ್ತೀರಾ ಇನ್ನೊಂದು ವಾರ ಆದ್ಮೇಲೆ ನಿಮ್ಮ ಮಗಳನ್ನ ಕಳಿಸಿ ಒಂದು ವಾರನ ರೇ ಒಂದು ವಾರ ಅಂತ ಹೇಳಿದ ಮೇಲೆ ನಿಂತ್ಕೊಂಡೇ ಇರಬಾರದು ಜಾ ಖಾಲಿ ಮಾಡ್ರಿ ಆಯ್ತು ಸರ್ ಬರ್ತೀನಮ್ಮ ರೆಡಿ ಯಾವ ಸೀಮೆ ಪೊಲೀಸ್ ನೋ ನೀನು ಆ ಬರ್ತೀನಿ ನನ್ನ ಕೈ ಬಿಡ್ತೀರಾ ಓ ಸೋ ಸಾರಿ ನಾನು ಒಂದಸಾರ ಗಟ್ಟಿಯಾಗಿ ಒಬ್ಬರ ಕೈ ಹಿಡಿದು ಬಿಟ್ರೆ ಅಶ್ರುವಾಗಿ ಬಿಡಲ್ಲ ಓಂಬತ್ತು ಅಯ್ಯೋ ನಾನು ಜೋಕ ಹೇಳಿದೆ ಸೋ ಪ್ರಾಮಿಸ್ ಪ್ರಾಮಿಸ್ ಓ ಆ ಕಡೆ ಇಲ್ಲ ಈ ಕಡೆ ಈ ಕಡೆ ಓಂ ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ ಆಯ್ತು स्वामी श्रीनिवास राय रे निम्म मगळन मद्वे आगोदिक्के निम्म अंतस्तक्के तक्क हागे नूरार जन श्रीमंत मक्कळु क्यू नल्लि निंतिद्रु अवरन्नेल्ल दूर माडि नन्न मगन अळियनागि माड्कोता इद्दीरा निम्म दोड्ड गुणन एष्टु होगळिद्रु साल्दु स्वामी स्वामी सुंदर राय रे ई ऋणानुबंध अंत अन्नोदु ओंदिद्रे मात्र ಈ ಮದುವೆ ಬಂಧನ ಮುತ್ತೈದೆ ಭಾಗ್ಯ ಸಿಗೋದು ಅದನ್ನ ತಪ್ಪಿಸೋಕೆ ಯಾರೆಂದ್ರೂ ಸಾಧ್ಯ ಇಲ್ಲ ಮೂರ್ತ ಹತ್ತನ ಬರ್ತಾ ಇದೆ ಹೆಣ್ಣನ್ನ ಕರ್ಕೊಂಡು ಬನ್ನಿ ಆಯ್ತು ಸ್ವಾಮಿ ಸುಭದ್ರಮ್ಮನರೇ ಹೋಗಿ ಹೆಣ್ಣನ್ನ ಕರ್ಕೊಂಡು ಬನ್ನಿ ಉಷಾ ಪುರೋಹಿತರು ಕರೀತಿದ್ದಾರೆ ಹಸೆಮಣೆ ಮೇಲೆ ಕುತ್ಕೋಬೇಕಂತೆ ಬಾರಮ್ಮ ಸುಭದ್ರಮ್ಮ ನಮ್ಮ ಅಣ್ಣ ಬನ್ನ ಇವ ಚೇಂಬರ್ ಎಲೆಕ್ಷನ್ ಅಲ್ವೇನಮ್ಮ ಇವನ ಅಲ್ಲಿಗೆ ಹೋಗಿದಾನೆ ನನ್ನ ಮದುವೆ ದಿನನೇ ಎಲೆಕ್ಷನ್ ಆಗಬೇಕಾ ಅಣ್ಣ ಇಲ್ಲದೆ ತಾಳಿ ಕಟ್ಟಿಸ್ಕೊಳ್ಳಕ್ಕೆ ನನ್ನ ಮನಸ್ ಒಪ್ಪತಿಲ್ಲ ಡ್ಯಾಡಿ ನಿಮ್ಮ ಅಣ್ಣ ಸರಿಯಾದ ಟೈಮಿಗೆ ಬರ್ತಾನಮ್ಮ ಅದು ಅಲ್ಲದೆ ಮಾಮೂಲಿ ಪ್ರದೀಪಾ ಬಂದ್ರೆ ಅಷ್ಟು ಥ್ರಿಲ್ ಇರಲ್ಲ ಅಂತ ಚೇಂಬರ್ ಪ್ರೆಸಿಡೆಂಟ್ ಬಂದು ಆಶೀರ್ವಾದ ಮಾಡ್ತಾನೆ ನೋ ಆ ಪ್ರದೀಪ್ ಪ್ರೆಸಿಡೆಂಟ್ ಆಗಬಾರ ಅವನು ಚೇಂಬರ್ ಬರೋದಕ್ಕೆ ಮುಂಚೆ ಅವನು ಕೈ ಕಾಲು ಮುರ್ಸ ಹಾಕಿದ್ರೆ ಮುಗಿತು ಆ ನನ್ನ ದ್ರೋಹಿ 6 ತಿಂಗಳು ಆಸ್ಪತ್ರೆ ಆಸ್ಕೆ ಮೇಲೆ ಕೊಳಿತಿರ್ತಾನೆ ನಾನು ಈ ಚೇಂಬರ್ ಚೇರ್ ಮೇಲೆ ಪ್ರೆಸಿಡೆಂಟ್ ಆಗಿ ಮೆರಿತಿರ್ತೀನಿ
ಕರೆಗಳ ಸರ್ ಆಂಬ್ಯುಲೆನ್ಸ್ ಗೆ ಫೋನ್ ಮಾಡು ಯಾಕೆ ಸರ್ ಮೈಗೆ ಹುಷಾರಿಲ್ವಾ ನನಗಲ್ಲ ಅವರಿಗೆ ನಮಸ್ಕಾರ ನಮಸ್ಕಾರ ಬನ್ನಿ ಕೂತ್ಕೊಳ್ಳಿ ಸನ್ಮಾನ್ಯ ಶ್ರೀ ಪ್ರದೀಪ್ ರವರು ಈ ಸಲವು ಅವಿರೋಧವಾಗಿ ಆಯ್ಕೆ ಆಗಿರೋದನ್ನ ತಿಳಿಸಲು ಸಂತೋಷ ಪಡುತ್ತೇನೆ ಆ ಪ್ರದೀಪನ್ ಸಾವು ನೋಡೋವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ಇನ್ನೊಂದು ಅವಕಾಶ ಕೊಡಿ ಸರ್ ಖಂಡಿತ ಆ ಪ್ರದೀಪನ್ ಪ್ರಾಣ ತಂದುಪಿಸ್ತೀವಿ ಮುಚ್ಚರ ಬಾಯಿ ಮುಟ್ಟಾಡ್ರ ನಿಮಗೆ ತಿಂದು ತಿಂದು ಕೊಬ್ಬು ಜಾಸ್ತಿ ಆಯ್ತೆ ಹೊರತು ನಿಮ್ಮಿಂದ ಏನು ಪ್ರಯೋಜನ ಆಗಲಿಲ್ಲ ಇನ್ನು ನಿಮ್ಮನ್ನು ನಂಬಿದ್ರೆ ಚೊಂಬು ಕೊಡ್ತೀರಾ ಅಷ್ಟೇ ನನ್ನ ಕೈಗೆ ಈಡಿಯಟ್ಸ್ ಗೆಟ್ ಔಟ್ ಫ್ರಮ್ ಹಿಯರ್ ಇಲ್ಲಿ ಸೇರುವ ಎಲ್ಲರಿಗೂ ನನ್ನ ವಂದನೆಗಳು ಈ ಸಂಸ್ಥೆಯ ಕಾರ್ಯಕಲಾಪಗಳು ಹಿಂದಿನಂತೆ ನಡೆಯೋದಕ್ಕೆ ಎಲ್ಲರೂ ಸಹಕಾರ ನೀಡ್ತೀರಂತ ನಂಬಿದ್ದೇನೆ ಏನು ಯೋಚನೆ ಮಾಡ್ತಾ ಇದ್ದೀಯ ಉಷಾ ಅಣ್ಣ ಇನ್ನು ಬರಲಿಲ್ವಲ್ಲ ಅಂತ ಅಣ್ಣ ನಾ ಹೇಳಿಲ್ಲ ಉಷಾ ನಿಮ್ಮಣ್ಣ ಮುಹೂರ್ತ ಟೈಮ್ ಸರಿಯಾಗಿ ಬಂದ್ಬಿಡ್ತಾರೆ ಅಂತ ಟೈಮಿಗೆ ಸರಿಯಾಗಿ ಅವರು ಬರಲಿಲ್ಲ ಅವರ ಕಾರು ಸುಯಿ ಅಂತ ಕರ್ಕೊಂಡು ಬಂದ್ಬಿಡ್ತು ಅಲ್ವಾ ಜಿ ಕೆಜ್ ಮಾನ್ರೆ ತುಂಬಾ ಸ್ಪೀಡ್ ಆಗಿ ಬರೋದು ಬಹಳ ತಪ್ಪು ಪ್ರದೀಪ್ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲಿರುವಾಗ ನನಗೇನೂ ಆಗಲ್ಲ ಕಂಗ್ರ್ಯಾಚುಲೇಷನ್ಸ್ ಪ್ರದೀಪ್ ಥ್ಯಾಂಕ್ ಯು ಮದನ್ ಡ್ಯಾಡಿ ಮುಹೂರ್ತ ಟೈಮ್ ಆಗ್ಲಿಲ್ವಾ ಹೌದಪ್ಪ ಪುರೋಹಿತರೆ ಹಲೋ ಸುಧೀರ್ ಹಲೋ ಕಮಾನ್ ಮದುವೆ ಗಂಡು ಕಮಾನ್ ಶ್ರೀಮಂತರ ಮನೆ ಅಳಿಯ ಆದ ಕೂಡ್ಲೆ ನಮ್ಮನ್ನೆಲ್ಲ ಮರ್ತು ಬಿಟ್ಟಿದ್ಯಾ ಅನ್ಕೊಂಡಿದ್ದೆ ನಿನ್ನನ್ನು ಮರೆಯಕಾಗುತ್ತಾ ಸುಧೀರ್ ಪ್ರದೀಪ್ ತಂಗಿನ ಲವ್ ಮಾಡಿ ಮದುವೆ ಮಾಡಿಕೊಂಡು ಆ ಮನೆ ಪ್ರವೇಶ ಮಾಡುವಂತ ಪ್ಲಾನ್ ಎಲ್ಲ ನೀನ್ ತಾನೇ ಹೇಳ್ಕೊಟ್ಟಿದ್ದು ನನ್ನ ಪ್ಲಾನ್ಗಳ ಲಿಸ್ಟ್ ಅಲ್ಲಿ ಒಂದು ಸಕ್ಸಸ್ ಆಯ್ತು ಒಂದೇನು ಎಲ್ಲಾ ಪ್ಲಾನು ಖಂಡಿತ ಸಕ್ಸಸ್ ಆಗುತ್ತೆ ನೀನ್ ಒಂದೊಂದಾಗಿ ಹೇಳ್ತಿರೋ ನಾನು ಮಾಡ್ತಾ ಇರ್ತೀನಿ ಅದರಿಂದ ಬರೋ ಲಾಭ 50-50 ಗುಡ್ ನನ್ನ ನೆಕ್ಸ್ಟ್ ಪ್ರೋಗ್ರಾಮ್ ಏನು ಅವಸರ ಪಡಬೇಡ ಈಗ ತಾನೇ ಮದುವೆ ಆಗಿದೆಯಾ ಸ್ವಲ್ಪ ದಿವಸ ಆದರೂ ನಿನ್ನ ಹೆಂಡತಿ ಜೊತೆಲೆ ಜಾಲಿಯ ಕಾಲ ಕಳೆ ಅವನಿಗೆ ಸಿಗೋ ಜಾಲಿ ಅವನ ಹೆಂಡತಿಯಿಂದಲ್ಲ ಜೂಲಿಯಿಂದ ವಾಟ್ ಮದನ್ ಬಾ ಹೋಗೋಣ ಹಾಲ್ ತಗೊಳ್ಳಿ ಉಷಾ ಏನ್ ರಾಯರು ತುಂಬಾ ಗಂಭೀರವಾಗಿ ಯೋಚನೆ ಮಾಡ್ತಿರೋ ಆಗಿದೆ ಏನು ಇಲ್ಲ ಮದನ್ ಮೈ ಹುಷಾರಿಲ್ವಾ ಏನಾಯ್ತು ಮದನ್ ಮೈ ಸರಿ ಇಲ್ವೇನು ಉಷಾ ಮೈ ಸರಿ ಇಲ್ದಿದ್ರೆ ಔಷಧಿ ತಗೊಂಡ್ರೆ ಸರಿ ಹೋಗುತ್ತೆ ಅಂದ್ರೆ ಮನಸ್ ಸರಿ ಇಲ್ಲ ಅಂತನಾ ಎಸ್ ಯಾಕೆ ಏನಂತ ವಿಷಯ ಹೆಂಡತಿ ಹತ್ರ ಹೇಳ್ಕೊಳ್ಳಕ್ಕೂ ಸಂಕೋಚ ಏನು ಸಂಕೋಚ ಏನು ಇಲ್ಲ ಮದುವೆಗೆ ಮುಂಚೆ ನಾನು ನನ್ನ ಸ್ನೇಹಿತ ಬಿಸ್ನೆಸ್ ಮಾಡೋಣ ಅನ್ಕೊಂಡಿದ್ವಿ ನಾನು 50,000 ರೂಪಾಯಿ ಕೊಡ್ತೀನಿ ಅಂತ ಜಮಾ ಕೊಚ್ಕೊಂಡ್ಬಿಟ್ಟಿದ್ದೆ ಈಗ ಕೊಡಕ್ಕಾಗದೆ ಒದ್ದಾಡ್ತಾ ಇದ್ದೀನಿ ಈ ಚಿಕ್ಕ ವಿಷಯಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಾ ಉಷಾ 50,000 ರೂಪಾಯಿ ಅಂದ್ರೆ ಇಟ್ಸ್ ನಾಟ್ ಅ ಸ್ಮಾಲ್ ಅಮೌಂಟ್ ನನ್ನ ಕಿವಿಗೆ ಹಾಕಿದ್ರೋ ಇಲ್ವೋ ಇನ್ನು ನೀವು ನಿಶ್ಚಿಂತೆಯಿಂದ ಇರಿ ಅಣ್ಣ ಅರ್ರೆ ಉಷಾ ಮದುವೆ ಆದ ಕೂಡಲೇ ಬಡಪಾಯಿ ಅಣ್ಣನ ಮರ್ತೆ ಬಿಟ್ಟೆ ಅಂತ ಅನ್ಕೊಂಡಿದ್ದೆ ಸದ್ಯ ನೆನಪಿಟ್ಕೊಂಡ್ ಬಂದಿಯಲ್ಲ ಏನಿಲ್ಲ ನೀನೇ ಬಿಸ್ನೆಸ್ ಹಾಗೆ ಹೀಗೆ ಅಂತ ಕೈಗೆ ಸಿಗ್ತಾ ಇರ್ಲಿಲ್ಲ ಇವತ್ ಸಿಕ್ಕಿದ್ಯಾ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಅದಕ್ಕೆ ಬಂದೆ ಏನ್ ವಿಷಯ ಕೂತ್ಕೋ ವಿಷಯ ಏನು ಇಲ್ಲ ಅಣ್ಣ ಅದು ಮತ್ತೆ ನೀನು ಬಿಸ್ನೆಸ್ ಮಾಡೋಣ ಅಂತಿದ್ದಾರೆ ಅದಕ್ಕೆ ಇನ್ಶಿಯಲ್ ಆಗಿ 50,000 ರೂಪಾಯಿ ಬಂಡವಾಳ ಬೇಕಂತೆ ನೀನ್ ಸ್ವಲ್ಪ ಸಹಾಯ ಮಾಡ್ತೀಯಣ್ಣ ಸಹಾಯ ಅಂತೆ ಸಹಾಯ ಈ ರೀತಿ ಕೇಳು ಅಂತ ನಿನ್ ಗಂಡ ಹೇಳ್ಕೊಟ್ನಾ ಅವರೇನು ಹೇಳ್ಕೊಡ್ಲಿಲ್ಲ ಅಣ್ಣ ನಾನೇ ಕೇಳಿದೆ ಎಷ್ಟು ಧೈರ್ಯ ಇದ್ರೆ ನೀನ್ ಈ ರೀತಿ ಕೇಳ್ತಿದ್ದೆ ಈಗ ನಿನ್ ಬುದ್ಧಿ ನನಗೆ ಚೆನ್ನಾಗಿ ಅರ್ಥ ಆಯ್ತು ಮದುವೆ ಆದ ಕೂಡಲೇ ನಿನ್ ತಂಗಿ ಬದಲಾಗ ಹೋಗ್ತಾಳೆ ಅಂತ ಅವ್ರು ಇವ್ರು ಹೇಳಿದಾಗ ನಾನೇನ್ ಹೇಳಿದೆ ಗೊತ್ತಾ ಹುಟ್ಟು ಸೂರ್ಯ ಬೇಕಾದ್ರೆ ಬದಲಾಗ್ಬೋದು ಯಾವ ಕಾರಣಕ್ಕೂ ನನ್ನ ತಂಗಿ ಮಾತ್ರ ಬದಲಾಗಲ್ಲ ಅಂತ ಹೇಳಿದೆ ಆದ್ರೆ ನೀನು ಚಚ
ಒಂದೇ ಒಂದ್ ಮಾತಲ್ಲಿ ಎಲ್ಲ ತಲೆಕೆಳಗಾಗ್ ಮಾಡ್ಬಿಟ್ಟೆಲ್ಲ. ಈಗ ನಾನೇನಂತ ಹೇಳ್ಬಾರ್ದು ಮಾತ್ ಹೇಳ್ಬಿಟ್ಟೆ. ನಿನಗಿಷ್ಟ ಇದ್ರೆ ದುಡ್ಡು ಕೊಡು, ಇಲ್ಲದೆ ಇದ್ರೆ ಇಲ್ಲ ಅಂತ ಹೇಳು. ನೀನ್ ಇಂಥವನಂತ ಗೊತ್ತಿದ್ರೆ ಖಂಡಿತ ನಿನ್ ಹಣ ಕೇಳ್ತಿರ್ಲಿಲ್ಲ. ಉಷಾ, ಏನದು? ಗೋದ್ರೇಜ್ ಬೇರು. ಅದು ಬೇಗದ ಕೈ ತೆಗೆದನ್ನ ತೆಗದೇ ಇದೆ. ಯಾಕೆ ತೆಗದೇ ಇದೆ ಅಂತ ಗೊತ್ತಾ? ಗೊತ್ತಿಲ್ಲ. ಈ ಮನೆಯಲ್ಲಿ ಎಲ್ರಿಗೂ ಸ್ವತಂತ್ರ ಇದೆ, ನೋ ರೆಸ್ಟ್ರಿಕ್ಷನ್ಸ್ ಅಟ್ ಆಲ್. ಅಂದ್ರೆ ನಿನಗೆ ಎಷ್ಟು ಹಣ ಬೇಕೋ, ನಿನಗೆ ಯಾವಾಗ ಬೇಕೋ ರಾಜಾರಶ್ವಾಗಿ ನೀನೇ ಬಂದು ತಗೋಬಹುದು. ಅದನ್ನ ಬಿಟ್ಬಿಟ್ಟು ಒಂದ್ 50 ರೂಪಾಯಿ ಸಹಾಯ ಮಾಡ್ತೀಯ ಅಣ್ಣ ಅಂತ ಕೇಳ್ತಿದ್ಯಲ್ಲ, ಇದು ಸರಿನಾ? ಡ್ಯಾಮ್ ಇಟ್, ದಯವಿಟ್ಟು ನನ್ನ ಕ್ಷಮಿಸಣ್ಣ, ನಿನ್ ಮನಸ್ಸಿಗೆ ನೋವು ಮಾಡ್ಬಿಟ್ಟೆ. ಇಟ್ಸ್ ಆಲ್ರೈಟ್. ನೋಡಮ್ಮ, ಈ ಮನೇಲಿ ನಿನ್ನ ಗಂಡನಿಗೆ ತಾನು ಬೇರೆನೋ ಭಾವನೆ ಬರೆದಿರೋ ಹಾಗೆ ನೀನ್ ನೋಡ್ಕೋಬೇಕು. ಬೇರೆ ಕಡೆ ಸಂಬಂಧ ಹುಡುಕಿ ನಿನಗೆ ಮದುವೆ ಮಾಡಿಕೊಟ್ರೆ ಎಲ್ಲನೂ ಬಿಟ್ಟು ಹೊರಟೋಗ್ತೀಯ ಅಂತ ಹೆದರಿ ನಮ್ಮ ಮನೇಲಿ ಇರುವಂತ ಒಬ್ಬ ಹುಡುಗನ ಆರಿಸಿ ನಿನಗೆ ಮದುವೆ ಮಾಡಿಕೊಟ್ಟಿದ್ದು. ಉಷಾ, ಚಿಕ್ಕ ವಯಸ್ಸಲ್ಲಿ ಸಂತೋಷವಾಗಿ ಮನೇಲಿ ಹೇಗೆ ಓಡಾಡ್ತಿದ್ಯೋ ಹಾಗೆ ನೀನ್ ಯಾವಾಗ್ಲೂ ಇರ್ಬೇಕು ಅನ್ನೋದೇ ನನ್ನ ಗುರಿ. ಅಮ್ಮ, ನಿನ್ ಗುರಿ ಏನೋ ನನಗೆ ಗೊತ್ತಿಲ್ಲ, ಒಟ್ಟ ನನ್ನ ಗುರಿ ನಾನು ಸಾಧಿಸ್ಬಿಟ್ಟೆ. ತಗೋ. ಏನಪ್ಪ ಇದು? ನನ್ನ ಸಂಪೂರ್ಣ ಆಸ್ತಿ ನಿನ್ನ ಹೆಸರಿಗೆ ಮಾಡಿಬಿಟ್ಟೆ. ಆ ಡಾಕ್ಯುಮೆಂಟ್ಸ್. ಸ್ವಲ್ಪ ದೇವಸ್ಥಾನ ಮುದುಕ ಸಾಯ್ತಾನೆ, ಆಸ್ತಿಯಲ್ಲಿ ಸಮಪಾಲು ತಗೋಬೋದು ಅಂತ ನಾನ್ ಲೆಕ್ಕ ಹಾಕಿದ್ರೆ ಎಲ್ಲ ಹಾಳು ಮಾಡ್ಬಿಟ್ಟ ಈ ಮುದುಕ. ಡ್ಯಾಡಿ, ನೀವು ಆತರ ಪಡಬಾರ್ದಾಗಿತ್ತು. ಈ ವಿಷಯದಲ್ಲಿ ನಾನು ಯಾರ ಸಜೆಷನ್ ಕೇಳೋಕ್ಕೂ ಸಿದ್ಧವಾಗಿಲ್ಲ. ಈ ಆಸ್ತಿ ಜವಾಬ್ದಾರಿ ಹೊತ್ತು ಹೊತ್ತು ನನಗೂ ಸಾಕಾಗಿ ಹೋಗಿದೆ. ಇನ್ ಮುಂದೆ ನಾನಾಯ್ತು, ನನ್ನ ದೇವಸ್ಥಾನ ಆಯ್ತು, ಹೀಗೆ ಕಾಲ ಕಳ್ಕೊಂಡು ಒಂದಿನ ಈ ಕಂತೆ ಒಗೆದು ಬಿಡ್ಬೇಕು ಅಂತ ನಿರ್ಧಾರ ಮಾಡಿಬಿಟ್ಟೆ. ತೆಗಿ ಈ ಫೈಲ್ನ ಒಳಗಡೆ. ನಿನಗೆ ಎಷ್ಟು ಬೇಕು ಅಂದೆ? 50,000. ವೆಲ್ಕಮ್ ಮದನ್, ತಗೊಳ್ಳಿ. ನೀವು ಕೇಳಿದ 50,000 ರೂಪಾಯಿ. ಬೇಡ ಉಷಾ. ಬೇಡ್ವಾ? ನೀವ್ ಯಾಕೆ ಬೇಡ ಅಂತಿದ್ದೀರಾ ಅಂತ ನಂಗೆ ಗೊತ್ತು. ಯಾಕೆ? ಈ ದುಡ್ಡನ್ನ ಬಡ್ಡಿ ಸಮೇತ ವಾಪಸ್ ಕೊಡ್ಬೇಕು ಅಂತ ತಾನೆ? ತಗೊಳ್ಳಿ, ನೀವ್ ಕೇಳಿದ 50,000 ಬಡ್ಡಿ. ಉಷಾ, ಐ ಲವ್ ಯು. ನೀ ನನ್ನ ಹೆಂಡತಿ ಅಲ್ಲ, ನನ್ನ ಭಾಗದ ದೇವತೆ. ನನ್ನ ದೇವತೆನಾ? ಹೌದು ಜೂಲಿ, ನನ್ನ ಸುಖ ಸಂತೋಷದ ಸ್ಫೂರ್ತಿ ದೇವತೆ. ಥ್ಯಾಂಕ್ ಯು ಫಾರ್ ಯುವರ್ ಕಾಂಪ್ಲಿಮೆಂಟ್ಸ್. ನಿಜ ಹೇಳ್ಬೇಕು ಅಂದ್ರೆ ರಂಬೆ ಊರಸಿ ಮೇನಕೆ ಈ ಮೂರು ಜನರ ಸೌಂದರ್ಯ ಒಟ್ಟಿಗೆ ಸೇರಿ ಹುಟ್ಟಿರೋ ಅಪರೂಪದ ಸುಂದರಿ. ನೀ ನನಗೆ ಸಿಕ್ಕಿರೋದು ನನ್ನ ಅದೃಷ್ಟ. ವಾ 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 ವಾ, ಏನ್ ಬಿಟ್ಟಿಯ ಡೈಲಾಗು! ಯಾವ ಸಿನಿಮಾದಿಂದ ಊರು ಹೊಡೆದಿದ್ದು? ಇದು ಸಿನಿಮಾ ಡೈಲಾಗ್ ಅಲ್ಲ ಸುರೇಶ್, ನನ್ನ ಹೃದಯದಿಂದ ಬಂದಿದ್ದು. ಪ್ಲೀಸ್ ಬಿಲೀವ್ ಮಿ ಜುಲಿ. ಐ ಆಲ್ವೇಸ್ ಬಿಲೀವ್ ಯು. ಐ ಲವ್ ಯು. ವೆರಿ ಗುಡ್. ಯಾವ ಸಿನಿಮಾದಲ್ಲೂ ಯಾವ ಹೀರೋ ಹೀರೋಯಿನ್ ಈ ತರ ಆಂಗಲ್ ನಲ್ಲಿ ಹೀಗೆ ಪೋಸ್ ಕೊಟ್ಟಿದ್ ನಾನು ನೋಡ್ಲೇ ಇಲ್ಲ. ಜೂಲಿ ಡಾರ್ಲಿಂಗ್, ನಿನ್ ಕುತ್ತಿಗೆ ಏನು ಇಲ್ಲದೆ ಬರೀದಾಗಿದೆ. ಡಾನ್ಸರ್ ಕುತ್ತಿಗೆ ಇನ್ನು ಹೇಗಿರುತ್ತೆ ಹೇಳಿ? ನೋ 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 ನೋ, ನಿನ್ ಕುತ್ತಿಗೆ ವಜ್ರದ ನೆಕ್ಲೆಸ್ ಇಂದ ಮಿನಕ್ತಿರ್ಬೇಕು, ಖಾಲಿ ಆಗಿರಬಾರ್ದು. ತಗೋ ಜೂಲಿ. Thank you.
ಬಿಚ್ಚಿಕೊಂಡಿದೆ ನಾನು ನೀನು ಒಂದೆಯಾಗಿ ಲೋಕ ಕಾಣದಾಗಿದೆ ವೇಟಿಂಗ್ ಏತಕ್ಕೆ ಮೀಟಿಂಗ್ ಆಗಲಿ ಮೀಟಿಂಗ್ ನಂತರ ಶೂಟಿಂಗ್ ನಡೆಯಲಿ ಒಂದು ಗೋಡಿ ಜಾಲಿ ಮಾಡೋಣ ಬಾ ಬಾ ಓ ಆಡುತ್ತಾ ಆಡುತ್ತಾ ಎಣ್ಣೆ ಹಾಕಿದಾಗ ಹಾರುತ್ತಾ ಜಾರುತ್ತಾ ನಾನು ಕೂಡಿದಾಗ Wonderful business. No tax. ಯಾರು ನೀನು ಚೆನ್ನಾಗ್ ಜ್ಞಾಪಕ ಮಾಡ್ಕೊ ರಾವ್ ಬಹುದ್ದೂರ್ ರಾಜಾರಾಯರ್ ಮಗ ನಾಗೇಶ್ ಅಲ್ವಾ ಸಬಾಷ್ ಮಗನೇ ನನ್ನಿಂದ ದುಡ್ಡು ಸುಲಿಗೆ ಮಾಡುದು ಇವಳು ನಿಯತ್ತಿಲ್ದೆ ಇದ್ರು ಅವಳಿಂದ ದುಡ್ಡಿಸ್ಕೊಂಡು ಮಜಾ ಮಾಡುದು ನಿನಗೆ ನಿಯತ್ತಿದೆ ಯಾಕೆ ನನ್ನ ಹಿಂದೆ ಸುತ್ತಾ ಇದ್ಯಾ ನನ್ನ ಆಸ್ತಿ ಪೂರಾ ಒಳಗ ಹಾಕೊಂಡ್ಬಿಟ್ಟಿದ್ಯಲ್ಲ ಅದನ್ನ ಹುಡ್ಕೊಂಡ್ ಬಂದಿದ್ದೀನಿ ಗುಡ್ ಮಾರ್ನಿಂಗ್ ಮಿಸ್ಟರ್ ಪ್ರದೀಪ್ ಗುಡ್ ಮಾರ್ನಿಂಗ್ ಓ ಮಿಸ್ಟರ್ ಮೂರ್ತಿ ಪ್ಲೀಸ್ ಕಮ್ ಕೂತ್ಕೊಳ್ಳಿ ಎಂ ಎಸ್ ಎಲ್ ಮೂರ್ತಿ ಅದು ಲೋನ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ತಗೊಂಬನ್ನಿ ಹಾಗೆ ಅವ್ರದ್ದು ಒರಿಜಿನಲ್ ಡಾಕ್ಯುಮೆಂಟ್ಸ್ ತಂದ್ಬಿಡಿ ಕ್ಷಮಿಸಿ ಮಿಸ್ಟರ್ ಪ್ರದೀಪ್ ನಾನೀಗ ಬಂದಿದ್ದು ಲೋನ್ ಕ್ಲಿಯರ್ ಮಾಡೋಕ್ಕಲ್ಲ ಇನ್ನೊಂದು ಸ್ವಲ್ಪ ಲೋನ್ ತಗೊಳ್ಳೋಣ ಅಂತ ಮಿಸ್ಟರ್ ಮೂರ್ತಿ ಈಗಾಗಲೇ ನೀವು ಲಿಮಿಟಿಗೆ ಮೀರಿ ಸಾಲ ತಗೊಂಡಿದ್ದೀರಿ ಏನ್ ಮಾಡೋದು ಸರ್ ನಾನು ಏನೇ ಬಿಸ್ನೆಸ್ ಮಾಡೋಕೆ ಹೋದ್ರು ಅದು ವಿರುದ್ಧವಾಗಿ ಆಗ್ತಾ ಇದೆ ಇನ್ನೇನಾದರೂ ಟ್ರೈ ಮಾಡೋಣ ಅಂತ ತಾವು ದೊಡ್ಡ ಬಿಸ್ನೆಸ್ ಮಾಡಿ ಇನ್ನೊಂದು 5 ಲಕ್ಷ ರೂಪಾಯಿ ಸಾಲ ಕೊಟ್ರೆ ತುಂಬ ಉಪಕಾರ ಮಾಡಿದಾಗತ್ತೆ ಸರ್ ಮನೆ ಡಾಕ್ಯುಮೆಂಟ್ಸ್ ಅಂದೇನಿ ಇದನ್ನ ಇಟ್ಕೊಂಡು ಇನ್ನೊಂದು ಸತಿ ಸಹಾಯ ಮಾಡಿ ಸರ್ ಓಕೆ ನಾಳೆ ಬಂದು ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿ ಹಣ ತಗೊಂಡೋಗಿ ಥ್ಯಾಂಕ್ ಯು ವೆರಿ ಮಚ್ ಮಿಸ್ಟರ್ ಪ್ರದೀಪ್ ಬಂದ್ರೆ ಹೊತ್ತಾಯ್ತು ನೋಡು ನಾನು ಹೀಗೆ ಸ್ಟ್ರೈಟ್ ಆಗಿ ಹೋಗ್ತೀನಿ ನೀನು ಥರ್ಡ್ ಕ್ರಾಸ್ಗೆ ಹೋಗು ನೀನು ಸೆಕೆಂಡ್ ಕ್ರಾಸ್ಗೆ ಹೋಗು ಇಲ್ಲಿಗೆ ಬಂದ್ಮೇಲೆ ಹಲೋ ಮಿಸ್ಟರ್ ಸ್ವಿಮ್ಮಿಂಗ್ ಪೂಲ್ ಏನಾ ಸ್ವಿಮ್ಮಿಂಗ್ ಪೂಲ್ ನಾವಿಬ್ರು ಅಲ್ಲೇ ತಾನೆ ಮೊದಲು ಮೀಟ್ ಮಾಡಿದ್ದು ನಿಮ್ ಹೆಸರು ನನಗೆ ಗೊತ್ತಿರ್ಲಿಲ್ಲ ಅದಕ್ಕೆ ನಿಮ್ಮನ್ನ ಹಾಕಾರ್ದೆ ಹಾಗಾದ್ರೆ ಬಾತ್ರೂಮ್ ಅಲ್ಲಿ ಮೀಟ್ ಮಾಡಿದ್ರೆ ಬಾತ್ರೂಮ್ ಅಂತ ಕರಿತಿದ್ಯಾ ಝೂ ಗಾರ್ಡನ್ ಅಲ್ಲಿ ಮೀಟ್ ಮಾಡಿದ್ರೆ ಮಂಕಿ ಅಂತ ಕರಿತಿದ್ಯಾ ಝೂ ನಲ್ಲಿ ಮಂಕಿ ಒಂದೇನಾ ಇರೋದು ಟೈಗರ್ ಕೂಡ ಇರುತ್ತಲ್ವಾ ನಿಮ್ಮನ್ನ ಟೈಗರ್ ಅಂತ ಕರಿತಿದ್ದೆ ಟೈಗರ್ ಬೇಡ ಪ್ಯಾಂಥರ್ ಬೇಡ ನಮ್ಮ ಅಪ್ಪ ಇಟ್ಟರು ಹೆಸರು ಪ್ರದೀಪ್ ಅಂತ ಅದನ್ನ ಕರಿ ಸಾಕು ವಾಟ್ ಎ ಬ್ಯೂಟಿಫುಲ್ ನೇಮ್ ನಿಮ್ಮ ತಂದೆ ತುಂಬಾ ಮಾಡರ್ನ್ ಸ್ಟೈಲ್ ಅಂತ ಕಾಣುತ್ತೆ ಅದಕ್ಕೆ ನಿಮಗೆ ಪ್ರದೀಪ್ ಅಂತ ಹೆಸರಿಟ್ಟಿದ್ದಾರೆ ಚೆನ್ನಾಗಿ ಸೋಪ್ ಆಗ್ತಿದ್ಯಾ ಸೋಪ್ ಅಲ್ಲ ಸರ್ ಮಾರೋದು ಸೀಗೆ ಪುಡಿ ನಿಮ್ಗೆ ಎಷ್ಟು ಕೊಡ್ಲಿ ಹೇಳಿ ನನಗೆ ಸೀಗೆ ಪುಡಿ ಹಚ್ಚೋ ಅಭ್ಯಾಸ ಇಲ್ಲ ಸ್ನಾನ ಮಾಡೋ ಅಭ್ಯಾಸ ಆದ್ರೂ ಇದೆ ತಾನೆ ಅಲ್ಲ ಸರ್ ನಮ್ ಸಿಗಿ ಪುಡಿ ಹಚ್ಕೊಂಡು ಸ್ನಾನ ಮಾಡಿದ್ರು ಸರಿ ಮುಖ ತೊಳೆದ್ರು ಸರಿ ಅದ್ರ ಸುವಾಸನೆ ಘಮ್ ಅಂತ 2 ಗಂಟೆ ಮೂಗ್ ಹೊಡಿತಿರುತ್ತೆ ಸದ್ಯ ತಲೆ ಮೇಲೆ ಹೊಡೆದ ಇದ್ರೆ ಸರಿ ಸರಿ ಈ ನಿನ್ ಗೋಡೌನ್ ಅಲ್ಲಿ ಇನ್ನೇನೇನ್ ಇಟ್ಟಿದ್ಯಾ ನನ್ ಬ್ಯಾಗ್ದಲ್ಲ ಎಲ್ಲ ಇದೆ ಸರ್ ನಿಮ್ಗೇನ್ ಬೇಕು ಹೇಳಿ ನನಗೆ ನೀನು ಬೇಕು ನಿನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಈ ಉರಿಯೋ ಬಿಸಿಲಲ್ಲಿ ಬೀದಿ ಬೀದಿ ಅಲ್ಲಿ ತಾ ವ್ಯಾಪಾರ ಮಾಡಿದ್ರೆ ನಿನ್ ಸೌಂದರ್ಯ ಹಾಳಾಗಲ್ವಾ ಏನ್ ಸರ್ ಮಾಡೋದು ನಮ್ ತಂದೆ ರಿಟೈರ್ಡ್ ಸ್ಕೂಲ್ ಟೀಚರು ನಮಗೋಸ್ಕರ ಹಗಲು ರಾತ್ರಿ ದುಡಿತಾ ಇದ್ದಾರೆ ನಾನು ನನ್ ಕೈಲಾದಷ್ಟು ದುಡ್ದು ಅವ್ರ ಭಾರ ಕಡಿಮೆ ಮಾಡೋಣ ಅಂತ ಹೌದು ದಿನಕ್ಕೆ ಸಂಪಾದನೆ ಮಾಡ್ತೀಯಾ ಈ ಬ್ಯಾಗ್ ಅಲ್ಲಿ ಇರೋದೆಲ್ಲ ಮಾಡಿದ್ರೆ 150 ರೂಪೀಸ್ ಸಿಗುತ್ತೆ ಲಾಭ ಸರಿ ಆ ಬ್ಯಾಗ್ ಅಲ್ಲಿ ಕೊಡು ಇದಕ್ಕೆಲ್ಲ ಒಟ್ಟು ಎಷ್ಟಾಗುತ್ತೆ 150 ಆಗುತ್ತೆ 150 150 ಬ್ಯಾಗ್ ಅನ್ನು ಸೇರಿಸಿ ಥ್ಯಾಂಕ್ ಯು ವೆರಿ ಮಚ್ ಸರ್ ನಾಳೆನೇ ಸಿಗ್ತೀರಾ ಇನ್ನೊಂದು 150 ನೋಡು 150 ರೂಪಾಯಿ ಸೀಗೆ ಪುಡಿ ಹಾಕಿ ತೊಳೆಯೋ ಅಂತ ಕೊಳೆ ನನ್ನ ಮೈಯಲ್ಲಿ ಸೇರಿಲ್ಲ ಸೇರೋದು ಇಲ್ಲ ಹೋಗ್ಲಿ ಬಿಡಿ ಸರ್ ನಾಳೆಯಿಂದ ನನ್ನ ವ್ಯಾಪಾರನೇ ಬದಲಾಯಿಸ್ಬಿಡ್ತೀನಿ ಓ ವೆರಿ ಗುಡ್ ಮೈ ನೇಮ್ ಇಸ್ ಸೀತಾ ಯುವರ್ ನೇಮ್ ಇಸ್ ಸೀತಾ ಓ ವಾಟ್ ಎ ಲವ್ಲಿ ನೇಮ್ ಬರ್ಲಾ ಬಾ ಅಲ್ಲ ನಾನು ಹೋಗ್ಬಿಟ್ಟು ಬರ್ಲಾ ಅಂದೆ
ರೈಟ್ ಹೋಗುಟ್ ಬಾ. ನನ್ನ ಹೃದಯದಲ್ಲಿ ಒಂದ್ಸಲ ಎಂಟರ್ ಆದ್ರೆ ನೀನ್ ಹೋಗು, ನಾನು ಆಮೇಲೆ ಬರ್ತೀನಿ. ಹೋಗು. ಸರಿ ಅಕ್ಕ, ಏನೇ ಗೀತಾ, ನೋಡ್ಕೊಂಡ್ ಬರ್ಬಾರ್ದಾಗಿತ್ತ ನೀನು? ಛೇ 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 ಛೇ, ಯಾಕೆ ಇಷ್ಟ ಅವಸರ? ಏನ್ ಕೊಳ್ಳೆ ಹೋಗೋದು? ಅದು ಸ್ಪೆಷಲ್ ಕ್ಲಾಸ್ ಇತ್ತು, ಲೇಟ್ ಆಗುತ್ತೆ ಅಂತ ಓಡ್ ಬಂದೆ. ಅಪ್ಪನಿಗೆ ಅಂತ ತಂದಿದ್ ಕಾಫಿ ಎಲ್ಲ ಚೆಲ್ ಹೋಯ್ತು. ಸಾರಿ ಹೇಳಾಯ್ತಲ್ಲ, ಮತ್ತೆ ಕುರಿತೀಯಾ? ಗೀತಾ, ಯಾಕೆ ಹಾಗೆ ಬಾಯಿ ಜೋರು ಮಾಡ್ತೀಯ? ಅವಳು ನಿನ್ನ ಅಕ್ಕ, ಗೌರವ ಕೊಟ್ಟು ಮಾತಾಡು. ಇರ್ಲಿ ಬಿಡಿಪ್ಪ, ನಮ್ಮಿಬ್ಬರದು ಕೋಳಿ ಜಗಳ ಯಾವತ್ತೂ ತಪ್ಪಿದ್ದೆ ಅಲ್ಲ. ಯಾವುದೇ ಮನೇಲಾಗ್ಲಿ ಎರಡ್ ಗಂಡ್ ಮಕ್ಳು ಅಥವಾ ಎರಡ್ ಹೆಣ್ಮಕ್ಳು ಇದ್ರೆ ಇಂಥ ಜಗಳಗಳು ತಪ್ಪಿದ್ದೆ ಅಲ್ವಲ್ಲ. ಗೀತಾ, ಹೊತ್ತಾಯ್ತು, ನೀನ್ ಹೋಗ್ಬಾ, ಬೇರೆ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಆಗ್ಲಮ್ಮ. ತಗೊಳ್ಳಿಪ್ಪ ಕಾಫಿ. ಇದೇನಪ್ಪ, ಬಂದಿನ ಅರ್ಧ ಗಂಟೆ ಆಗ್ಲಿಲ್ಲ, ಆಗ್ಲೇ ಹೊರಟ್ಬಿಟ್ರ? ಅಂಗಡಿಲಿ ಲೆಕ್ಕ ಬರೆಯೋದು ಜಾಸ್ತಿ ಇದೆಯಮ್ಮ, ಅದಕ್ಕೆ. ಏನಪ್ಪ ನೀವು, ಬೆಳಿಗ್ಗೆಯಿಂದ ಸಂಜೆವರೆಗೂ ಫ್ಯಾಕ್ಟ್ರಿಲಿ ದುಡಿತೀರಾ, ರಾತ್ರಿ ಹೊತ್ತು ಅಂಗಡಿಲಿ ಲೆಕ್ಕ ಬರೀತೀರಾ, ಸ್ವಲ್ಪನೂ ರೆಸ್ಟ್ ಬೇಡವಾ ನಿಮ್ಗೆ? ಹಾಗಂದ್ರೆ ಹೇಗಾಗತ್ತಮ್ಮ, ನಿಮ್ಮಿಬ್ರಿಗೂ ಮದುವೆ ಮಾಡಿ ಗಂಡನ ಮನೆ ಕಳಿಸೋವರೆಗೂ ನಾನು ದುಡಿಲೇಬೇಕು. ಅಲ್ಲಿವರೆಗೂ ನನ್ನ ಆಯಸ್ ಗಟ್ಟಿದ್ರೆ ಸಾಕು. ಬರ್ತೀನಮ್ಮ, ಬರ್ತೀನಿ. ಹಾಯ್ ಗೀತಾ, ಎಷ್ಟೊತ್ತಿನಿಂದ ಕಾಯ್ತಾ ಇದ್ದೀನಿ, ಒಬ್ನೇ ಕೂತು ಕೂತು ಬೋರ್ ಹೊಡೆದೋಯ್ತು. ಲವ್ ಅಷ್ಟು ಸುಲಭವಾಗಿ ಸಿಗುತ್ತೆ ಅನ್ಕೊಂಡ್ರ? ನನ್ನನ್ ಕಾಯಿಸೋದ್ರಿಂದ ನಿನಗೇನ್ ಸಿಗುತ್ತೆ? ಒಂಥರ ಖುಷಿ ಸಿಗುತ್ತೆ. ಯಾವಾಗ್ಲೂ ಹೂಗೋಸ್ಕರ ದುಂಬಿ ತಾನೇ ಕಾಯೋದು. ದುಂಬಿ ಯಾವಾಗ ಬರುತ್ತೆ ಅಂತ ಹೂವರಳಿ ಕಾಯ್ತಾ ಇರುತ್ತೆ, ಅದು ಗೊತ್ತಾ? ಸರಿ ಹೋಯ್ತು, ಹೂ ದುಂಬಿ ಅಂತ ಕತೆ ಕವನ ಶುರು ಮಾಡ್ಕೊಂಡ್ರ? ನನ್ಗಿಲ್ಲಿ ಹೊಟ್ಟೆ ಹಸಿವಾಗ್ತಿದೆ, ಬೇಗ ಏನಾದ್ರೂ ತಿನ್ನಬೇಕು. ಅಷ್ಟೊಂದ್ ಹಸಿವಾಗಿದ್ರೆ ನಾನ್ ರೆಡಿ ಆಗಿದ್ದೀನಿ. ಆಹಾಹಾ, ಅದಷ್ಟೊಂದ್ ಸುಲಭನಾ? ಯಾಕೆ, ತುಂಬಾ ಕಷ್ಟನಾ? ಮನೇಲಿ ನನಗಿಂತ ದೊಡ್ಡೊಳ್ಳ ಮಕ್ಕ ಇದ್ದಾಳೆ, ಮೊದಲು ಅವಳ ತಲೆ ತಿನ್ನೋನು ಒಬ್ಬ ಬರ್ಬೇಕು. ಆಮೇಲೆ ಸದ್ಯ ನನ್ ತಲೆ ತಿನ್ಬೇಡ. ಇನ್ನೇನ್ ತಿನ್ಲಿ? ಹೇಳ ಹೇಳಿ. ಹೇಳ ಬಿಡ್ಲಾ? ಕಮ್ ಆನ್. ಆ ತು ನಾಟಿ ಬಾಯ್. ತಿಂಡಿ ರೆಡಿ? ಎಕ್ಸ್ಕ್ಯೂಸ್ ಮಿ ಸರ್. ಹಲೋ, ನಾನು ಟೈಗರ್ ಕ್ಲಬ್ ಹಾಕಿ ಪ್ಲೇಯರ್. ಹಲೋ, ನಾನು ಟೈಗರ್ ಕ್ಲಬ್ ಟೀಮ್ಗೆ ಕ್ಯಾಪ್ಟನ್ ಆಗಿದ್ದೆ. ಅದಕ್ಕೆ ಸರ್, ನೀವು ನಮ್ಮ ಸೀನಿಯರ್ ಪ್ಲೇಯರ್ ಅಂತ ನಿಮ್ಮನ್ನು ಹುಡ್ಕೊಂಡ್ ಬಂದೆ. ಏನ್ ಸಮಾಚಾರ? ನಾಳೆ ನಮ್ ಫೈನಲ್ ಟೂರ್ನಮೆಂಟ್, ಇವತ್ತೊಂದ್ ದಿವಸ ನೀವು ನಮ್ಗೆ ಕೋಚಿಂಗ್ ಕೊಟ್ಟು ಗೈಡ್ ಮಾಡಿದ್ರೆ ನಮ್ ಟೈಗರ್ ಟೀಮ್ ಗೆಲ್ಲುತ್ತೆ, ಇಲ್ಲ ಅಂದ್ರೆ. ಎಲ್ಲಿದ್ದಾರೆ ಟೀಮ್ ಮೆಂಬರ್ಸ್? ಅಲ್ಲಿದ್ದಾರೆ ಸರ್, ಅಗ್ರೌಂಡ್ ಅಲ್ಲ. ಹೌದು ಸರ್. ಕಮ್ ಆನ್. Good morning, sir.
ಹಾಯ್ ಹಲೋ, ತಮ್ಮನ್ನ ಎಲ್ಲೂ ನೋಡ್ದಾಗಿದೆಯಲ್ಲ. ಹಾ ಟೂರ್ನಮೆಂಟ್, ಹಾ ಎಸ್ ಎಸ್ ಟೂರ್ನಮೆಂಟ್. ಯಾವಾಗ ನಿಮ್ ಟೂರ್ನಮೆಂಟ್? ಈಗ ನಾನ್ ಟೂರ್ನಮೆಂಟ್ ಆಡ್ತೀನಿ. ನಾನಾಡೋ ಟೂರ್ನಮೆಂಟ್ ಅಲ್ಲಿ ನೀನೇ ನನಗೆ ಬಾಲ್, ಐ ಮೀನ್ ನಿನ್ ತಲೆನೇ ಬಾಲ್. ಏಯ್, ನಿನ್ನ ತಲೆನೇ ನನಗೆ ಬಾಲ್. ಓಕೆ ಓಕೆ. ಫ್ಯಾಂಟಾಸ್ಟಿಕ್ ಸರ್, ನೋ ಡೌಟ್ ಯು ಆರ್ ರಿಯಲಿ ಟೈಗರ್. ನಿಮ್ಮ ಒಂದೊಂದು ಹೊಡೆತ ವರೆವಾ, ಒಬ್ಬೊಬ್ಬರಿಗೆ ಸುಮಾರು ಎಷ್ಟು ಮೂಳೆ ಮುರಿದಿರ್ಬೋದು ಸರ್? ಲೆಕ್ಕ ಮಾಡ್ಕೊಂಡ್ ಬಂದು ಹೇಳ್ತೀನಿ. ನೀನೇನು ಬೆಳಿಗ್ಗೆ ಬೆಳಿಗ್ಗೆನೆ ಇವಳೇ ನಿಲ್ಲಿ ಅಂತ ತಾನೆ? ನೋಡಿ, ಯಾವುದೇ ಬಿಸ್ನೆಸ್ ಮಾಡ್ಬೇಕಾದ್ರೂ ನ್ಯಾಕ್ ಬೇಕು. ಅರ್ಲಿ ಮಾರ್ನಿಂಗ್ ಬೇಕಾದಷ್ಟು ಜನ ಜಾಗಿಂಗ್ ಬರ್ತಾರೆ, ವಾಕಿಂಗ್ ಬರ್ತಾರೆ, ಸುತ್ತಿ ಸುತ್ತಿ ಬೆವ್ಕೊಂಡಿರ್ತಾರೆ. ಶ್ರೀಮಂತರು ನೋಡಿ, ಸೀಗೆಕಾಯಿ ಉಪಯೋಗಿಸಲ್ಲ, ಅದಕ್ಕೆ ಸೀಗೆಕಾಯಿ ಬಿಟ್ಟೆ ಸಬ್ ಬಿಸ್ನೆಸ್ ಶುರು ಮಾಡ್ಬಿಟ್ಟೆ, ಏನಂತೀರಾ? ಅನ್ನೋದೇನಿದೆ, ಒಂದೇ ವ್ಯಾಪಾರ ಮಾಡಿದ್ರೆ ಬೋರ್ ಹೊಡೆದೋಗುತ್ತೆ. ಕಾಲ ಚೇಂಜ್ ಆದಾಗಲ್ಲ ನಾವು ಚೇಂಜ್ ಆಗ್ಬೇಕು, ನಮ್ ವ್ಯಾಪಾರ ವ್ಯವಹಾರ ಚೇಂಜ್ ಮಾಡ್ಕೋಬೇಕು, ರೈಟ್? ಏನ್ ಹಾಗೆ ನೋಡ್ತಾ ಇದೀಯಾ? ನಿಮ್ ಮಾತು ಕೇಳ್ತಿದ್ರೆ ಕೇಳ್ತಾನೆ ಇರ್ಬೇಕನ್ಸುತ್ತೆ. ನನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕನ್ಸುತ್ತೆ. ನನ್ನ ಲವ್ ಮಾಡ್ತಾ ಇದ್ರೆ ಲವ್ ಮಾಡ್ತಾನೆ ಇರ್ಬೇಕನ್ಸುತ್ತೆ. ಹೌದಾ? ನಿಜವಾಗ್ಲು ಲವ್ ಮಾಡ್ತಾನೆ ಇರ್ಬೇಕಂತ ಅನ್ಸುತ್ತಾ? ನನಗೂ ನಿನ್ನ ಲವ್ ಮಾಡ್ತಾನೆ ಇರ್ಬೇಕಂತ ಅನ್ಸುತ್ತೆ. ಸೀತಾ ನಿಂತ್ಕೋ, ಹೇಳದನ್ನೇ ಮರ್ತಿಬಿಟ್ಟೆ. ನಾಳೆ ನನ್ನ ಬರ್ತ್ಡೇ, ನೀನ್ ಖಂಡಿತ ಬರ್ಬೇಕು. ಶೋರ್, ಬರ್ತೀನಿ. ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ ಊತಿಭಿಃ ಸೀದಸಾದನಂ. ಈ ದೇವಸ್ಥಾನ ಫಂಡ್ಗೆ 50,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೆ. ಧರ್ಮದರ್ಶಿಗಳಿಗೆ ಅದನ್ನು ಕೊಟ್ಬಿಟ್ಟು ನಮ್ಮ ಮನೆಗೆ ಹೋಗ್ತೀನಿ. ನೀನು ನಿನ್ನ ಕೆಲಸ ಮುಗಿಸ್ಕೊಂಡು ಬಂದ್ಬಿಡು. ಆಯ್ತಪ್ಪ. ಹಲೋ ಪ್ರದೀಪ್. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಅದನ್ನೇ ಅಚ್ಚ ಕನ್ನಡದಲ್ಲಿ ಹೇಳಬಾರ್ದ? ನಿಮ್ಮ ಹುಟ್ಟಿದ ಹಬ್ಬದ ಶುಭಾಶಯಗಳು. ನೋಡಿದ್ಯಾ, ಕನ್ನಡ ಕಿವಿ ಎಷ್ಟು ಇಂಪಾಗಿದೆ. ಅಲ್ಲ ಪ್ರದೀಪ್, ಬರ್ತ್ಡೇ ಬಾ ಅಂತ ಕರೆದ್ಬಿಟ್ಟು ನಿಮ್ಮ ಮನೆ ಅಡ್ರೆಸ್ ಕೊಡ್ಲಿಲ್ಲ. ನೀನೇ ತಾನೆ ನಾಚ್ಕೊಂಡು ಓಡೋಗಿದ್ದು. ಹೋಗಿ, ಈಗಲಾದ್ರೂ ಹೇಳಿ. ಸಾಯಂಕಾಲ ಕ್ಯಾಂಡಲ್ ಆರಿಸಿ ಕೇಕ್ ಕಟ್ ಮಾಡೋ ಹೊತ್ತಿಗೆ ಹಾಜರಾಗಿರ್ತೀನಿ, ಓಕೆ? ಆ ಪದ್ಧತಿ ನಾನು ಆಚರಿಸಲ್ಲ. ನಮ್ಮ ಜೀವನ ಜ್ಯೋತಿ ಬೆಳಗ್ಬೇಕು. ನನ್ನ ಹುಟ್ಟದ ಭಯ ಏನೇ ಇದ್ರು ದೇವಸ್ಥಾನದಲ್ಲಿ ದೀಪ ಹಚ್ಚೋದ್ರಿಂದ ಪ್ರಾರಂಭ ಆಗುತ್ತೆ. ಒಳ್ಳೆ ಪದ್ಧತಿ. ನಿನ್ ದೇವ್ರ ನಮಸ್ಕಾರ ಮಾಡ್ಕೊಂಬ. ನಾನು ಬಡ ಜನರಿಗಲ್ಲ. ಅಮ್ಮ, ಮೈಯಲ್ಲಿ ಹುಷಾರಲ್ದಿರುವಾಗ ಒಬ್ಬರೇ ಯಾಕಮ್ಮ ಬಂದ್ರಿ? ಯಾರನ್ನಾದ್ರೂ ಜೊತೆ ಕರ್ಕೊಂಬರಬಾರ್ದಾಗಿತ್ತ? ನನಗೆ ಯಾರು ಇಲ್ಲಪ್ಪ. ಇನ್ಮೇಲೆ ಆ ಮಾತನ್ಬೇಡಿ. ಈ ಜನ್ಮದಲ್ಲಿ ಮಾತೃಭಾಗ್ಯ ನನಗಿಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ದೇವರು ನಿಮ್ಮನ್ನ ನನ್ನ ತಾಯಿ ಹಾಗೆ ಕರುಣಿಸಿದ್ದಾನೆ. ನನಗೂ ಒಬ್ಬ ಮಗ ಇದ್ನಪ್ಪ, ನಾನಾಗಿ ನಾನೇ ಅವನ್ನ ದೂರ ಮಾಡ್ಕೊಂಡೆ. ಈಗ ಅವನು ಎಲ್ಲಿದ್ದಾನೋ? ಇಲ್ಲೇ ಇದ್ದಾನೆ. ನಾನೇ ನಿಮ್ ಮಗ ಅಮ್ಮ. ನೀನು ನನ್ ಮಗನ? ಹಾಗೆ ಅಂತ ತಿಳ್ಕೊಳ್ಳಿ. ನಿಮ್ ಕರಳಿನ ಕೊರತೆನ ತುಂಬಾ ಕಾಕ್ತಿದ್ರು. ನಿಮ್ ಮನಸ್ಸಿನ ನೋವನ್ನ ನಾನ್ ಕಡಿಮೆ ಮಾಡಬಲ್ಲೆ. ನನ್ನ ನೋಡ್ತಾ ನಿಮ್ ಮಗ ಇಲ್ಲ ಅನ್ನೋ ನೋವನ್ನ ನೀವು ಮರಿಬಹುದು. ಬನ್ನಿಮ್ಮ, ಬನ್ನಿ, ನಮ್ಮ ಮನೆಗೆ ಹೋಗೋಣ, ಬನ್ನಿ. ಇದುವರೆಗೂ ರೋಷ ತುಂಬಿರೋ ಟೈಗರ್ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಮನುಷ್ಯತ್ವ ಇರೋ ಮುತ್ತಿನಂತ ಮನುಷ್ಯ ಅಂತ ಈಗ ಗೊತ್ತಾಯ್ತು. ದೇವ್ರೆ, ನನಗೆ ಮುತ್ತೈದೆ ಭಾಗ್ಯ ಸಿಕ್ಕೋದಾದ್ರೆ ಅದು ಇಂಥ ಮನುಷ್ಯನಲ್ಲೇ ಸಿಗಲಿ.
ಅಪ್ಪ ಇವ್ರು ನಮ್ಮ ತಂದೆ. ನಮಸ್ಕಾರ. ನಮಸ್ಕಾರ. ಯಾರು ಈಕೆ? ದೇವಸ್ಥಾನದಲ್ಲಿ ಸಿಕ್ಕಿದ್ರು. ಪಾಪ ಈಕೆಗೆ ಯಾರೂ ಇಲ್ಲ. ಇದ್ದಿದ್ದೊಬ್ಬ ಮಗನು ಚಿಕ್ಕ ವಯಸ್ಸಲ್ಲೇ ದೂರ ಆಗೋದಂತೆ. ತುಂಬಾನೇ ನೊಂದಿರೋ ಜೀವ. ಉಳಿದಿರೋ ದಿನಗಳಾದ್ರೂ ನೆಮ್ಮದಿಯ ಕಳೀಲಿ ಅಂತ ಇಲ್ಲಿ ಕರ್ಕೊಂಬಂದೆ. ಒಳ್ಳೆ ಕೆಲಸ ಮಾಡಿದೆ. ನೋಡು ಪ್ರದೀಪ್, ನಾವು ಹೊರಗಡೆ ಹೋಗ್ತಾ ಇದ್ದೀನಿ. ಥಿಯೋಸಾಫಿಕಲ್ ಸೊಸೈಟಿಲಿ ಲೆಕ್ಚರ್ ಇದೆ. ನಾ ಬರೋದು ಹೊತ್ತಾಗ್ಬೋದು, ಊಟ ಕಾಯ್ಬೇಡ. ಸರಿ. ಆಕೆ ಮನೇಲಿ ಇರೋದಕ್ಕೆ ವ್ಯವಸ್ಥೆ ಮಾಡ. ಆಯ್ತಪ್ಪ. ಏನಪ್ಪ? ಪ್ರದೀಪ್ ಅಂತ ಕರೀರಿ. ಪ್ರದೀಪ್, ಸುಮ್ನೆ ಕೂತ್ಕೊಂಡು ಕಾಲ ಕಳೀತಾ? ಇನ್ನೊಬ್ರಿಗೆ ಭಾರವಾಗಿರೋಕ್ಕೆ ನಂಗೆ ಇಷ್ಟ ಇಲ್ಲ. ಏನಾದ್ರೂ ಚಿಕ್ಕ ಪುಟ್ಟ ಮನೆ ಕೆಲಸ ಮಾಡ್ಕೊಂಡು ನನ್ ಮಗನ್ ಎದುರು ನೋಡ್ತಾ ಕಾಲ ಕಳಿತೀನಿ. ಬೇಡ ಅನ್ಬೇಡಪ್ಪ. ಆಯ್ತಮ್ಮ. ಹೌದು, ತುಂಬಾ ವರ್ಷಗಳಿಂದ ನಿಮ್ಮಿಂದ ದೂರ ಹೋದ ನಿಮ್ ಮಗ ಈಗ ಒಂದ್ ವೇಳೆ ಸಿಕ್ಕಿದ್ರೆ ಹೇಗ್ ಕಂಡಿಡಿತೀರಾ? ಕಣ್ಣರಿದಿದ್ರು ಕರುಳರಿಯತ್ತಪ್ಪ. ಅಗಲಿಲೋರ್ನ ಮತ್ತೆ ಸೇರ್ಸೋಕೆ ಆ ದೇವ್ರ ಏನಾದ್ರೂ ಒಂದ್ ದಾರಿ ತೋರಿಸೇ ತೋರಿಸ್ತಾನೆ. ನೋನೋ, ನಾನು ಈ ಪ್ಲಾನ್ಗೆ ಖಂಡಿತ ಒಪ್ಕೊಳ್ಳಲ್ಲ. ಓಹೋ, ಭಾವಮೈದಾನ ಬಂದ್ರ ನಿನ್ನ ಕಟ್ಟಾಗ್ಬಿಡ್ತಾ? ಹಾಗಲ್ಲ ಸುಧೀರ್, ವಿನಾಕಾರಣ ಒಂದ್ ಫ್ಯಾಕ್ಟ್ರಿ ಗ್ಯಾಸ್ ಸಿಲಿಂಡರ್ ನ ಓಪನ್ ಮಾಡಿ ನೂರಾರು ಜನ ನಿರಪರಾಧಿ ಕಾರ್ಮಿಕರನ್ನ ಬಲಿ ತಗೊಳ್ಳೋದು ನನಗೆ ಇಷ್ಟ ಇಲ್ಲ. ಹುಟ್ಟು ಸಾವು ಅನ್ನೋ ಸೆಂಟಿಮೆಂಟ್ಗೆ ನಮ್ಮ ಹತ್ರ ಜಾಗ ಇಲ್ಲ ಮಿಸ್ಟರ್ ಮದನ್. ಇಡೀ ದೇಶಾನೇ ಕೊಚ್ಚೋದ್ರು ಚಿಂತೆ ಇಲ್ಲ, ನಾವು ಮಾತ್ರ ಬದುಕಿರ್ಬೇಕು. ಅದೇ ನಮ್ ಪ್ರಿನ್ಸಿಪಲ್. ಗೊತ್ತಾಯ್ತಾ? ರಂಗ, ನಾಳೆ ಬೆಳಿಗ್ಗೆ ಫ್ಯಾಕ್ಟ್ರಿ ಸೈರನ್ ಹಾಕ್ತಿದ್ದಾಗೆ ಕಾರ್ಮಿಕರೆಲ್ಲ ಒಳಗೆ ಹೋಗ್ತಾರೆ. ನೀನು ಒಳಗಡೆ ಹೋಗಿ ಸಿಲಿಂಡರ್ನ ಓಪನ್ ಮಾಡು. ನೀವು ನಾಲ್ಕು ಜನ ದಾರಿಲೆ ಕಾದಿದ್ದು ಆ ಫ್ಯಾಕ್ಟ್ರಿಗೆ ಬರೋ ಪ್ರದೀಪನ ಅಟ್ಯಾಕ್ ಮಾಡಿ, ಅವನ ಒಳಗಡೆ ಹೋಗಕ್ ಬಿಡಬೇಡಿ. ಅಂಡರ್ಸ್ಟ್ಯಾಂಡ್? ಓಕೆ ಬಾಸ್. ಯಾರೋ ನಮ್ಮ ಫ್ಯಾಕ್ಟರಿ ಒಳಗಡೆ ನುಗ್ಗಿ ಗ್ಯಾಸ್ ಸಿಲಿಂಡರ್ ಸಲ ಓಪನ್ ಮಾಡಿಬಿಟ್ಟಿದ್ದಾರೆ ಸರ್. ಇದೋ ಬಂದೆ.
ಸೋಮಣ್ಣ ಸರ್ ಆಸ್ಪತ್ರೆಯಲ್ಲಿರೋ ಫ್ಯಾಕ್ಟರಿ ವರ್ಕರ್ಸ್ ಗೆಲ್ಲ ಒಂದೊಂದು ತಿಂಗಳ ಸಂಬಳನ ಅವ್ರವ್ರ ಮನೆಗೆ ತಲುಪಿಸೋಕೆ ಮ್ಯಾನೇಜರ್ ಹೇಳ್ಬಿಡು ಓಕೆ ಸರ್ ರೈಟ್ ಎಕ್ಸ್ಕ್ಯೂಸ್ ಮೀ ಡಾಕ್ಟರ್ ವರ್ಕರ್ಸ್ ಕಂಡೀಷನ್ ಹೇಗಿದೆ ಡೋಂಟ್ ವರಿ ಮಿಸ್ಟರ್ ಪ್ರದೀಪ್ ಎಲ್ಲರೂ ಆರೋಗ್ಯವಾಗಿದ್ದಾರೆ ಥ್ಯಾಂಕ್ ಯು ಸರ್ ಆಯ್ತು ಹಲೋ ಪ್ರದೀಪ್ ಹಲೋ ಇದೆ ನೀವು ಹಾಸ್ಪಿಟಲ್ ಅಲ್ಲಿ ಹುಷಾರಿಲ್ವಾ ನನಗೇನಾಗಿದೆ ನನ್ನ ಫ್ರೆಂಡ್ಸ್ ನೋಡೋಣ ಅಂತ ಬಂದೆ ನೀನು ನಮ್ಮ ತಂದೆಗೆ ಔಷಧಿ ತಗೊಂಡು ಹೋಗೋಣ ಅಂತ ಬಂದಿದ್ದೆ ತಗೊಂಡಿದ್ದೆ ಆಯ್ತಾ ಮನೆಗೆ ತಾನೆ ಕಮಲ್ ಡ್ರಾಪ್ ಯು ಅಂಡ್ ಬಿಫೋರ್ ದಟ್ ಕಪ್ ಆಫ್ ಕಾಫಿ ವಿತ್ ಮೀ ನೋ ಆಬ್ಜೆಕ್ಷನ್ ಓಕೆ ಕಮ್ ಆನ್ ಸೀತಾ ನಾನೊಂದು ಮಾತು ಕೇಳಲ್ಲ ಧಾರಾಳವಾಗಿ ಕೇಳಿ ಯಾಕೆ ನೀನು ನನ್ನನ್ನು ಹಿಂಬಾಲಿಸ್ತಿದ್ಯಾ ನಾನೇನು ನಿಮ್ಮನ್ನ ಹಿಂಬಾಲಿಸ್ತಾ ಇದ್ದೀನಿ ನಿಮ್ಮ ಮನಸ್ಸು ನನ್ನ ಮನಸ್ಸನ್ನು ಕಟ್ಟಿ ಹಾಕಿಬಿಟ್ಟಿದೆ ನಿಮ್ಮ ಹೃದಯ ನನ್ನ ಹೃದಯನ ಸೆಳೀತಾ ಇದೆ ಅದಕ್ಕೆ ನಾನು ಬರ್ತಿದ್ದೀನಿ ರಿಯಲಿ ರಿಯಲಿ ಪ್ರದೀಪ್ ಸ್ವಿಮ್ಮಿಂಗ್ ಪೂಲ್ನಲ್ಲಿ ನಿಮ್ಮನ್ನು ನೋಡಿದಾಗ ನೀವೆಂಥ ಸೋಷಿಯಲ್ ಅಂತ ಗೊತ್ತಾಯ್ತು ಹಾಕಿ ಪ್ಲೇಗ್ರೌಂಡ್ನಲ್ಲಿ ನಿಮ್ಮನ್ನು ನೋಡಿದಾಗ ನೀವು ಹೇಮಾನ್ ಅಂತ ಗೊತ್ತಾಯ್ತು ದೇವಸ್ಥಾನದಲ್ಲಿ ನಿಮ್ಮನ್ನು ನೋಡಿದಾಗ ನಿಮ್ಮಲ್ಲಿರೋ ಮನುಷ್ಯತ್ವ ಗೊತ್ತಾಯ್ತು ಟೋಟಲಿ ಹೋಟ್ಲ್ ಅಲ್ಲಿ ನೋಡಿದಾಗ ತಿಂಡಿ ಪೋತ ಅಂತ ಅನ್ನಿಸ್ತಂತಿದ್ಯಾ ಚಿಚಿ ಮತ್ತೆ ಮತ್ತೆ ಐ ಐ ಲವ್ ಯು ಐ ಟು ಲವ್ ಯು ನಗಲು ಮನ ಹಾಡುತ್ತಿದೆ ಸರಿಗಮದ ಸ್ವರ ಮೀಟುತ್ತಿದೆ ನೀನಗಲು ಮನ ಹಾಡುತ್ತಿದೆ ಸರಿಗಮದ ಸ್ವರ ಮೀಟುತ್ತಿದೆ ಹೂವಾಗಿದೆ ಒಲವು ಚೆಲುವೆ ಈ ಕಂಗಳು ಕಥೆ ಹೇಳಿದೆ ಪ್ರತಿ ಮಾತು ಪ್ರೇಮ ಗೀತೆ ನೀನಗಲು ಮನ ಹಾಡುತ್ತಿದೆ ಸರಿಗಮದ ಸ್ವರ ಮೀಟುತ್ತಿದೆ ಹೂವಾಗಿದೆ ನಗಲು ಮನ ಹಾಡುತ್ತಿದೆ ಸರಿಗಮದ ಸ್ವರ ಮೀಟುತ್ತಿದೆ ಕ್ಷಣದಲ್ಲಿ ಮಧುವನ್ನು ಕುಡಿದಂತೆ ಕೇಳುಂಗಿಲ್ಲಿ ತೋಳುಗಳ ಬಲದಲ್ಲಿ ಅಪ್ಪುಗೆಯ ಸುಖದಲ್ಲಿ ಮಿಂಚಂದು ಸುಳಿದಂತೆ ರೋಮಾಂಚಮೈಯಲ್ಲಿ ನಿನ್ನ ನೋಡಿದೆ ಇನ್ನು ನೆಮ್ಮದಿಯಲ್ಲಿ ಹಸಿವು ದಾಹವು ದೂರವಾಯಿತು ಇಲ್ಲಿ ಈ ಕಂಗಳು ಕಥೆ ಹೇಳಿದೆ ಪ್ರತಿ ಮಾತು ಪ್ರೇಮ ಗೀತೆ ನೀನಗಳು ಮನ ಹಾಡುತ್ತಿದೆ ಸರಿಗಮದ ಸ್ವರ ಮೀಟುತ್ತಿದೆ
ಕನಸು ನನ್ನ ಸಾಗಿ ಜೀವನದ ಜೊತೆಯಾಗಿ ಬೆರೆಯುತ್ತ ನಡೆಯೋಣ ಒಂದಾಗಿ ಬಾಳಲ್ಲಿ ನೀನು ಪ್ರೇಮದ ಬೆಳಕು ಬಾಳಿಗೆ ಚಂದೆ ಇನ್ನು ಎಲ್ಲಿಗೂ ನನ್ನ ಜೀವವು ನಿಲ್ಲದೆ ಈ ಕಂಗಳು ಕತೆ ಹೇಳಿದೆ ಪ್ರತಿ ಮಾತು ಪ್ರೇಮ ಗೀತೆ ನೀ ನಗಲು ಮನ ಹಾಡುತ್ತಿದೆ ಸರಿಗಮದ ಸ್ವರ ಮೀಟುತ್ತಿದೆ ನೀ ನಗಲು ಮನ ಹಾಡುತ್ತಿದೆ ಸರಿಗಮದ ಸ್ವರ ಮೀಟುತ್ತಿದೆ ಹೂವಾಗಿದೆ ಒಲವು ಚೆಲುವೆ ಈ ಕಂಗಳು ಕಥೆ ಹೇಳಿದೆ ಪ್ರತಿ ಮಾತು ಪ್ರೇಮ ಗೀತೆ ನೀ ನಗಲು ಮನ ಹಾಡುತ್ತಿದೆ ಸರಿಗಮದ ಸ್ವರ ಮೀಟುತ್ತಿದೆ ನೀ ನಗಲು ಮನ ಹಾಡುತ್ತಿದೆ ಸರಿಗಮದ ಸ್ವರ ಮೀಟುತ್ತಿದೆ ಕಮಂಚಿತ ಸೀತಾ ಕೂತ್ಕೋ ಸರ ಕೂತ್ಕೋ ಬಂದೆ ಸೀತಾ ಓಯ್ ಸೀತಾ ಸೀತಾ ನಿಂತ್ಕೋ ಯಾಕೆ ಸೀತಾ ಹೊರಟ್ಬಿಟ್ಟೆ ಐ ಆಮ್ ಸಾರಿ ಪ್ರದೀಪ್ ನನ್ನ ನಿಮ್ಮ ನಡುವೆ ಈ ಕಬ್ಬಿಣದ ಗೇಟು ಬಹಳ ಸ್ಟ್ರಾಂಗ್ ಆಗಿದೆ ಕಬ್ಬಿಣದಾಗಿರೋ ನಾನೇ ನಿನ್ನವನಾಗಿರುವಾಗ ಆಫ್ಟರ್ ಆಲ್ ಗೇಟ್ ದಾಟೋದೆಷ್ಟೊತ್ತು ಕಮ್ ಆನ್ ಪ್ರದೀಪ್ ಬೆಳೆ ತಿಂಗಳ ಚಂದ್ರ ನೋಡೋಕ್ ಚಂದ ಅಂತ ಅದನ್ನ ಸ್ವಂತ ಮಾಡ್ಕೊಳಕಾಗತ್ತಾ ನೋಡಿ ದಾರಿಯಲ್ಲಿ ಪ್ರಾರಂಭವಾದ ನಮ್ಮ ಪ್ರೇಮ ದಾರಿಯಲ್ಲಿ ಮುಕ್ತಾಯವಾಗೋದೇ ಕರೆಕ್ಟ್ ಅದು ಬಂಗ್ಲೆವರೆಗೂ ಬಂದ್ರೆ ಬಹಳ ಕಷ್ಟ ಅನುಭವಿಸ್ಬೇಕಾಗಿ ಬರುತ್ತೆ ಸ್ಟಾಪ್ ಇಟ್ ನನ್ನ ಗುಣನ ನೀನು ಅರ್ಥ ಮಾಡ್ಕೊಂಡಿದ್ಯಾ ಅಂತ ತಿಳ್ಕೊಂಡ ಮೇಲೆ ನಾನಿನ್ನು ಪ್ರೀತಿಸಿತ್ತು ಆದ್ರೆ ನೀನು ಹಣಕ್ಕೆ ಇಷ್ಟೊಂದು ಪ್ರಾಮಿನೆನ್ಸ್ ಕೊಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಆದ್ರೆ ಪ್ರದೀಪ್ ನಾನು ಕತೆ ಕಾದಂಬರಿ ಸಿನಿಮಾಗಳಲ್ಲಿ ಬರೋ ಹಾಗೆ ಏನೇನೋ ಕೆಟ್ಟ ಕಲ್ಪನೆಗಳನ್ನ ಮಾಡ್ಕೊಂಡು ತಲೆ ಕೆಡಿಸ್ಕೋಬೇಡ ನೋಡು ಈ ಮನೇಲಿ ನನಗೆ ಮೃದುವಾಗಿ ನೋಡ್ಕೊಳ್ಳೋರು ಯಾರೂ ಇಲ್ಲ ನೀನು ಈ ಮನೆ ಸೊಸೆ ಆಗೋದನ್ನ ಯಾರನ್ನ ತಪ್ಪಿಸೋಕ್ಕಾಗಲ್ಲ ಸೀತಾ ನನ್ನ ಮಾತು ತಂಬು ಐ ಲವ್ ಯು ಸೀತಾ ಐ ಲವ್ ಯು ಕಮ್ ಇನ್ ಕೂತ್ಕೋ ಈ ಆಲ್ಬಮ್ ನೋಡ್ತಾ ಇರೋ ಬರ್ತೀನಿ ಅಮ್ಮ ಬಾ ಪ್ರತಿ ಅಮ್ಮ ಒಂದೆರಡು ಕಪ್ ಒಳ್ಳೆ ಕಾಫಿ ಮಾಡಿ ಹೇಳ್ತೀನಿ ಅಲ್ಲಿಂದ ಕೂಗಿದ್ದೆ ತರ್ತಿದ್ದೆ ಹೋಗಿ ಕೂತ್ಕೋ ಎರಡು ನಿಮಿಷದಲ್ಲಿ ತಂದು ಕೊಡ್ತೀನಿ ಇಲ್ಲ ಅದು ನಾನೇ ತಗೊಂಡೋಗಿ ಕೊಡ್ತೀನಿ ಅದೇನು ಅಂತ ವಿಶೇಷ ಅದೇ ಅದೇ ಹುಡುಗಿ ಒಳ್ಳೆ ಮಹಾಲಕ್ಷ್ಮಿ ಇದ್ದಾಗಿದ್ದಾಳೆ ಹೆಸರು ಸೀತಾ ಅಂತ ಹೇಗೆ ನಮ್ ಸೆಲೆಕ್ಷನ್ ಪರವಾಗಿಲ್ವೋ ಅದು ಒಬ್ಳೆ ಕೂತಿದ್ದಾಳೆ ಹೋಗಿ ಮಾತಾಡ್ತಾ ಇದ್ದು ನಾನು ಕಾಫಿ ತರ್ತೀನಿ ಓಕೆ ಹೋಗು ಏನ್ ಸೀತಾ ಏನ್ ಹೋಗುತ್ತ ಅಷ್ಟೊಂದು ನಗ್ತಿದ್ಯಾ ಈ ಫೋಟೋ ನೋಡಿ ನಗ್ತಾ ಇದ್ದೆ ಓ ಇದಾ ಚಿಕ್ಕ ವಯಸ್ಸಲ್ಲಿ ತೆಗ್ದಿದ್ದು ನಿಮ್ಮನ್ನ ಚುಡಾಸಕ್ಕೆ ಒಳ್ಳೆ ಚಾನ್ಸ್ ಸಿಕ್ತು ಈ ಫೋಟೋ ನಾನು ಇಟ್ಕೋತೀನಿ ಬೇಡ 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 ಕೊಡಿ ಇಲ್ಲ ನಾನು ಕೊಡಲ್ಲ ಸುಮ್ಮನೆ ಕೊಡಿಲಿ ಕೊಡಿಲಿ ಏನಪ್ಪ ಗಲಾಟೆ ನೋಡಮ್ಮ ನನ್ನ ಫೋಟೋ ತೆಗೆದಿಟ್ಕೊಂಡು ಕೊಡಲ್ಲ ಅಂತ ಹಠ ಮಾಡ್ತಿದ್ದಾಳೆ ಏನೋ ಆಸೆ ಇಟ್ಕೊಳ್ಳಿ ಬಿಡು ಚಿಕ್ಕ ವಯಸ್ಸಲ್ಲಿ ತೆಗ್ದಿದ್ದು ಮೈ ಮೇಲೆ ಬಟ್ಟೆನೇ ಇಲ್ಲ ಹೋಗ್ಲಿ ಬಿಡು ಚಿಕ್ಕ ಮಗಳು ತಾನೆ ನೀನೇನಮ್ಮ ಕೊಡಿಲಿ ತಗೋ ಕಾಫಿ ತಗೋ ಸೀತಾ ತಾಯಿ ಇಲ್ದಿರೋ ನನಗೆ ಮಾತೃಭಾಗ್ಯ ಕೊಟ್ಟ ಮಹಾತಾಯಿ ನಮಸ್ಕಾರ ತಗೋಪ್ಪ ಅಮ್ಮ ಮಾಡಿದ ಕಾಫಿ ಕುಡಿದ್ ನೋಡು ಹೇಳಿ ಮಾಡಿಸ್ತಾಗಿದೆ ಇವರಿಬ್ಬರನ್ನು ಒಂದುಗೂಡ್ಸಪ್ಪ ದೇವ್ರಿ ನಾನೇನ್ ಬರ್ತೀನಮ್ಮ ಒಳ್ಳೇದಮ್ಮ ಡ್ರಾಪ್ ಮಾಡಿ ಬರ್ತೀನಮ್ಮ
ನಿಮ್ ಕಲ್ಪನೆ ಎಲ್ಲ ಹಾಳು ಮಾಡ್ಬಿಟ್ನೆ. ಚಲಿಸ್ಬಿಡಿ ಅಮ್ಮ. ಪ್ರದೀಪ್ ಊರಿಂದ ಬರ್ತಾನೆ, ಬೇಗ ಬಂದ್ರೆ ದೇವಸ್ಥಾನ ಕಳಿಸಿ. ಏನಾಯ್ತು, ಯಾಕಿಷ್ಟ ಗಾಬ್ರಿ? ನಿಮ್ಮನ್ನೊಂದು ವಿಷಯ ಕೇಳ್ಬೇಕು ಅಂತ ಓಡೋಡಿ ಬಂದೆ. ನಾನೇನು ಊರು ಬಿಟ್ಟು ಹೋಗಿಲ್ವಲ್ಲ, ಮನೇಲಿ ಕೇಳ್ಬೋದಾಗಿತ್ತೆ ಅಲ್ಲ. ಪವಿತ್ರವಾದ ಈ ದೇವರ ಸನ್ನಿಧಿಯಲ್ಲಿ ನಿಂತಿದ್ದೀರ, ನೀವು ಸುಳ್ಳು ಹೇಳಲ್ಲ ಅನ್ನೋ ಭರವಸೆ ನನಗಿದೆ. ನೀವು ನಂಬಿರೋ ಈ ಗಣೇಶನ ಸಾಕ್ಷಿಯಾಗಿ ನಿಜ ಹೇಳಿ. ಹೀಗೆಲ್ಲ ಹುಚ್ಚುಚ್ಚ ಮಾತಾಡ್ಬೇಡಿ, ಏನೇ ವಿಷಯ ಇದ್ರು ಮನೇಲಿ ಮಾತಾಡೋಣ, ನಡೀರಿ. ಇಲ್ಲ ಯಜಮಾನ್ರೆ, ನನ್ನ ಹೃದಯದಲ್ಲಿ ಆಗ್ತಿರೋ ಸಂಕಟ ನಿವಾರಣೆ ಆಗ್ಬೇಕು, ನನಗೆ ನಿಜವಾದ ವಿಷಯ ಗೊತ್ತಾಗ್ಬೇಕು. ಭಕ್ತಿಯಿಂದ ಪೂಜೆ ಮಾಡುವಾಗ ಹೀಗೆಲ್ಲ ತೊಂದರೆ ಕೊಡಬೇಡಿ, ಒಳ್ಳೆ ಮಾತಲ್ಲ ಹೊರಟೋಗಿ. ನೀವು ಕೋಪಿಸ್ಕೊಂಡ್ರು ನನಗೆ ಚಿಂತೆ ಇಲ್ಲ, ನನ್ನನ್ನು ಹೊಡೆದು ಮನೆಯಿಂದ ಆಚೆ ಕಟ್ಟಿದ್ರು ಪರವಾಗಿಲ್ಲ, ನನ್ನ ನಿಜ ಹೇಳಿ. ಹ್ಮ್, ಏನು ಪ್ರದೀಪ್? ನಿಮ್ಮ ಮಗನೇನಾ? 25 ವರ್ಷದ ಹಿಂದೆ ಇದೇ ದೇವಸ್ಥಾನದಲ್ಲಿ ಸಿಕ್ಕಿದ ಮಗು ತಾನೆ. ಹೇಳಿ, ನಿಮ್ಮ ಮನೆ ದೇವರ ಗಣೇಶನ ಮೇಲೆ ಆಣೆ, ನಿಜ ಹೇಳಿ. ಹೌದು, 25 ವರ್ಷಗಳ ಹಿಂದೆ ಗಣೇಶ ದಿನ ನಿನ್ನ ನಂಬಿ ಪೂಜೆ ಮಾಡ್ತಾ ಇದ್ದೀವಿ. ನಮ್ಮ ಮದುವೆಯಾಗಿ 10 ವರ್ಷ ಆಯ್ತು, ಯಾಕಪ್ಪ ಇನ್ನೂ ದಯೆ ಬರಲಿಲ್ಲ? ನಮಗೊಬ್ಬ ವಂಶೋದ್ಧಾರಕನ ಕರುಣಿಸಿ ಕಾಪಾಡು ತಂದೆ, ಕಾಪಾಡು. ನೀವು ಪ್ರತಿದಿನ ತಪ್ಪದೇ ಇಲ್ಲಿಗೆ ಬಂದು ಬೇಡ್ಕೋತಿದ್ರಿ, ನಿಮ್ಮ ಪೂಜೆ ವ್ಯರ್ಥ ಆಗ್ಲಿಲ್ಲ. ನೀವು ನಂಬಿರೋ ಗಣೇಶ ಈ ಮಗುನ ನಿಮಗೆ ಪ್ರಸಾದವಾಗಿ ಕರುಣಿಸಿದಾನೆ. ತಗೊಳ್ಳಿಮ್ಮ ಮಗುನ. ಇದಕ್ಕೆ ಅಮ್ಮ ಹೇಳೋದು ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ. ತಗೊಳ್ಳಿ, ಯಾಕೆ ಸಂಕೋಚ? ತಗೊಳ್ಳಿ. ಆಯ್ತು, ತುಂಬಾ ಸಂತೋಷ. ತಗೊಳ್ಳಿ. ಆ ಮಗು ಬಂದ ಘಳಿಗೆಯಿಂದ ನನ್ನ ವ್ಯಾಪಾರ ದಿವಸ ದಿವಸಕ್ಕೆ ಕುದುರ್ತು. ಆ ಲಕ್ಷ್ಮಿ ಕಟಾಕ್ಷದಿಂದ ಕೆಲವಾರು ಕಾರ್ಖಾನೆಗಳಿಗೆ ಮಾಲೀಕನಾಗ್ಬಿಟ್ಟೆ. ಆಮೇಲೆ ಒಂದು ಹೆಣ್ಣು ಮಗುನ ನನ್ನ ಕೈನಲ್ಲಿಟ್ಟು ನನ್ನ ಹೆಂಡತಿ ಗಣೇಶನ ಪಾದ ಸೇರ್ಕೊಂಡ್ಬಿಟ್ಲು. ಆದರೆ ಅವತ್ತಿನಿಂದ ಇವತ್ತಿನವರೆಗೂ ತಾಯಿ ಕೊರತೆ ಇಲ್ದಾಗೆ ಅವರಿಬ್ಬರನ್ನು ನೋಡ್ಕೊಂಡಿದ್ದೀನಿ. ತಾನ್ಯಾರು ಅನ್ನೋ ಸಂಗತಿ ಪ್ರದೀಪನಿಗೆ ಇದುವರೆಗೂ ಗೊತ್ತಿಲ್ಲ. ಗಣೇಶ, ನೀನೇ ಕಲಿಯುಗದ ಪ್ರತ್ಯಕ್ಷ ದೈವ ಅಂತ ನಿರೂಪಿಸ್ಬಿಟ್ಟೆ, ನನ್ನ ಮಗನ್ನ ನನಗೆ ಕರುಣಿಸ್ಬಿಟ್ಟೆ. ಏನ್ ಹೇಳ್ತಿರೋದು? ಸತ್ಯ ಹೇಳ್ತಿದ್ದೀನಿ ಯಜಮಾನ್ರೆ, ಅವತ್ತು ದೇವಸ್ಥಾನದಲ್ಲಿ ನಿಮಗ್ ಸಿಕ್ಕಿರೋ ಮಗು ನನ್ ಮಗು, ನಾನೇ ಹೆತ್ತ ಮಗು. ಅದನ್ನ ನಾನೇ ನನ್ ಕೈಯಾರೆ ಈ ದೇವಸ್ಥಾನದಲ್ಲಿ ಬಿಟ್ಟು ಹೋದೆ. ಹೆತ್ತ ಮಗುನ ಅನಾಥವಾಗಿ ಬಿಟ್ಟು ಹೋಗೋದಕ್ಕೆ ನಿನಗ್ ಮನಸ್ಸಾದ್ರೂ ಹೇಗ್ ಬಂತಮ್ಮ? ಛೇ ಛೇ, ಪರಿಸ್ಥಿತಿ ಆಗಿತ್ತು. ಅವತ್ತು ಮದುವೆ ಆಗಿ ಮಗು ಆಗ್ತಿದ್ದ ಹಾಗೆ ವಿಧಿ ನನ್ನ ವಿಧವೆ ಮಾಡ್ಬಿಡ್ತು. ಮಗುನ್ ಸಾಕೋದಕ್ಕೆ ಕೂಲಿ ಕೆಲಸ ಮಾಡ್ತಿದ್ದೆ. ಯಾಕೆ ಶಾರದವ್ವ, ಕೆಲಸ ಮುಗೀತು, ಮನೆಗೆ ಹೋಗಕ್ಕಿಲ್ವಾ? ಇಲ್ಲ ಪುಟ್ಟಾಯಿ, ಒಂದೆರಡು ಗಂಟೆ ಹೆಚ್ಚಾಗಿ ಕೆಲಸ ಮಾಡಿದ್ರೆ 10 ರೂಪಾಯಿ ಕೂಲಿ ಜಾಸ್ತಿ ಸಿಗುತ್ತೆ. ಮಗುಗೆ ಔಷಧಿ ತಗೋಬೇಕು, ನೀವು ಹೋಗಿ. Thank you.
ಕಾಪಾಡಿ ಕಾಪಾಡಿ, ಅಯ್ಯಯ್ಯೋ ಕಾಪಾಡಿ ಕಾಪಾಡಿ ಅಮ್ಮ, ಅಯ್ಯಯ್ಯೋ ಅಯ್ಯಯ್ಯೋ ಏನಾಯ್ತು? ಅಯ್ಯೋ 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 ಅಯ್ಯಯ್ಯೋ ಏನಾಯ್ತು ಮಿಸ್ರೇನ? ಚಾವಣಿ ಕುಸ್ತು ನನ್ ಮೇಲ್ ಬಿದ್ದೋಯ್ತು. ಅಯ್ಯೋ ಪಾಪ, ಮನೆಯವ್ರಿಗೂ ಕರ್ಕೊಂಡು ಹೋಗಿ ಬಿಡ್ತೀಯ? ಹೇಳಿ ಮೆಲ್ಲಿಗೆ ಅಮ್ಮ. ಬಾಪಾ ಅಪ್ಪ ಮೆತ್ತಿಗೆ. ಅಯ್ಯೋ ಅಮ್ಮ ಇಲ್ಲಿ ಮಲ್ಕೊಳ್ಳಿ, ಹಾಗೆ ಮಲ್ಕೊಳ್ಳಿ, ಸ್ವಲ್ಪ ಇರಪ್ಪ. ಇದ್ಯಾಕೆ ಮಿಸ್ತ್ರಿನ ಬಾಗಿಲು ಹಾಕ್ತಿದ್ದೀರಾ? ಯಾಕೆ ಬಾಗಿಲು ಹಾಕ್ತಾರೆ ಗೊತ್ತಿಲ್ವಾ? ಎಷ್ಟು ಕಷ್ಟಪಟ್ಟು ನನ್ನ ಮೈ ಮೇಲೆಲ್ಲ ಇಟ್ಟಿಗೆ ಹಾಕೊಂಡು ನೀನು ಇಲ್ಲಿ ಕರ್ಕೊಂಡು ಬರಕ್ಕೆ ಯಾವ ಇಂಜಿನಿಯರು ಪ್ಲಾನ್ ಹಾಕಲ್ಲ, ಹಂಗ ಹಾಕಿದೀನಿ. ಚಂದಾಳ, ಒಂದ್ ಮಗುನ್ ತಾಯಿಯಾಗಿರೋ ನನ್ ಮೇಲೆ ಆಸೆನ? ಒಂದ್ ಮಗು ತಾನೆ, ಇನ್ನು ನಾಲ್ಕು ಮಕ್ಕಳಾದ್ರೂ ನಿನ್ ಸೌಂದರ್ಯ ಕುಗ್ಗಲ್ಲ. ಒಂದೇ ಒಂದ್ಸಲ ನನ್ನ ಆಸೆ ತೀರ್ಸ್ಬಿಡು. ಗಣೇಶ, ನಿನ್ನಿಚ್ಛೆ ಇದ್ದಂತೆ ಆಗಲಿ, ಅನಾಥೋ ದೈವ ರಕ್ಷಕ. ಆಮೇಲೆ ನಾನು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಿ ಹೊರಗಡೆ ಬಂದೆ. ನನ್ನ ಮಗನ ಕರುಣಿಸು ಅಂತ ದೇವ್ರನ್ನ ಬೇಡ್ಕೊತಿದ್ದೆ. ನನ್ನ ಮೊರೆ ಹಾಳಾಗ್ಲಿಲ್ಲ, ನನ್ನ ಮಗ ನನಗೆ ಸಿಕ್ಬಿಟ್ಟ. ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ, ನನ್ನ ಮಗನ ನನಗೆ ಕೊಟ್ಬಿಡಿ. ಅದೇ ಸಾಧ್ಯ? ನೋ ನೋ ನೋ, ಹಾಗನ್ಬೇಡಿ, ಹಾಗನ್ಬೇಡಿ. ನನ್ ಮಗ ಇಲ್ದೆ ನನ್ ಬದುಕಿರ್ಲಾರೆ. ನನ್ ಮಗನ್ಗೋಸ್ಕರ ನನ್ ಮಡಿಲು ತತ್ತರಿಸ್ತಾ ಇದೆ. ನಿಮ್ಮನ್ ಸೆರಿಗುಡ್ಡಿ ಬೇಡ್ಕೊತಿದ್ದೀನಿ, ದಯವಿಟ್ಟು ನನ್ ಮಗನ್ ನನ್ ಕೊಟ್ಬಿಡಿ. ಮಗುನ್ ಕೊಟ್ಬಿಡಿ ಅಂತ ಎಷ್ಟು ಸುಲಭ ಕೇಳ್ತಿದೀಯಮ್ಮ. ನೀನ್ ಹೆತ್ತು ಮಗುನ್ ಕರುಣೆ ಇಲ್ದೆ ಬಿಸಾಕ್ಬಿಟ್ಟು ಹೋದೆ, ಆದರೆ ದೇವ್ರು ಕೊಟ್ಟು ಮಗುನ್ ಕರ್ಕೊಂಡು ಬಂದು ಜೀವ ತೆಗೆದು ಬೆಳೆಸಿರೋ ನಾನು. ನಿನಗೇನ್ ಬುದ್ಧಿ ಇದೆಯಾ, ವಿವೇಕ ಇದೆಯಾ ಮಾತಾಡ್ತಿದೀಯಲ್ಲ? ಅವನಿಗೆ ಸಮಾಜದಲ್ಲಿ ದೊಡ್ಡ ಸ್ಥಾನಮಾನ ಇದೆ. ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷನಾಗಿ ಅವನು ಹೋದ ಕಡೆ ಬಂದ ಕಡೆ ಗೌರವ ಸಂಪಾದಿಸ್ತಾ ಇದ್ದಾನೆ. ನೂರಾರು ಜನ ಶ್ರೀಮಂತರು ಹೆಣ್ಣು ಕೊಡೋದಕ್ಕೆ ನಾನು ಮುಂದು ತಾನು ಮುಂದು ಅಂತ ಬರ್ತಾ ಇದ್ದಾರೆ. ಇಂತಹ ಒಬ್ಬ ಗಣ್ಯ ವ್ಯಕ್ತಿಗೆ ತಾನೊಬ್ಬ ಅನಾಥ, ದೇವಸ್ಥಾನದಲ್ಲಿ ಸಿಕ್ಕಿದವನು, ಅದು ಕೊಲೆಪಾತಕಿ ಮಗ ಅನ್ನೋದು ಗೊತ್ತಾದ್ರೆ ಅವನ ಪರಿಸ್ಥಿತಿ ಏನಾಗಬೇಕು ಯೋಚನೆ ಮಾಡು. ಈ ರಹಸ್ಯ ಹತ್ತಾರು ಜನಕ್ಕೆ ಗೊತ್ತಾದ್ರೆ ಅವನ್ನ ಬದುಕೋದಕ್ಕೂ ಬಿಡಲ್ಲ, ಸಾಯೋದಕ್ಕೂ ಬಿಡಲ್ಲ, ವಿಲಿವಿಲಿ ಅಂತ ಒದ್ದಾಡೋ ಹಾಗೆ ಮಾಡ್ಬಿಡ್ತಾರೆ. ನೋಡು, ನಿನ್ನ ಮಗನ ಭವಿಷ್ಯ ನಿನ್ನ ಕೈನಲ್ಲಿದೆ. ಅವನು ಚೆನ್ನಾಗಿ ಬಾಳಿ ಬದುಕಿ ನಾಲ್ಕಾರು ಜನಗಳಿಗೆ ಆಶ್ರಯ ಕೊಡೋ ಆಲದ ಮರದ ಹಾಗೆ ಬಾಳ್ಬೇಕಾ, ಇಲ್ಲ ಅವನ ಬದುಕು ಹಾಳಾಗ್ಬೇಕಾ, ನೀನೇ ತೀರ್ಮಾನ ಮಾಡು. ನಿಜ, ನೀವು ಹೇಳೋದು ನಿಜ. ಮಮ್ಮತ್ತೆ ನನ್ನನ್ನು ಸ್ವಾರ್ಥಿಯಾಗಿ ಮಾಡ್ಬಿಡ್ತು. ನನ್ನ ಮಗ ಅಲ್ಲ ಅಲ್ಲ, ನಿಮ್ಮ ಮಗ. ಅವನ್ ಚೆನ್ನಾಗಿರ್ಬೇಕು, ಅವನ್ ಚೆನ್ನಾಗಿರ್ಬೇಕು. ಆ ರೀತಿ ಇರಬೇಕು ಅಂತ ನೀನು ಬಯಸೋದಾದ್ರೆ ಬಾಯಿ ಮುಚ್ಚಿಕೊಂಡು ಈ ರಹಸ್ಯ ಯಾರಿಗೂ ಗೊತ್ತಾಗದಾಗೆ ನಡ್ಕು. ಹಿರಣ್ಯಪಾತ್ರ
ब्रह्मण उपहति एकदैव यजमान आयुस्तेजो ददाति। अब्बा अम्मा ಸಾಕು, ವರ್ಣ ಚೆನ್ನಾಗಿ ಗಟ್ ಮಾಡ್ಕೊಂಡು ನಾಡಿದ್ ಬಾ. ಸರಿ ಮೇಡಮ್. ತಗೊಳ್ಳಿ ಫೀಸ್. ಒಳ್ಳೆಯದಮ್ಮ. ಪ್ರದೀಪ್, ನೀವಿನ್ನು ಮಲಗಿಲ್ವಾ? ಮಲಗ್ತೀನಿ, ಹಾಲ್ ತಗೋಪ್ಪ. ಈಗಾಗ್ಲೇ ದಪ್ಪ ಆಗಿದ್ದೀನಿ. ಈ ರೀತಿ ಲೀಟರ್ ಗಟ್ಟಲೆ ಹಾಲ್ ಕುಡಿತಾ ಇದ್ರೆ ನನ್ನ ಪರ್ಸನಾಲಿಟಿ 1 to 2. ಹಾಗೆಲ್ಲ ಅನ್ಬಾರ್ದಪ್ಪ, ನಮ್ ಕಣ್ಣಿಂದಾನೇ ನಮ್ ದೃಷ್ಟಿ ಆಗುತ್ತೆ. ತಗೋಪ್ಪ. ಅಮ್ಮ ನಾನು ಹಾಲು ಕುಡಿತೀನಿ, ನೀನು ಹೋಗಿ ಮಲ್ಕೋ ಹೋಗು. ಪ್ರದೀಪ್, ನಿನ್ನ ನಮ್ಮ ಮಾತು ಕೇಳಲ್ಲ? ಕೇಳಮ್ಮ. ಯಾಕಮ್ಮ ಸಂಕೋಚ? ಧಾರಾಳವಾಗಿ ಕೇಳು. ಇನ್ನೊಂದ್ಸಲ ನನ್ನ ಅಮ್ಮ ಅಂತ ಕರಿತೀಯ? ಅಮ್ಮ ಮಗು. ಯಾಕಮ್ಮ ಇವತ್ತೇನಾಯ್ತು ನಿನಗೆ? ಅದು ನೀನು. ಪ್ರದೀಪ್. ಅಪ್ಪ, ನಾಳೆ ದಾವಣಗೆರೆ ಮೀಟಿಂಗ್ ಇರೋದು ಮರೆತ್ಬಿಟ್ಟಿಯಪ್ಪ. ರಾತ್ರಿ 11 ಗಂಟೆ ಆಯ್ತು ಮಲಕೋ ರಾಜ. ನಿನ್ ಕೆಲಸ ಆಯ್ತೇನಮ್ಮ? ಆಯ್ತು, ನಡಿಯಮ್ಮ. ಏನಮ್ಮ ಇದೆಲ್ಲ? ಇಲ್ಲ, ನಾನೇನು ಹೇಳಲಿಲ್ಲ. ಖಂಡಿತ ನಾನೇನು ಹೇಳಲಿಲ್ಲ. ನಾನು ಸಮಯಕ್ಕೆ ಸರಿಯಾಗಿ ಬಂದು ನಿನ್ ತಡೆಯದೆ ಹೋಗಿದ್ರೆ ಮಗನ ಮೇಲಿನ ಮಮತೆ ಎಲ್ಲ ಹೇಳ್ಬಿಡ್ತಿತ್ತು. ನೋಡಮ್ಮ, ತಾಯಿಯ ಕರುಳಿನ ವೇದನೆ ಏನು ನನಗೆ ಅರ್ಥವಾಗತ್ತೆ. ಆದರೆ ನನ್ನ ಸ್ವಾರ್ಥಿ ಅಂತ ನೀನು ಬೈದರೂ ಪರವಾಗಿಲ್ಲ. ದಯವಿಟ್ಟು ಈ ಮನೆ ಬಿಟ್ಟು ಹೊರಟು. ಇನ್ನೇನು ಹೆಚ್ಚಿಗೆ ಮಾತಾಡ್ಬೇಡ. ನಾಳೆ ಸೂರ್ಯ ಹುಟ್ಟೋದಕ್ಕೆ ಮುಂಚೆ ಈ ಮನೆ ಬಿಟ್ಟು ಹೊರಟೋಗಿರ್ಬೇಕು ನೀನು. ಗೀತಾ, ಯಾಕಮ್ಮ ಎಷ್ಟೊತ್ತು? ಅದು ನಾನು ಬರಲ್ಲ ಅಂತ ಎಷ್ಟು ಹೇಳಿದ್ರು ಬಿಡದೆ ನನ್ನ ಫ್ರೆಂಡ್ಸ್ ಎಲ್ಲ ಸಿನಿಮಾ ಕರ್ಕೊಂಡು ಹೊರಟೋದ್ರಪ್ಪ. ನೀನೇನು ಎಳೆ ಮಗು ಅಲ್ಲಮ್ಮ, ವಯಸ್ಸಿಗೆ ಬಂದಿರೋ ಹುಡುಗಿ. ಸೂರ್ಯ ಮುಳುಗಕ್ ಮುಂಚೆ ಮನೆ ಹೊಚ್ಚನೊಳಗಿರ್ಬೇಕು. ಅದು ಬಿಟ್ಟು ಸಿನಿಮಾ ಪಾರ್ಕ್ ಅಂತ ಅಲಿತಿದ್ರೆ ನೋಡಿದವ್ರು ಏನ್ ಅನ್ಕೋತಾರೆ? ಇರ್ಲಿ ಬಿಡಿಪ್ಪ, ನನ್ನ ತಂಗಿ ಸ್ವತಂತ್ರವಾಗಿದ್ರು, ಅವಳ ಕಂಟ್ರೋಲ್ ನಲ್ಲಿ ಇದ್ದೇ ಇರ್ತಾಳೆ. ಗೀತಾ, ನೀನ್ ಹೋಗಿ ಮುಖ ತೊಳ್ಕೊಂಡು ಕಾಫಿ ಕೊಡಿ. ನೀನ್ ಯಾವಾಗ್ಲೂ ಅವಳ ಪರವಾಗಿ ವಹಿಸ್ಕೊಂಡು ಮಾತಾಡೋದ್ರಿಂದಲೇ ಅವಳು ಇಷ್ಟೊಂದು ಹೆಚ್ಕೊಂಡಿರೋದು. ಈಗ ಏನಾಯ್ತು ಅಂತ ಎಷ್ಟು ಸೀರಿಯಸ್ ಆಗಿ ತಗೋತಿದ್ದೀರಪ್ಪ? ಒಂದೆರಡು ದಿನ ಹೋದ್ಮೇಲೆ ಅವಳಿಗೆ ಜವಾಬ್ದಾರಿ ಬರುತ್ತೆ. ದುಡ್ಡು ತಗೊಳ್ಳಿ. ಮದುವೆ ಮಾಡ್ಕೊಂಡು ಗಂಡನ ಜೊತೆಲಿ ಸುಖ ಬಿಡ್ಬೇಕಾದ ಈ ವಯಸ್ಸಿನಲ್ಲಿ ತಂದೆ ಊರ್ಗೋಲಾಗಿ ದುಡಿತಿದೀಯ. ನೀನ್ ಮಗಳಲ್ಲಮ್ಮ. ಮಗ, ನಿನಗೇನಮ್ಮ ಆಸೆ? ನೀವ್ ಯಾವಾಗ್ಲೂ ನಗನಗ್ತಾ 100 ವರ್ಷ ನಮ್ ಜೊತೆಲಿ ಇರ್ಬೇಕಪ್ಪ, ಅದೇ ನನ್ನ ಆಸೆ. ಹಾಗಲ್ಲಮ್ಮ, ದಿನ ನೀನ್ ದುಡ್ದು ನಂಗೆ ಕೊಡ್ತೀಯ. ನಾಳೆ ನಿನ್ ಹುಟ್ಟದಬ್ಬ, ನಾನೇನಾದ್ರೂ ನಿಂಗೆ ತಕ್ಕೊಡ್ಬೇಕು. ಹೇಳು, ನಿಂಗೇನ್ ಬೇಕು? ಹೊತ್ತಕ್ಕೆ ಸರಿಯಾಗಿ ನಮ್ಗೆ ಕಾಫಿ ತಿಂಡಿ ಕೊಟ್ಟು ಅಡುಗೆ ಮಾಡೋದಿಕ್ಕೆ ಅವಳಿಗೊಂದು ವಾಚ್ ಪ್ರೆಸೆಂಟ್ ಮಾಡಿಪ್ಪ. ಹೌದು, ನಂಗೂ ಅದೇ ಆಸೆ. ತಂದ್ಕೊಡ್ತೀನಮ್ಮ. ನಿಮ್ಮಿಷ್ಟಪ್ಪ. ಇವತ್ತು ಆ ಪ್ರದೀಪನ ಆಯಸ್ಸು ಗ್ಯಾರಂಟಿ ಕ್ಲೋಸ್. ನಾನು ಹೇಳಿದ ಪ್ಲಾನ್ ಎಲ್ಲ ಜ್ಞಾಪಕ ಇದೆ ತಾನೆ? ಜ್ಞಾಪಕ ಇದೆ ಸರ್. ಈ ಪ್ಲಾನಿನ ವಿಷಯ ಮದನಿಗೂ ಹೇಳು, ಆತ ನಿನ್ನ ಗೈಡ್ ಮಾಡ್ತಾನೆ. ಓಕೆ ಸರ್, ಗೋ ಹೆಡ್. Thank you.
ಕಾರ್ ಕಾರ್ ಕ್ಲೀನ್ ಮಾಡ್ಲಾ? ಇದೇ ಕಾರು ಕ್ಲೀನ್ ಮಾಡ್ಬಿಡು, ಪ್ರತಿ ಬಂದ್ಬಿಡ್ತಾನೆ ಬೇಗ. ಓಕೆ ಸರ್. ಹಾಯ್ ಮದನ್, ಏನಿಲ್ಲಿ? ಯಾರನ್ನೋ ನೋಡ್ಬೇಕಾಯ್ತು, ಬಂದಿದ್ದೆ. ನೋಡಾಯ್ತಾ? ಆಯ್ತು, ಮನೆಗೆ ಹೋಗೋಣ. ಇಲ್ಲ ಇಲ್ಲ, ನನಗೆ ಇನ್ನೂ ಸ್ವಲ್ಪ ಕೆಲಸ ಇದೆ, ನಾನು ಆಮೇಲೆ ಬರ್ತೀನಿ. ಸರಿ, ತಗೋ ಕಾರ್ಕಿ, ನಿನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಕಾರ್ ತಗೊಂಡು ಮನೆಗೆ ಬಂದ್ಬಿಡು, ನಾನು ಬೇರೆ ಗಾಡಿ ಬಂದ್ಬಿಡ್ತೀನಿ. ಕಾರ ಏ ಇಲ್ಲ ಬೇಡ, ನೀನೇ ತಗೊಂಡು, ನನಗೆ ಫ್ರೆಂಡ್ ಗಾಡಿ ಇದೆ. ಆಯಸ್ಸೊಂದ್ ಗಟ್ಟಿ ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು ವೆಂಕಟೇಶಯ್ಯ. ನನ್ನ ಇಬ್ರು ಹೆಣ್ಮಕ್ಳು ಮದುವೆನ ಕಣ್ ತುಂಬಾ ನೋಡ್ಬೇಕು ಅಂತ ಆಸೆ. ದೇವ್ರ ಅದನ್ನ ನೆರವೇರಿಸ್ತಾನೋ ಇಲ್ವೋ? ಯಾಕೆ ಯೋಚನೆ ಮಾಡ್ತೀರಾ? ಮಕ್ಕಳ ಮದುವೆನೂ ನೋಡ್ತೀರಾ, ಮೊಮ್ಮಕ್ಕಳನ್ನೂ ಆಡಿಸ್ತೀರಾ. ತಗೊಳ್ಳಿ ವಾಚು. ಇವತ್ ನನ್ ಮಗಳು ಸೀತಾ ಹುಟ್ಟಿದಬ್ಬ, ಅವಳಿಗೊಂದು ವಾಚ್ ಪ್ರೆಸೆಂಟ್ ಮಾಡ್ಬೇಕಂತ ಆಸೆ ಇತ್ತು. ಬಹಳ ಹೊತ್ತಾಯ್ತು, ದಾರಿ ಕಾಯ್ತಿರ್ತಾಳೆ. ನಾನು ಹೋಗ್ತೀನಿ ವೆಂಕಟೇಶಯ್ಯ. ಮಿಸ್ಟರ್ ರಾವ್, ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ತಿಳಿದು ಬಂದಿರೋದೇನು ಅಂದ್ರೆ, ಯಾರೋ ಬೇಕು ಅಂತ ಕಾರಿನ ಬ್ರೇಕ್ ಅನ್ನ ಕಿತ್ ಹಾಕಿದ್ದಾರೆ. ಇದರಲ್ಲಿ ನಿಮ್ ಮಗನ್ ತಪ್ಪೇನು ಇಲ್ಲ. ನಿಮ್ಗೆ ಯಾರ್ಮೇಲಾದ್ರೂ ಅನುಮಾನ ಇದೆಯಾ? ಇಲ್ಲ ಸರ್. ಸರಿ, ಇದಲ್ಲೊಂದು ಸೈನ್ ಮಾಡಿಬಿಟ್ಟು ತಾವು ಹೋಗ್ಬೋದು. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಥ್ಯಾಂಕ್ ಯು ಸರ್. ಇಟ್ಸ್ ಆಲ್ ರೈಟ್. ಪ್ರದೀಪ್, ಏನು ಯೋಚನೆ ಮಾಡ್ತಿದ್ದೆ? ಏನಿಲ್ಲಪ್ಪ, ಪಾಪ ಮುದುಕಿನಿಗೆ ಇಬ್ಬರು ಹೆಣ್ಮಕ್ಕಳಿದ್ದಾರಂತೆ. ಹೌದಪ್ಪ, ಹಣೆ ಬರ ಅಳಿಸೋದಕ್ಕೆ ಯಾರ ಕೈಲೂ ಸಾಧ್ಯವಿಲ್ಲ. ಹೀಗೇ ಆಗಬೇಕು ಅಂತಿತ್ತು, ಅದಕ್ಕೆ ನೀ ನಿಮಿತ್ತ ಮಾತ್ರ ಆದೆ ಅಷ್ಟೆ. ನಡಿ. ಅಯ್ಯೋ ಅಪ್ಪ, ಯಾಕೆ ಇನ್ನೂ ಬರಲಿಲ್ಲ? ಇವತ್ ನೀನು ಹುಟ್ಟಿದ ಹಬ್ಬ, ಬೇಗ ಬರ್ತೀನಿ ಅಂತ ಹೇಳಿದ್ರು. ಅದ್ ಸರಿ ಕಣೆ, ನನಗೆ ಗಡಿಯಾರ ತರ್ತೀನಿ ಅಂತ ಹೇಳಿದ್ರಲ್ಲ, ಅಂಗಡಿಗೆ ಹೋಗಿ ಅಲ್ಲಿ ಲೇಟ್ ಬಂದ್ಬಿಟ್ರು. ಯಾಕಪ್ಪ ಲೇಟು? ಇದು ನಿಮ್ಮ ಅಡ್ರೆಸ್ಸಾ? ಹೌದು. ಶಿವರಾಮನ್ ಅವರು? ನಮ್ ತಂದೆ. ಯಾಕೆ? ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ. ಎಲ್ಲಿದ್ದಾರೆ? ಜನರಲ್ ಹಾಸ್ಪಿಟಲ್ ಇದ್ದಾರೆ. ಹಲೋ ಸೀತಾ, ಐ ಆಮ್ ಸಾರಿ, ಒಂದು ವಾರದಿಂದ ನಿನ್ನ ಮೀಟ್ ಮಾಡೋಕ್ಕಾಗಲಿಲ್ಲ. ಇವತ್ತು ನಿಮ್ಮ ತಂದೆನ ನೋಡಿ ನಮ್ಮಿಬ್ಬರು ವಿಷಯನ ಡಿಸೈಡ್ ಮಾಡೋಣ ಅಂತಿದ್ದೀನಿ.
ಇನ್ಯಾವತ್ತೂ ನಮ್ಮ ತಂದೆ ಹತ್ರ ನೀವು ಮಾತಾಡೋಕ್ಕಾಗಲ್ಲ ಪ್ರದೀಪ್. ಏನ್ ಹೇಳ್ತಿದ್ಯಾ ಸೀತಾ? ಅವ್ರು ನಮ್ಮನ್ನ ತಬ್ಲಿಗಳನ್ನಾಗ್ಬಿಟ್ಟು ನಿನ್ನ ಫೋನ್ ಫ್ರೇಮ್ನಲ್ಲಿ ಫೋಟೋ ಹಾಕ್ಬಿಟ್ರು. ಯಾವನೋ ರಾಕ್ಷಸ ನಮ್ಮ ತಂದೆನ ಅವನ ಕಾರಿಗೆ ಬಲಿ ತಗೊಂಡ್ಬಿಟ್ಟ. I'm sorry, Sita. ಪರವಾಗಿಲ್ಲ, ಗಾಜು ಒಡೆದು ಹೋದ್ರೆ ಬೇರೆ ಹಾಕಿಸ್ಕೋಬಹುದು. ಸೀತಾ ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಯಾವ ಸಂಬಂಧನೂ ಇಲ್ಲದೆ ಇರೋ ನಿಮಗೆ ಒಂದು ಫೋಟೋ ಒಡೆದು ಹಾಕಿದ್ದಕ್ಕೆ ಇಷ್ಟೊಂದು ನೋವಾಗ್ತಿದೆ. ಆದ್ರೆ ನಮ್ಮ ತಂದೆನ ಕೊಂದ ಕಟುಕನಿಗೆ ವ್ಯಸನನೇ ಇಲ್ಲ. ಮುಂದೆ ನಮ್ಮ ಜೀವನ ಏನು ಅನ್ನೋದೇ ಯೋಚನೆ ಆಗ್ಬಿಟ್ಟಿದೆ ಪ್ರದೀಪ್. ಸೀತಾ ನಿನ್ಗಾಗಿರೋ ನಷ್ಟನ ತುಂಬಿಕೊಳ್ಳೋ ಶಕ್ತಿ ನನಗಿಲ್ಲ, ಆದ್ರೆ ನಿನ್ಗಾಗ್ತಿರೋ ದುಃಖನ ತಡ್ಕೊಳ್ಳೋ ಶಕ್ತಿ ಆ ದೇವ್ರು ಕೊಡ್ಲಿ ಅಂತ ಬೇಡ್ಕೋತೀನಿ. ನಿನ್ಗೇನು ಅವಶ್ಯಕತೆ ಇದ್ರು ನನ್ನನ್ನು ಕೇಳು. ನನಗೆ ಅವಶ್ಯಕತೆ ಇರೋದು ಆ ಕೊಲೆಪಾತಕನ್ನ ತಂದು ನನ್ನ ಮುಂದೆ ನಿಲ್ಲಿಸಿ ಅವನ್ನ ತುಂಡು ತುಂಡು ಮಾಡಿ ನಮ್ಮ ತಂದೆ ಆತ್ಮಕ್ಕೆ ಶಾಂತಿ ಕೊಡ್ತೀನಿ. ನನಗೆ ಅವಶ್ಯಕತೆ ಇರೋದು ಆ ಕೊಲೆಪಾತಕನ್ನ ತಂದು ನನ್ನ ಮುಂದೆ ನಿಲ್ಲಿಸಿ ಅವನ್ನ ತುಂಡು ತುಂಡು ಮಾಡಿ ನಮ್ಮ ತಂದೆ ಆತ್ಮಕ್ಕೆ ಶಾಂತಿ ಕೊಡ್ತೀನಿ. ಯಾವ ಸಂಬಂಧನೂ ಇಲ್ಲದೆ ಇರೋ ನಿಮಗೆ ಒಂದು ಫೋಟೋ ಒಡೆದು ಹಾಕಿದ್ದಕ್ಕೆ ಇಷ್ಟೊಂದು ನೋವಾಗ್ತಿದೆ. ಆದರೆ ನಮ್ಮ ತಂದೆನ ಕೊಂದ ಕಟುಕನಿಗೆ ವ್ಯಸನನೇ ಇಲ್ಲ. ಮುಂದೆ ನಮ್ಮ ಜೀವನ ಏನು ಅನ್ನೋದೇ ಯೋಚನೆ ಆಗ್ಬಿಟ್ಟಿದೆ ಪ್ರದೀಪ್. ಅಪ್ಪ ಏನಪ್ಪ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರಲ್ಲ ಅವ್ರು ತುಂಬಾ ಬಡವರಂತೆ. ಹೌದೇ? ಅಯ್ಯೋ ಪಾಪ. ಅವ್ರ ಮಕ್ಕಳಿಗೆ ಏನಾದರೂ ಸಹಾಯ ಮಾಡ್ಬೇಕಾದ್ರೆಪ್ಪ ನೀವೇ. ಆಯ್ತು ನಾನೇ ಗಮನಿಸ್ತೇನೆ, ನೀನು ಯೋಚನೆ ಮಾಡ್ಬೇಡ, ಈಗಲೇ ಹೊರಟೆ. ಇದರಲ್ಲಿ ನನ್ನ ಮಗಂದೇನು ತಪ್ಪಿಲ್ಲ ತಾಯಿ. ನಿಮ್ಮ ತಂದೆ ತುಂಬಾ ಅರ್ಜೆಂಟ್ನಲ್ಲಿದ್ದರಂತೆ, ರೋಡ್ ಕ್ರಾಸ್ ಮಾಡಿಬಿಟ್ರು. ಆದರೂ ನನ್ನ ಮಗ ಅವ್ರನ್ನ ಉಳಿಸೋದಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದಾನೆ. ಐ ಆಮ್ ವೆರಿ ಸಾರಿ. ಬರೀ ಬಾಯಿ ಮಾತಿನಲ್ಲಿ ಸಮಾಧಾನ ಹೇಳ್ಬಿಟ್ಟು ಹೋಗೋಣ ಅಂತ ಬರಲಿಲ್ಲ ತಾಯಿ. ತಂದೆನ ಕಳ್ಕೊಂಡು ಹೆಣ್ಮಗಳು ಎಷ್ಟು ಕಷ್ಟ ಅನುಭವಿಸ್ತಾಳೆ ಅಂತ ನಾನು ಅರ್ಥ ಮಾಡ್ಕೊಳ್ಬಲ್ಲೆ. ತಗೋ 10,000. ನಮ್ಮ ತಂದೆ ಸಾವಿಗೆ ಬೆಲೆ ಕಟ್ಟೋಕ್ ಬಂದ್ರ? ತಪ್ಪ ತಿಳ್ಕೋಬೇಡಮ್ಮ, ಸಾಲದೆ ಹೋದ್ರೆ ಇನ್ನಷ್ಟು ಕೊಡ್ತೀನಿ. ಸಾಕ್ ನಿಲ್ಸಿ ಸಾರ್, ನಿಮ್ ಶ್ರೀಮಂತಿಗೆ ಜಂಬಾನ. ಹಿರಿಯರಾಗಿ ಬಂದು ಸಂತಾಪ ಸೂಚನೆಗೋಸ್ಕರ ಒಂದೆರಡು ಮಾತಾಡಿದ್ರೆ ನನಗೆ ಎಷ್ಟೋ ನೆಮ್ಮದಿ ಆಗಿರೋದು. ಅದು ಬಿಟ್ಟು ನಿಮ್ ಶ್ರೀಮಂತಿಗೆ ದರ್ಪ ತೋರಿಸ್ತಿದ್ದೀರಾ? ನಿಮ್ ಹತ್ರ ಭಿಕ್ಷೆ ಬೇಡೋ ಸ್ಥಿತಿಗೆ ನಮ್ ತಂದೆ ನಮ್ಮನ್ ಬೆಳೆಸಿಲ್ಲ ಸರ್. ತಗೊಂಡು ಹೋಗಿ ನಿಮ್ ಹಣನ. ನಿಮ್ ಮಗನ ಸುಂದರವಾದ ಕಾರ್ಗೆ ನಮ್ ತಂದೆ ರಕ್ತ ಮೆತ್ಕೊಂಡು ಕರೆ ಆಗಿರಬಹುದು. ಅದನ್ನ ತೊಳೆಯೋಕೆ ಹಣ ಉಪಯೋಗಿಸ್ಕೊಳ್ಳಿ. ತಗೊಂಡು ಹೋಗಿ ಸರ್. ಸೀತಾ ಇನ್ನೂ ಯಾಕೆ ಕಳ್ತಾ ಇದೆಯಾ? ನಮ್ಮಂತ ಬಡವರ ಹೃದಯದಲ್ಲಿ ಆಗಿರೋ ಗಾಯಕ್ಕೆ ಉಪ್ಪು ಚೆಲ್ಲಿ ಉರಿಯೋ ಹಾಗೆ ಮಾಡಿದ್ರೆ ಅಳದೆ ಬೇರೆ ಏನ್ ಮಾಡ್ಲಿ ಪ್ರದೀಪ್? ಅಂತದೇನಾಯ್ತು? ನನ್ನ ತಂದೆನ್ ಕೊಂದು ಪಾಪಿ ಅವನೇ ಇಲ್ಲಿಗೆ ಬಂದು ತನ್ನ ತಪ್ಪನ್ನು ಒಪ್ಕೊಂಡು ಕ್ಷಮೆ ಕೇಳಿದ್ದಿದ್ರೆ ಒಂದ್ ವೇಳೆ ನಾನು ಅವನ ಕ್ಷಮಿಸ್ತಿದ್ದೆ. ಆದ್ರೆ ಅವನು ಬರಲಿಲ್ಲ.
ಅವನು ಬರ್ದೆ ಅವನ ತಂದೆನ ಕಳಿಸಿದ್ದ. ಅವರು 10,000 ರೂಪಾಯಿ ಕೊಟ್ಟು ನನ್ನ ಕಣ್ಣೀರು ಒರೆಸೋಕೆ ಬಂದ್ರು. ಅದರಿಂದ ನನ್ನ ತಂದೆ ವಾಪಸ್ ಬರ್ತಾರ ಅಥವಾ ಅವನ ಮೇಲಿನ ದ್ವೇಷ ಆರು ಹೋಗುತ್ತಾ? ನೋ, ಖಂಡಿತ ಆರೋದಿಲ್ಲ ಪ್ರದೀಪ್. ಅಂದ್ರೆ ಅವನ ಮೇಲಿರೋ ದ್ವೇಷ ಇನ್ನೂ ಆರಿಲ್ಲ? ಇಲ್ಲ, ಅವನು ಮಾಡಿರೋ ಪಾಪಕ್ಕೆ ಸರಿಯಾದ ಶಿಕ್ಷೆ ಅನುಭವಿಸೋದನ್ನ ಕಣ್ಣಾರೆ ನೋಡೋವರೆಗೂ ಆರೋದೇ ಇಲ್ಲ. ಪ್ರದೀಪ್, ಇದೆಲ್ಲ ಏನೂ ಬೇಡ, ದಯವಿಟ್ಟು ತಗೊಂಡೊರಟೋಗಿ. ಅಪ್ಪನ್ ಕಳ್ಕೊಂಡಿರೋ ನೋವು ಅಕ್ಕ ನಿನ್ನೂ ಬಿಟ್ಟು ಹೋಗಿಲ್ಲ, ನೀವೇನು ಬೇಜಾರು ಮಾಡ್ಕೋಬೇಡಿ, ನಾನು ಸಮಾಧಾನ ಮಾಡ್ತೀನಿ. ಓಹೋ, ಏನಿಬ್ರು ಬಹಳ ಬಿಜಿ ಆಗಿದ್ದೀರಾ. ಈಗ್ಲಾದ್ರೂ ನಿನಗೆ ಮನೆಗೆ ಜ್ಞಾಪಕ ಬಂತಲ್ಲ. ಏನೋ, ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಬಂದವಳು ನಿನ್ನ ಪ್ರಸಾದ ಕೊಡ್ಬೇಕು ಅಂತ 3 ದಿವಸದಿಂದ ಕಾಯ್ತಿದ್ದಾಳೆ, ನೀ ಪತ್ತೇನೆ ಇಲ್ವಲು. ಇದೇನಣ್ಣ ಇಷ್ಟೊಂದು ಬಡವಾಗ್ಬಿಟ್ಟಿದ್ಯಾ? ಹೌದಾ? ಆ ಅಮ್ಮನಾದ್ರೂ ಇದ್ದಿದ್ರೆ ಹಾಲು ಕುಡಿ ಮಗು, ತಿಂಡಿ ತಿನ್ ಮಗು ಅಂತ ಬಲವಂತ ಮಾಡಿ ತಿನ್ನಿಸ್ತಿದ್ಲು. ಅವಳ ಮಗ ಸಿಕ್ಕದ ಅಂತ ಅವಳು ಮನೆ ಬಿಟ್ಟು ಹೊರಟೋದ್ಲಂತೆ. ಹೌದು, ನನಗೊಂದು ಮಾತು ಹೇಳ್ದೆ ಹೊರಟಾಗಿದ್ದಾಳೆ, ಅದೇ ನನಗ್ ಕೋಪ. ಉಷಾ, ದೇವಪ್ರಸಾದ ಕೊಡಮ್ಮ. ಕೊಡು ಕೊಡು, ನಾನು ನಿನ್ಗೊಂದು ಗುಡ್ ನ್ಯೂಸ್ ಕೊಡ್ತೀನಿ. ಏನಣ್ಣ ಅದು? ನಮ್ಮ ಕೆಮಿಕಲ್ ಇಂಡಸ್ಟ್ರೀಸ್ಗೆ ಮದನ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾಡ್ತಾ ಇದ್ದೀನಿ. ಹೌದೇನಣ್ಣ, ಥ್ಯಾಂಕ್ ಯು. 2-3 ದಿನದಿಂದ ಅವ್ನು ನನ್ನ ಕೈಗೆ ಸಿಗ್ತಾ ಇಲ್ಲ, ನಾಳೆ ಬೆಳಿಗ್ಗೆ ನಾನು ಬಂದು ನೋಡಕ್ಕೆ ಹೇಳು. ಅವ್ರು ಊರ್ನಲ್ಲಿಲ್ಲ, ಮಂಗಳೂರಿಗೆ ಹೋಗಿದ್ದಾರೆ, ಬರಕ್ಕೆ 5-6 ದಿನ ಆಗುತ್ತೆ. ಆಹಾ, ಸರಿ, ಅವ್ನು ಬಂದ ಕೂಡಲೇ ನಾನು ಬಂದು ನೋಡಕ್ಕೆ ಹೇಳು. ಸರಿ, ಓಕೆ ಓಕೆ. ಮಂಗಳೂರು ಹೋಗ್ತೀನಿ ಅಂತ ಸುಳ್ಳು ಯಾಕೆ ಹೇಳ್ದ? ಈ ಹುಡುಗಿ ಯಾರು? ಮದನ ಕಾಮರಾಜ, ಬರೀ ಜೂಲಿ ಜೊತೆ ಸುತ್ತಾಡದೆ ಆಯ್ತಲ್ಲ, ಮದ್ವೆ ಮಾಡ್ಕೊಳೆಯ ನೀನು ಅಂದ್ರೆ ಜೂಲಿ ಸಾಯ್ತಾಳೆ. ಹೆಂಡತಿ ಇರೋವಾಗ ಅವ್ರ ನನ್ನ ಮದ್ವೆ ಮಾಡ್ಕೋತಾರೆ ಅಲ್ವಾ ಡಿಯರ್? ಜೂಲಿ, ಸ್ವಲ್ಪ ತಡಿ, ಆದಷ್ಟು ಬೇಗ ಅವಳ ಅನ್ನ ಆಸ್ತಿನೆಲ್ಲ ಲಪ್ಟಾಯಿಸಿ ನನ್ನ ಹೆಂಡತಿನ ಡೈವರ್ಸ್ ಮಾಡ್ತೀನಿ, ಆಮೇಲೆ ಸದಾ ನಿನ್ ಹತ್ರನೇ ಇರ್ತೀನಿ. ಮದನ್, ನೀನೊಬ್ಬ ಒಳ್ಳೆಯವನಂತ ತಿಳ್ಕೊಂಡಿದ್ದೆ, ಆದರೆ ಇವತ್ತು ನಿನ್ನ ಬಣ್ಣ ಬಯಲಾಯಿತು. ಅನ್ಯಾಯವಾಗಿ ನನ್ನ ತಂಗಿ ಬಾಳ ಹಾಳು ಮಾಡಿಬಿಟ್ಟೆಲ್ಲೋ, ನೀನೊಬ್ಬ ದ್ರೋಹಿ. ಯಾರವಳು? ದಟ್ಸ್ ನನ್ ಆಫ್ ಯರ್ ಬಿಸ್ನೆಸ್. ಇಟ್ ಇಸ್ ಮೈ ಬಿಸ್ನೆಸ್, ಬಿಕಾಸ್ ಯು ಆರ್ ಮೈ ಬ್ರದರ್ ಇನ್ ಲಾ. ನನ್ನ ಪ್ರೀತಿ ತಂಗಿನ ನಿನಗೆ ಧಾರೆ ಎರೆದು ಕೊಟ್ಟನಲ್ಲೋ. ಧಾರೆ ಎರೆದು ಕೊಟ್ಟ ಮೇಲೆ ನಿನಗೇನು ಅಧಿಕಾರ ಇದೆ? ಸುಮ್ಮನೆ ಹರ್ಕೋಬೇಡ. ಹೇ ಮದನ್, ಮರ್ಯಾದಿಂದ ಹೇಳ್ತಾ ಇದ್ದೀನಿ, ಆ ಸೂಳೆ ಸಾಹಸನ ಬಿಡ್ತೀಯಲ್ವೋ? ನನ್ ಲವರ್ನ ಸೂಳೆ ಅಂತೀಯಲೋ, ಬ್ಲಡಿ ರಾಸ್ಕಲ್. ನನ್ನ ಮೇಲೇನೆ ಕೈ ಮಾಡ್ತೀಯನೋ, ಯು ಬ್ಲಡಿ ಸ್ಕೌಂಡ್ರಲ್. Thank you.
ಬರಿ ಬಿಡಮ್ಮ. ಇವತ್ತು ಇವನ್ನ ಇಲ್ಲೇ ಹೂತಾಕ್ಬಿಡ್ತೀನಿ. ಹೂತಾಕ್ಬಿಡಣ, ಹೂತಾಕ್ಬಿಡು. ಯಾಕೆಂದ್ರೆ ನೀನೇ ಧಾರೆ ಎರೆದು ಅವ್ರಿಗೆ ಮದುವೆ ಮಾಡಿ ನನಗೆ ಮಾಂಗಲ್ಯ ಭಾಗ್ಯ ಕೊಟ್ಟೆ. ಆ ಭಾಗ್ಯನ ನೀನೇ ಹಾಳ್ ಮಾಡ್ಬಿಡು. ಉಷಾ, ಏನಮ್ಮ ಹೇಳ್ತಿದ್ಯಾ ನೀನು? ಈ ನಿನ್ ಗಂಡ ನಿನ್ನ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿಲ್ಲ, ನಿಮ್ಮ ಅಣ್ಣನ ಆಸ್ತಿನ ಲೂಟಿ ಮಾಡಕ್ ಮದುವೆ ಮಾಡ್ಕೊಂಡಿದ್ದಾನೆ, ಗೊತ್ತಾ ನಿನ್ಗೆ? ಅಂದ್ರೆ ಈ ನಿನ್ ತಂಗಿಗಿಂತ ಖಜಾನೆನೇ ದೊಡ್ಡದಾಯ್ತಣ್ಣ? ಇಲ್ಲಮ್ಮ ಇಲ್ಲ, ಈ ಪ್ರಪಂಚದಲ್ಲಿ ನಿನಗಿಂತ ದೊಡ್ಡದು ಯಾವುದೂ ಇಲ್ಲ. ನೋಡು, ನಿನ್ ಸುಖಕ್ಕಾಗಿ ನಿನ್ ಸಂತೋಷಕ್ಕಾಗಿ ಖಜಾನೆ ಏನು ಇಡೀ ಆಸ್ತಿನ ಕರ್ಕೋದ್ರೆ ಚಿಂತೆ ಇಲ್ಲ, ಅದನ್ನ ತಗೊಂಡೋಗಿ ಯಾವಳಗ ಸುರಿತಿದ್ದಾನೆ, ಸುರಿಲಿ ಪರವಾಗಿಲ್ಲ. ಆದ್ರೆ ನಿನ್ನನ್ನ ಡೈವರ್ಸ್ ಮಾಡ್ಬಿಟ್ಟು ಯಾವಳ ಜೊತೆ ಓಡೋದಕ್ಕೆ ನೋಡ್ತಿದ್ದಾನಮ್ಮ ಇವನ್ನ? ನನ್ನ ಗಂಡನ ಮೇಲೆ ಇನ್ನೊಂದು ಏಟ್ ಬಿದ್ರೆ ನನ್ ಮೇಲೆ ಆಣೆ. ನೋಡಿದ್ಯಾ ಮದನ್, ನನ್ನ ತಂಗಿ ನಿನ್ ಮೇಲೆ ಎಷ್ಟೊಂದು ಗೌರವ ಇಟ್ಟಿದ್ದಾಳೆ, ಇಂಥವಳಗ್ ದ್ರೋಹ ಮಾಡಕ್ಕೆ ನಿಂಗೆ ಹೇಗಾದ್ರೂ ಮನಸ್ಸು ಬಂತು? ಉಷಾ, ನಾನು ಹೇಳೋದ್ ಕೇಳಮ್ಮ. ಹೇಳೋಕು ಕೇಳೋಕು ಇನ್ನೇನು ಉಳಿದಿಲ್ಲ ಅಣ್ಣ. ಮನಸ್ಸು ಬರೆದೋದ್ರೆ ತಿರ್ಗಾ ಸೇರ್ಸಕ್ಕಾಗಲ್ಲ. ಇವತ್ತಿಗೆ ನನ್ನ ನಿನ್ನ ಋಣ ತೇರು ಹೋಯ್ತು. ಉಷಾ, ಏ ನಿನ್ ತಂಗಿನ ಮರ್ತು ಬಿಡಣ್ಣ, ಬಂದಿದ್ರೆ ಹೋಗೋಣ. ಉಷಾ ಉಷಾ ನಿಂತ್ಕೊಮ್ಮ, ನಿನಗೆ ಅನ್ಯಾಯ ಆಗ್ತಿರೋದನ್ನ ಸಹಿಸಕ್ಕಾಗ್ತೇ ದುಡುಕ್ಬಿಟ್ಟೆ. ನೋಡು, ಪ್ರಮಾಣ ಮಾಡಿ ಹೇಳ್ತೀನಿ, ನಿನ್ಮೇಲೆ ಯಾವತ್ತೂ ನಿನ್ ಗಂಡನ ಮೇಲೆ ಕೈ ಮಾಡಲ್ಲಮ್ಮ. ನೀನೇನೇ ಪ್ರಮಾಣ ಮಾಡಿದ್ರು ನನ್ನ ನಿರ್ಧಾರನ ಬದಲಾಯಿಸಕ್ ಆಗಲ್ಲ, ಬಂದಿದ್ರೆ ಹೋಗೋಣ. ಉಷಾ ಉಷಾ ಹೋಗ್ಬೇಡಮ್ಮ, ಉಷಾ 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 ಹೋಗ್ಬೇಡಮ್ಮ, ಪ್ಲೀಸ್ ಉಷಾ. ಇಲ್ಲ, ದುಡುಕ್ಬಾರ್ದು, ಮುಳ್ಳಿನ ಮೇಲೆ ಬಟ್ಟೆ ಬಿದ್ದೋಗಿದೆ, ಅದನ್ನ ಹುಷಾರಾಗಿ ತೆಗಿಬೇಕು. ಕಷ್ಟ ರೈಟ್ ವೇ. ಗೀತಾ ನಿಂತ್ಕೋ. ಏನಾಗಿದೆ ನಿನ್ಗೆ? ಏನಿಲ್ಲಕ್ಕ, ನಿಜ ಹೇಳೆ. ನಿಜ ಹೇಳೆ, ಏನಾಗಿದೆ ನಿನ್ಗೆ? ನಾನು ಮೋಸ ಹೋಗ್ಬಿಟ್ಟೆ ಅಕ್ಕ, ಮೋಸ ಹೋಗ್ಬಿಟ್ಟೆ. ದಿಸ್ ಈಸ್ ಮೈ ಪರ್ಸನಲ್ ರೂಮ್, ಈಗ ನಮ್ಮಿಬ್ಬರದು ಪಾರ್ಟ್ನರ್ಶಿಪ್ ರೂಮ್. ನನ್ಗೆ ಯಾಕೋ ಭಯ ಆಗ್ತಿದೆ ಚಂದ್ರು. ಇವತ್ತು ನಾಳೆನೋ ನನ್ನ ತಂದೆ ಹತ್ರ ಮಾತಾಡಿ ಖಂಡಿತ ನಿನ್ನ ಮದುವೆ ಮಾಡ್ಕೋತೀನಿ. ನೋಡು, ಹೆದರಿಕೆ ಕಮ್ಮಿ ಆಗ್ಕೊಂಡು ಟಾನಿಕ್ ಕೊಡ್ಲಾ? ಏನದು? ಅದು ಯಾರ ಹುಡುಗ ಹೇಳೆ, ಹೇಳು ಯಾರ ಹುಡುಗ? ಮೂರ್ತಿಯವ್ರ ಮಗ ಚಂದ್ರು ಅಂತ ನಂಬಿಸಿ ಮೋಸ ಮಾಡ್ಬಿಟ್ಟ. ಮೂರ್ತಿಯವ್ರ ಮಗ ಚಂದ್ರು. ನಿಮ್ ಕಣ್ಣೀರಿನ ಕತೆ ಕೇಳಿದ್ರೆ ಕಲ್ಲು ಕೂಡ ಕರೆ ನೀರಾಗ ಹೋಗ್ಬಿಡುತ್ತೆ. ಮೊದ್ಲೇ ತಂದೆ ತಾಯಿ ಇಲ್ದಿರೋ ತಬ್ಲಿಗಳು, ಪಾಪ ನಿನ್ ತಂಗಿಗೆ ಈ ತರ ಅನ್ಯಾಯ ಆಗ್ಬಾರ್ದಾಗಿತ್ತು. ಆ ಅನ್ಯಾಯನ ನೀವು ದೊಡ್ಡ ಮನಸ್ಸು ಮಾಡಿದ್ರೆ ಅಳ್ಸಾಕ್ಬಹುದು ಸರ್. ಹೇಳಮ್ಮ, ನಾನೇನ್ ಸಹಾಯ ಮಾಡ್ಬೇಕು? ನಿಮ್ ಕಾಲ್ ಹಿಡ್ದು ಬೇಡ್ಕೊಳ್ತೀನಿ, ನನ್ ತಂಗಿನ ನಿಮ್ ಸೊಸೆಯಾಗ್ ಮಾಡ್ಕೊಳ್ಳಿ ಸರ್, ಪ್ಲೀಸ್. ಸೊಸೆನ? ಅಯ್ಯೋ ಪಾಪ, ಅಂತ ಕನಕರ ತೋರಿಸಿದ್ರೆ ಬುಡಕ್ಕೆ ಕೊಡ್ಲಿ ಪೆಟ್ಟ ಆಗ್ತಾ ಇದೆಯಲ್ಲ ಸರ್. ನನ್ ತಂಗಿಗೆ ಆಸೆ ತೋರಿಸಿ ಮೋಸ ಮಾಡಿ ಹಾಳ್ ಮಾಡಿದ್ದು ನಿಮ್ ಮಗ ಚಂದ್ರು ಸರ್. ಈ ವಿಷಯದಲ್ಲಿ ನಾನೇನು ಸಹಾಯ ಮಾಡೋಕ್ಕಾಗಲ್ಲ ಸರ್. ದಯವಿಟ್ಟು ಹಾಗನ್ಬೇಡಿ ಸರ್, ಒಂದು ಬಡ ಹುಡುಗಿನ ಅನ್ಯಾಯವಾಗಿ ಸಾಯಿಸ್ಬೇಡಿ ಸರ್. ಅವಳು ಒಳ್ಳೆ ಮನೆತನದ ಹುಡುಗಿ, ನಮ್ಮ ಹತ್ರ ದುಡ್ಡಿಲ್ಲದೆ ಇರಬಹುದು, ಆದ್ರೆ ನಿಮ್ ಮಾನ ಮರ್ಯಾದೆನ ಅವಳು ಖಂಡಿತ ಕಾಪಾಡ್ತಾಳೆ ಸರ್, ಖಂಡಿತ ಕಾಪಾಡ್ತಾಳೆ. ಹೆಣ್ಣು ಮುಖ್ಯವಾಗಿ ಬೇಕಾಗಿರೋದು ತನ್ನ ಮಾನ, ಅದನ್ನೇ ಕಾಪಾಡ್ಕೊಳಕಾಗ್ಲಿಲ್ಲ, ಇನ್ ನನ್ನ ಮಾನ ಮರ್ಯಾದೆ ಹೇಗಮ್ಮ ಕಾಪಾಡ್ತಾಳೆ? ನೋಡಮ್ಮ, ನನ್ ಮಗನಿಗೆ ನಿನ್ ತಂಗಿ ಸೆರೆಗೆ ಹಾಸ್ಬಿಟ್ಟಿದ್ದಾಳೆ, ಆ ಕರೆನ ಈ ದುಡ್ಡಿನಿಂದ ತೊಳೆದು ಬಿಡು. ನಿಮ್ಮಂತ ಶ್ರೀಮಂತರು ಮಾಡೋ ಪಾಪನ ಆ ಭಗವಂತ ನೋಡ್ತಾ ಕೈಲಾಗದೆ ಇನ್ನೂ ಕೂತಿದ್ದಾನೆ, ಆದ್ರೆ ನಮ್ಮಂತ ಬಡವರ ಮನಸ್ಸು ನೊಂದು ನಿಮಗೆ ಶಾಪ ಹಾಕುತ್ತೆ. ಈ ದುಡ್ಡಿನಿಂದ ನನಗೆ ಸಮಾಧಾನ ಅಂತೂ ಆಗೋದಿಲ್ಲ. ನಿಮ್ಮ ಸಮಾಧಿ ಕಟ್ಕೊಳ್ಳಿ. ಸರ್, ನೀವ್ ಹೇಳ್ತಾ ಇರೋದ್ ನಿಜನಾ? ಯಸ್ ಮಿಸ್ಟರ್ ಸುರೇಶ್,
ಈ ವಿಷಯನ ಬಹಳ ದಿನಗಳಿಂದ ಹೇಳಬೇಕಂತಿದ್ದೆ, ಆದ್ರೆ ಸಂದರ್ಭನೇ ಬಂದಿರಲಿಲ್ಲ. ಈಗ ಗೊತ್ತಾಯ್ತಲ್ಲ ಬಿಡಿ, ಮಿಕ್ಕಿದ ವಿಷಯ ನಾನು ನೋಡ್ಕೋತೀನಿ. ಥ್ಯಾಂಕ್ ಯು, ವೆಲ್ಕಮ್. ಹಲೋ ಮದನ್ ಹಿಯರ್. ಹಲೋ ಮೂರ್ಖ ಶಿಖಾಮಣಿ ಮದನ ಕಾಮರಾಜ. ಯಾರು ನೀನು? ನಿನ್ನ ಲವ್ವರ್ ಗಂಡ. ಏ ಮಿಂಡ ಅಂತಾನೆ ಇಟ್ಕೋ. ಏ ಮಿಸ್ಟರ್, ಏನ್ ಮಾತಾಡ್ತಿದ್ಯಾ? ಏ ಥೂ, ಕೋಪ ಮಾಡ್ಕೋಬೇಡು ಕಮ್ಮಂಗಿ. ಅಲ್ಲ, ನಂದಾದೀಪದ ಬೆಳಕಲ್ಲಿರೋದನ್ನ ಬಿಟ್ಬಿಟ್ಟು ಸೀಮೆಣ್ಣೆ ಬುಡ್ಡಿಗೆ ಹುಡುಕ್ತಿದ್ಯಲ್ಲ. ಇರೋ ನಿಜವಾದ ವಿಷಯನ ಹೇಳೋಕೆನೆ ಫೋನ್ ಮಾಡಿದ್ದು. ನಿಜವಾದ ವಿಷಯನ? ಅರೆ ಗುಗ್ಗು, ನೀನು ಕಂತ್ರಿ ನಾಯ್ತರ ಜೂಲಿ ಹಿಂದೆ ತಾಲೀತಿದ್ಯಲ್ಲ, ಅವಳು ನೀನು ಒಬ್ಬನೇ ಇಷ್ಟಪಟ್ಟಿದ್ರೆ ದೂರದಲ್ಲಿ ನಿಂತ್ಕೊಂಡು ಹ್ಯಾವ್ ಅ ನೈಸ್ ಟೈಮ್ ಅಂತ ಹೇಳ್ತಿದ್ದೆ. ಆದ್ರೆ ಅವಳು ನನ್ನ ಮಗಂದು ನಿನಗಿಂತ ಕಂತ್ರಿ, ತುಂಡು ಬಟ್ಟೆ ಹಾಕೊಂಡು ಗುಂಡು ಮುಂದಿಟ್ಕೊಂಡು ನಿನ್ನಂತ ಗಂಡು ಬಕರಗಳನ್ನ ಸಲೀಸಾಗಿ ಒಳಗ ಹಾಕೊಳ್ಳ ಜಾತಿ. ಡೋಂಟ್ ಟಾಕ್ ರಬಿಶ್, ಇಡ ಫೋನ್ ಕೆಳಗೆ. ನಾನು ಫೋನ್ ಕೆಳಗಡಕ್ ಮುಂಚೆ ನಿನಗೊಂದು ಸೂಪರ್ ಇನ್ಫಾರ್ಮೇಶನ್ ಕೊಡ್ತೀನಿ, ಜ್ಞಾಪಕದಲ್ಲಿ ಇಟ್ಕೋ. ಏನೋ ಅದು? ನಾಳೆ ರಾತ್ರಿ ಅವಳು ಗೆಸ್ಟ್ ಹೌಸ್ ಅಲ್ಲಿ ಯಾರ ಯಾರ ಜೊತೆಲಿ ಯಾವ ಯಾವ ರೀತಿಲಿ ಇರ್ತಾಳೆ ಅಂತ. ನಾನ್ಸೆನ್ಸ್. ಜೂಲಿ, ಜೂಲಿ. ಏನ್ ಸುರೇಶ್, ಇವತ್ತು ನಿನ್ನ ಅದೃಷ್ಟ ಕುಲಾಯಿಸ್ಬಿಟ್ಟಿದೆ. ಏನ್ ಹೇಳ್ತಿದ್ಯಾ ಸುರೇಶ್? ಯಾವ ಆಸ್ತಿನ ಹೊಡಿಬೇಕು ಅಂತ ಹೊಂಚಾಗ್ತಾ ಇದ್ವು, ಆ ಮಾಲೀಕನ ಇವತ್ ನಮ್ ಬಲೆಗ್ ಬಿದ್ದಿದ್ದಾನೆ. ಬಲೆಗ್ ಬಿದ್ದಿದ್ದಾನೆ ಅಂದ್ರೆ? ಆ ಪ್ರದೀಪ್ಗೆ ನಿನ್ ಡ್ಯಾನ್ಸ್ ಅಂದ್ರೆ ಹುಚ್ಚಂತೆ. ನನ್ನನ್ ಕರ್ಸಿ ಈ ಹಣ ಕೊಟ್ಟು ನಿನ್ ಭೇಟಿಗೆ ಏರ್ಪಾಡ್ ಮಾಡು ಅಂದ. I am very lucky. ಅವನ ಆಸ್ತಿ ಪೂರ ಬರ್ಸ್ಕೊಂಡು ಅವನ ಮುಳುಗಿಸ್ಬೇಕು. ಮುಳುಗಿಸ್ತೀರೋ ಮುಳುಗಿಸ್ತೀರೋ? ನನ್ನಂತ ಏಮಾರದವನ್ ಸಿಕ್ಕಿದ್ರೆ ಖಂಡಿತ ಮುಳುಗಿಸ್ತೀರೋ. ನೀನ್ ಯಾಕೋ ಬಂದೆ? ಓ, ನನ್ನ ಆಸ್ತಿ ಅಂತಸ್ತೆಲ್ಲೋ ನಿನ್ನ ಹತ್ರ ಮುಳುಗೋಗಿದೆಯಲ್ಲೋ, ಅದನ್ನ ಹುಡ್ಕೋಣ ಅಂತ ಬಂದೆ. ಆಚೆ, ಇವತ್ ನನ್ ತಳ್ಳಿ ನಾಳೆ ಆ ದೇವ್ರ ನಿಮ್ಮನ್ ತಳ್ತಾನೆ. ಆ ಪ್ರದೀಪ್ ಜೊತೆ ಡ್ಯಾನ್ಸ್ ಪ್ರೋಗ್ರಾಮ್ ನ ಬೇಗ ಅರೇಂಜ್ ಮಾಡು. ಸ್ವಲ್ಪ ತಾಳು ಚಿನ್ನ. ತಾಳಲಾರೆನ ಹಬ್ಬ ಹಬ್ಬ, ಹೇಳಲಾರೆನ ಹಬ್ಬ ಹಬ್ಬ, ತಾಳಲಾರೆನ ಹಬ್ಬ ಹಬ್ಬ, ಹೇಳಲಾರೆನ ಹಬ್ಬ ಹಬ್ಬ. ನಿದ್ದೆ ಬಾರದೆ ಹೋಯ್ತು, ನಿನ್ನ ಚಿಂತೆಯೇ ಆಯ್ತು, ಪಂಚದಲ್ಲಿಯೇ ನಾನು ಯಬ್ಬ ಯಬ್ಬ. ನೂಕಿದೆ ದಿಂಬ ನೂಕಿದೆ ನೆಲದಲ್ಲಿ ಉರುಳಾಡಿದೆ, ಆಸೆಯ ತಾಳದೆ ಹೇಳಲು ಆಗದೆ ನಾ ಒಂಟಿ ನರಳಾಡಿದೆ. ಹಾಸಿಗೆ ನೂಗಿದೆ ದಿಂಬ ನೂಕಿದೆ ನೆಲದಲ್ಲಿ ಉರುಳಾಡಿದೆ, ಆಸೆಯ ತಾಳದೆ ಹೇಳಲು ಆಗದೆ ನಾ ಒಂಟಿ ನರಳಾಡಿದೆ. ತಣ್ಣನೆ ಗಾಳಿಯು ಮೈಯನ್ನು ಸೋಕಲು ಕದರುತ್ತದ ಬೆಚ್ಚಿದೆ, ಜೋಡಿಯ ತಾಳದ ವೇದನೆ ತಾಳದೆ ತುಟಿಯನ್ನು ನಾ ಕಚ್ಚಿದೆ. ಆಸೆಯಲ್ಲಿ ತೊಳಲಿದೆ ಬೇಸರದಿ ಬಳಲಿದೆ, ಆಸೆಯಲ್ಲಿ ತೊಳಲಿದೆ ಬೇಸರದಿ ಬಳಲಿದೆ, ನನ್ನ ಮನಸ್ಸು ನಿನ್ನಲ್ಲಿ ಬಯಕೆ ನನ್ನಲ್ಲಿ ಚೆಲುವೆ ಬಾ ಬೇಗ ಬಾ. ತಾಳಲಾರೆನ ಅಪ್ಪ ಅಪ್ಪ, ಹೇಳಲಾರೆನ ಅಪ್ಪ ಅಪ್ಪ. ನಿದ್ದೆ ಬಾರದೆ ಹೋಯಿತು, ನಿನ್ನ ಚಿಂತೆಯೇ ಆಯ್ತು, ಮಂಚದಲ್ಲಿಯೇ ನಾನು ಯಬ್ಬ ಯಬ್ಬ ಯಬ್ಬ.
ಮುಖ ತುಂಬುವೆ ಅಪ್ಪ ಅಪ್ಪ ಹೇಳಲಾರಿನ ಅಪ್ಪ ಅಪ್ಪ ತಾಳಲಾರಿನ ಅಪ್ಪ ಅಪ್ಪ ಹೇಳಲಾರಿನ ಅಪ್ಪ ಅಪ್ಪ ನಿದ್ದೆ ಬಾರದೆ ಹೋಯ್ತು ನಿನ್ನ ಚಿಂತೆಯೇ ಆಯ್ತು ಮಂಜಲ್ಲಿ ಏಳಾನು ಯಪ್ಪ ಯಪ್ಪ ನಿದ್ದೆ ಬಾರದೆ ಹೋಯ್ತು ನಿನ್ನ ಚಿಂತೆಯೇ ಆಯ್ತು ಮಂಜದಲ್ಲಿಯೇ ನಾನು ಯಪ್ಪ ಯಪ್ಪ ಯಾರು ಪ್ರದೀಪ್ ಇದಾರ ಇಲ್ಲ ಮಾರಾಯ್ರೆ ಅವರ ತಂದೆ ಇದ್ದಾರೆ ಯಾರದು ಇದರಲ್ಲಿ ನನ್ನ ಮಗಂದೇನು ತಪ್ಪಿಲ್ಲ ತಾಯಿ ನಿಮ್ಮ ತಂದೆ ತುಂಬಾ ಅರ್ಜೆಂಟಲ್ಲಿ ಇದ್ರಂತೆ ರೋಡ್ ಕ್ರಾಸ್ ಮಾಡಿಬಿಟ್ರು ಆದರೂ ನನ್ನ ಮಗ ಅವ್ರನ್ನ ಉಳಿಸೋದಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ದಾನೆ ಯಾಕೆ ಇವಳು ಹೀಗೆ ನೋಡ್ತಿದ್ದಾಳೆ ಇವರೇನ ಪ್ರದೀಪ್ ತಂದೆ ಅಂದ್ರೆ ನನ್ನ ತಂದೆನ್ ಕೊಂದು ಪಾಪಿ ಪ್ರದೀಪ ಅಯ್ಯೋ ದೇವರೇ ಒಬ್ಬ ಕೊಲೆಗಾರ ನಾನು ಪ್ರೀತಿಸ್ಬಿಟ್ನಲ್ಲ ಅವತ್ತು ನನ್ನ ಮನೆಯಿಂದ ಹೊರಗಟ್ಟಿದೆ ಪರವಾಗಿಲ್ಲ ಬಿಡು ಇವತ್ತಾದ್ರೂ ನನ್ನ ಸಹಾಯ ಕೇಳಕ್ ಬಂದಿಯಲ್ಲ ಡ್ರೈವರ್ ಪ್ರದೀಪ್ ಎಲ್ಲಿ ಹೋದ್ರು ಅಂತ ಗೊತ್ತೇನಪ್ಪ ಅರ್ಧ ಗಂಟೆಗೆ ಮುಂಚೆ ಹೋಟೆಲ್ ಬೆಂಗಳೂರು ಇಂಟರ್ನ್ಯಾಷನಲ್ ಅಲ್ಲಿ ಬಿಟ್ಟೆ ಲೇಟ್ ಆಗಿ ಬರ್ತೀನಿ ಕಾರ್ ನಿಲ್ಲ ಬಿಟ್ಟು ಹೋಗು ಅಂದ್ರು ಈ ಕಾರ್ ಬಿಟ್ಬಿಟ್ಟು ಮನೆಗೆ ಬರ್ತಾ ಇದೀನಿ ನೀನ್ ಯಾಕೋ ಬಾಲಂಗೊಚ್ಚಿ ಒಳಗೋಗಿ ಕ್ಲಬ್ ಬಿಲ್ ಎಲ್ಲ ಸೆಟಲ್ ಮಾಡ್ಬಿಟ್ಟು ನಿಧಾನಕ್ ಬಾ ತಗೋ ನಾನು ಗೆಸ್ಟ್ ಹೌಸ್ ಅಲ್ಲಿ ಜೂಲಿ ಜೊತೆ ಜಾಲಿಯಾಗಿ ಸ್ವಲ್ಪ ಹೊತ್ತಿರ್ತೀನಿ ರೈಟ್ ಓಕೆ ಪ್ರದೀಪ್ ಬಾಯ್ ಬಾಯ್ ಹ್ಯಾವ್ ಅ ನೈಸ್ ಟೈಮ್ ಥ್ಯಾಂಕ್ ಯು ಮಿಸ್ಟರ್ ಪ್ರದೀಪ್ ಇದಾರ ಪ್ರದೀಪ ಈಗ ತಾನೆ ಕಾರಲ್ಲಿ ಹೋದ್ರಲ್ಲ ಎಲ್ಲಿಗೆ ಹೋದ್ರು ಎದುರುಗಡೆ ಇರೋ ಗೆಸ್ಟ್ ಹೌಸ್ಗೆ ಥ್ಯಾಂಕ್ ಯು ಏಂಟಿಯ ಡ್ಯಾನ್ಸ್ ಆಡೋವಾಗ ವೇಷ ಯಾಕೆ ಬದಲಾಯಿಸ್ಕೊಂಡ್ರಿ ಕೋಟ್ಯಾಧೀಶ್ವರ ಪ್ರದೀಪ್ ಕ್ಲಬ್ ಅಲ್ಲಿ ಕುಣಿತಾ ಇದ್ರೆ ನೋಡಿದ್ರೆ ಏನೇನು ಕೊತ್ತಾರೆ ಅದಕ್ಕೆ ಯಸ್ ಕಮನ್ ನನ್ನ ನಂಬಿರೋ ಜನಗಳ ಕಣ್ಣಿಗೆ ಮಣ್ಣೆರಚಕ್ಕೆ ನಾನು ನಾನಾ ತರದ ವೇಷಗಳು ಹಾಕ್ಬೇಕಾಗುತ್ತೆ ವಾಟ್ ಟು ಡೂ ಇಟ್ಸ್ ಆಲ್ ಇನ್ ದ ಗೇಮ್ ಯು ನೋ ಸಮಥಿಂಗ್ ಒಂದೇ ವ್ಯಾಪಾರ ಮಾಡ್ತಾ ಇದ್ರೆ ಬೋರ್ ಹೊಡೆದೋಗುತ್ತೆ ಕಾಲ ಚೇಂಜ್ ಆದಾಗಲ್ಲ ನಾವು ಚೇಂಜ್ ಆಗಬೇಕು ನಮ್ಮ ವ್ಯಾಪಾರ ವ್ಯವಹಾರನೂ ಚೇಂಜ್ ಮಾಡ್ಕೋಬೇಕು ಗಾಟ್ ಇಟ್ ಡಾರ್ಲಿಂಗ್ ಈಕೆ ಯಾರು ಗೊತ್ತಿಲ್ಲ ಎಕ್ಸ್ಕ್ಯೂಸ್ ಮೀ ಚಾ ಇವಳು ಈಗಲೇ ಇಲ್ಲಿಗೆ ಬರ್ಬೇಕಾ ಜೂಲಿ ಜೂಲಿ ಮೈ ಡಾರ್ಲಿಂಗ್ ಯಾರು ನಿನ್ನ ಹೆಸರನ್ನ ಕರೆದಿದ್ದು ನೀನ್ ಇಂತ ಮೋಸ ಕಾಣ್ತೀಯ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ ತಿಳ್ಕೊಂಡೆ ತಾನೆ ಮರಿ ಬಂದ ದಾರಿಗೆ ಸುಂಕ ಇಲ್ಲ ಅಂತ
Otto, get out and don't disturb. Julie, my nanna madhu maadkotini anta promise maadi ee innobba jitha chakkanda aartta idiyala naachike agala nige heltiradu naachike yake nanage hana beku jothele yaaridrenu ay super ನಿನ್ನ ನಂಬಿ ದೇವತೆ ಅಂತ ಹೆಂಡತಿಗೆ ಮೋಸ ಮಾಡ್ಬಿಟ್ಟೆ ನಿನಗೂ ನಿನ್ ಸಾವಾಸಕ್ಕೂ ಗುಡ್ ಬೈ ಗುಡ್ ಗುಡ್ ಬೈ ಗುಡ್ ಬೈ ಮೇಡಮ್ ಥ್ಯಾಂಕ್ ಯು ಡಾರ್ಲಿಂಗ್ ಇಷ್ಟು ಬೇಗ ಹೊರಟ್ಬಿಟ್ರಾ ನನಗೆ ಬೇಕಾಗಿದ್ದು ಇಷ್ಟೇ ಗುಡ್ ಬೈ ಗುಡ್ ನೈಟ್ ನಿಮ್ಮ ಮೋಡಿ ಮಾತಿಗೆ ಮರಳಾಗೋಕೆ ಈಗ ಇಲ್ಲಿ ಯಾರೂ ಇಲ್ಲ ಪ್ಲೀಸ್ ಸೀತಾ ನನ್ನ ಮಾತು ಕೇಳು ಯಾರ ಮಾತನ್ನು ಕೇಳೋಕೆ ನಾನು ಸಿದ್ಧವಾಗಿಲ್ಲ ಹೊರಟೋಗಿ ಇಲ್ಲಿಂದ ನಿಂತ್ಕೋ ಸೀತಾ ನೀನು ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ ನಿನ್ನ ಗೆಸ್ಟ್ ಹೌಸ್ ಅಲ್ಲಿ ನೋಡಿದ್ದು ನಿಜ ಅಲ್ಲ ಅದು ನಾಟಕ ನಿಮ್ಮಂತ ಸಾವುಕಾರರಿಗೆ ನಮ್ಮಂತ ಬಡವರ ಜೊತೆ ನಾಟಕ ಆಡೋದು ಒಂದು ಹಾಬಿ ಅಲ್ಲ ನನ್ನ ತಂದೆನ ಕೊಂದು ಏನು ಗೊತ್ತಿಲ್ಲದೆ ಇದ್ದಾಗಿದ್ದೀರಾ ಇದು ಒಂದು ನಾಟಕ ನಿಮಗೆ ಬರೋಕ್ ಮುಖ ಇಲ್ಲದೆ ನಿಮ್ಮ ತಂದೆನ ಕಳಿಸಿ ನಮ್ಮ ತಂದೆ ಸಾವಕ್ಕೆ ಬೆಲೆ ಕಟ್ಟಿಸಿದ್ರಿ ಅದು ಇನ್ನೊಂದು ನಾಟಕ ಸುಳ್ಳು ಪ್ರೀತಿ ತೋರಿಸಿ ನನ್ನ ಹೃದಯಕ್ಕೆ ಮೋಸ ಮಾಡಿಬಿಟ್ರಿ ನಾನು ನಿಮಗೆ ಏನು ಅನ್ಯಾಯ ಮಾಡಿದೆ ಅಂತ ನನ್ನ ಬಾಳಲ್ಲಿ ಇಷ್ಟೊಂದು ನಾಟಕ ಆಡ್ಬಿಟ್ರಿ ಪ್ರದೀಪ್ ಹೇಳಿ ಪ್ರದೀಪ್ ಯಾಕೆ ಸೀತಾ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ ನಿಜವಾಗ್ಲೂ ನಡೆದದ್ದು ಏನು ಅಂತ ನೀವೇನು ಹೇಳೋದು ಬೇಡ ನಾನ್ ಕೇಳೋದು ಬೇಡ ನಿಮ್ ಸ್ವಾರ್ಥಕ್ಕೆ ನಮ್ಮನ್ನ ಬಲಿಪಶುಗಳನ್ನಾಗಿ ಮಾಡ್ಬೇಡಿ ಹೊರಟೋಗಿ ದಯವಿಟ್ಟು ಹೊರಟೋಗಿ ಪ್ಲೀಸ್ ಗೆಟ್ ಔಟ್ ಮಾನ ಕಳ್ಕೊಂಡ್ರು ಹುಡುಗಿನ ನನ್ ಸೊಸೆ ಮಾಡ್ಕೊಳ್ಳದ ಅದು ಸಾಧ್ಯನೇ ಇಲ್ಲ ಮಿಸ್ಟರ್ ಪ್ರದೀಪ್ ನನ್ನ ವಂಶ ಕಳಂಕ ತರೋಕೆ ನನಗಿಷ್ಟ ಇಲ್ಲ ನಿಮ್ ವಂಶಧಾರಕನ ಇದಕ್ಕೆ ಕಾರಣ ಅನ್ನೋದನ್ನ ಮರ್ತು ಮಾತಾಡ್ತಿದ್ರ ಮಿಸ್ಟರ್ ಮೂರ್ತಿ ನಿಮ್ ವಂಶದ ಕುಡಿನೇ ಅವಳು ಹೋಟೆಲ್ ಬೆಳೀತಾ ಇರೋದು ನೋಡಿ ಸಂಬಂಧ ಬೆಳೆಸಿದ್ರು ನಮಗ್ ಸರಿಸಮಾನವಾಗಿರೋರ ಜೊತೆ ಬೆಳೆಸಬೇಕು ಸರಿಸಮ್ಮ ನಾನ್ ಮನಸ್ಸು ಮಾಡಿದ್ರೆ ಈ ನಿಮ್ ಸೊಸೆಗಿಂತನು ನೀವು ತೀರಾ ಬಡವರಾಗ್ತೀರಾ ಮಿಸ್ಟರ್ ಮೂರ್ತಿ ನನ್ನ ಹತ್ರ ಅಡಮಾನ ಇಟ್ಟಿರೋ ನಿಮ್ಮ ಫ್ಯಾಕ್ಟ್ರಿ ನಿಮ್ಮ ಆಸ್ತಿ ಈ ನಿಮ್ಮ ಮನೆ ನಾನು ಮುಟ್ಟುಗೋಲು ಹಾಕಿದ್ರೆ ನಿಮ್ಮ ಮಟ್ಟ ಅವ್ರಿಗಿಂತ ಕೀಳಾಗುತ್ತೆ ಆದ್ರೆ ನಾನು ಹಾಗೆ ಮಾಡಲ್ಲ ಈಗ ನಿಮ್ಮ ಮನಸ್ಸನ್ನ ಬದಲಾಯಿಸ್ಕೊಂಡು ಗೀತನ ಒಂದು ಬಾಳು ಕೊಟ್ರೆ ಸರಿ ಯೋಚನೆ ಮಾಡಿ ದೇವರು ನಿಮ್ಮಿಬ್ಬರನ್ನು ಚೆನ್ನಾಗಿಟ್ಟಿರಲಿ ಚಂದ್ರು ನನ್ನ ತಂಗಿ ಕೈ ಹಿಡಿದು ಅವಳು ಬಾಳು ಬೆಳಗಿಸಿದ್ರಿ ನನಗೆಷ್ಟು ಸಂತೋಷ ಆಗ್ತಿದೆ ನನಗಿಷ್ಟ ಸಾಕು ನಿಮ್ ಸಂತೋಷಕ್ಕೂ ನಮ್ ಬಾಳು ಬೆಳಗಿಸೋದಕ್ಕೂ ಕಾರಣ ಒಬ್ಬ ದೊಡ್ಡ ವ್ಯಕ್ತಿ ಯಾರದು ನಮ್ಮ ಮದುವೆ ಆದ ಸಂತೋಷಕ್ಕೆ ಇವತ್ ಸಂಜೆ ಅವ್ರು ನಮಗೆ ಪಾರ್ಟಿ ಕೊಡ್ತಿದ್ದಾರೆ
ಅಲ್ಲಿಗೆ ಬಂದ್ರೆ ಗೊತ್ತಾಗುತ್ತೆ. ಖಂಡಿತ, ಇಂಥ ಸಂತೋಷದಲ್ಲಿ ಪಾಲ್ಗೊಳ್ಳೋಕೆ ನಾನು ಬಂದೇ ಬರ್ತೀನಿ. ನಗುತ್ತ ಬಾಳಲಿ ಪ್ರೀತಿಯ ಜೋಡಿ, ಮಧುರವಾಗಲಿ ಸ್ನೇಹವು ಕೂಡಿ. ನಗುತ್ತ ಬಾಳಲಿ ಪ್ರೀತಿಯ ಜೋಡಿ, ಮಧುರವಾಗಲಿ ಸ್ನೇಹವು ಕೂಡಿ. ಸುಗಮ ಸಂಬಂಧ ಮೂಡಿ ಒಳ್ಳೆ ಜೀವನ ಸುಖವ ನೀಡಲಿ, ಹೊಸತು ಹಾದಿಯ ಪಯಣ ಸಾಗಲಿ. ನಿಮಗೆ ನನ್ನ ಶುಭಾಶಯ. ನಗುತ್ತ ಬಾಳಲಿ ಪ್ರೀತಿಯ ಜೋಡಿ, ಮಧುರವಾಗಲಿ ಸ್ನೇಹವು ಕೂಡಿ. ಸುಗಮ ಸಂಬಂಧ ಮೂಡಿ ಬೆರೆದು ಮನೆಯನ್ನು ಸ್ವರ್ಗ ಮಾಡಿ, ಬವಣೆಯ ನೀವು ಸಹಿಸಿ, ಸಹನೆಯ ದೀಪ ಬೆಳಗಿ. ಪ್ರಣಯ ತೇರನ್ನು ಎಳೆದು ಸಾಗಿ, ಹೃದಯ ಮೀಟುತ್ತ ಮುಂದೆ ಹೋಗಿ. ನಿಮಗೆ ನನ್ನ ಶುಭಾಶಯ. ನಗುತ್ತ ಬಾಳಲಿ ಪ್ರೀತಿಯ ಜೋಡಿ, ಮಧುರವಾಗಲಿ ಸ್ನೇಹವು ಕೂಡಿ. ಸುಗಮ ಸಂಬಂಧ ಮೂಡಿ ತಿಳಿದು ವಿರಸವ ಎಲ್ಲ ಮರೆತು, ಮಸುಕಿನ ಮಬ್ಬು ತೊರೆದು, ಅರಿವಿನ ಜ್ಯೋತಿ ಹಿಡಿದು. ತಪ್ಪು ತಿಳಿಯದೆ ಬದುಕಿ ಬಾಳಿ, ಪ್ರೇಮ ಹೊನಲಲ್ಲಿ ನೀವು ತೇಲಿ. ನಿಮಗೆ ನನ್ನ ಶುಭಾಶಯ. ನಗುತ್ತ ಬಾಳಲಿ ಪ್ರೀತಿಯ ಜೋಡಿ, ಮಧುರವಾಗಲಿ ಸ್ನೇಹವು ಕೂಡಿ. ಸುಗಮ ಸಂಬಂಧ ಮೂಡಿ ಒಳ್ಳೆ ಜೀವನ ಸುಖವ ನೀಡಲಿ, ಹೊಸತು ಹಾದಿಯ ಪಯಣ ಸಾಗಲಿ. ನಿಮಗೆ ನನ್ನ ಶುಭಾಶಯ. ನಗುತ್ತ ಬಾಳಲಿ ಪ್ರೀತಿಯ ಜೋಡಿ, ಮಧುರವಾಗಲಿ ಸ್ನೇಹವು ಕೂಡಿ. ಸುಗಮ ಸಂಬಂಧ ಮೂಡಿ. ನೀವ್ಯಾಕೆ ಒತ್ತಾಗಿ ಬಂದದ್ದು? ಅಡ್ಡಿಲ್ಲ, ತೆಗೆದುಕೊಳ್ಳಿ ಮಾರಾಯ್ರೆ. ಇದು ನೀನೆ ತಿನ್ನು. ಈ ನಿಮ್ಮ ಸಂತೋಷ ಸಮಾರಂಭಕ್ಕೆ ವಿಶ್ ಮಾಡೋದಕ್ಕೆ ನಾನು ಬರಲಿಲ್ಲ. ನಾನು ವಿಷಾದ ಹೇಳಕ್ ಬಂದೆ. ನಾನು ಅಬಲೆಯಾಗಿ ಮೋಸ ಹೋಗಿರೋ ಹೆಣ್ಣಾಗಿ ನಿಮ್ಮ ಹತ್ರ ನ್ಯಾಯ ಕೇಳಕ್ ಬಂದಿದ್ದೀನಿ. ಇಲ್ಲಿ ನಡೀತಾ ಇರೋದು ಮದುವೆ ಪಾರ್ಟಿ, ನ್ಯಾಯ ಕೇಳೋಕೆ ಕೋರ್ಟ್ ಅಲ್ಲ. ನಿನ್ ಯಾರು ಬರಕ್ ಹೇಳಿದ್ರು? ಹೋಗಾಚೆ. ಮದನ್, ನಿನ್ಗೆ ಹೀಗೆ ಪರಿಚಯ ಇದೆಯಾ? ನನ್ನ ಪರಿಚಯ ಅವ್ರನ್ನ ಏನ್ ಕೇಳ್ತೀರಾ? ಇವ್ರನ್ನ ಕೇಳಿ, ನನ್ನನ್ನು ಮದುವೆ ಆಗ್ತೀನಿ ಅಂತ ನಂಬಿಸಿ ನನ್ನ ಜೀವನ ಜೊತೆ ಆಟ ಆಡಿ ಈ ಮಗು ಹುಟ್ಟಿದ ಕೂಡ್ಲೆ ನನ್ನನ್ನು ದೂರ ಮಾಡಿದ ಈ ನಿಮ್ ಮುದ್ದಿನ ಮಗ ಪ್ರದೀಪ್ನೆ ಕೇಳಿ. ಈಕೆ ಏನ್ ಹೇಳ್ತೀರಳೆ ಪ್ರದೀಪ್? ಡ್ಯಾಡಿಕೆ ಸುಳ್ಳು ಹೇಳ್ತಿದ್ದಾಳೆ. ನಾನ್ಯಾಕ್ರಿ ಸುಳ್ಳು ಹೇಳಿ? ನನ್ನ ಪರಿಚಯ ನಿಮ್ಗಿದೆಯೋ ಇಲ್ವೋ ಅಂತ ನಿಮ್ ಎದೆ ಮುಟ್ಕೊಂಡು ಹೇಳಿ.
ಅಲ್ಲ ಇವ್ರು ನನ್ನ ಪ್ರೀತಿಸ್ತಿರೋದನ್ನ ಕಣ್ಣಾರೆ ಕಂಡಿರೋ ಕೆಲವರು ಇಲ್ಲೇ ಇದ್ದಾರೆ ಇವ್ರು ನನ್ನ ಜೊತೆ ಇದ್ದಿದ್ದು ನೀವು ನೋಡಿದಿರಿ ದಯವಿಟ್ಟು ನಿಜನೋ ಸುಳ್ಳೋ ನೀವೇ ಹೇಳಿ ಬರಿ ನೋಡಿದ್ದೆ ಅಲ್ಲ ನಿನ್ನ ಮದುವೆ ಮಾಡ್ಕೋತೀನಿ ಅಂತ ಪ್ರಾಮಿಸ್ ಮಾಡಿದ್ದು ಕೇಳಿದ್ದೀನಿ ನೀವು ಒಂದು ಹೆಣ್ಣು ಇನ್ನೊಂದು ಹೆಣ್ಣಿಗೆ ಅನ್ಯಾಯ ಆಗಬಾರದು ಅಂತ ನೀವು ತಿಳ್ಕೊಳ್ಳೋದಾದ್ರೆ ಅವರು ನನ್ನ ಪ್ರೀತಿಸ್ತಿದ್ದನ್ನ ನೀವು ನೋಡಿದ್ದೀರಾ ನಿಜ ಹೇಳಿ ಹೌದು ನಾನು ನೋಡಿದೆ ಇವರು ಯಾರ ಮಾತನಲ್ಲೂ ನಿಮ್ಮ ನಂಬಿಕೆ ಇಲ್ಲದೆ ಇದ್ರೆ ನೀವೇ ಕಣ್ಣಾರೆ ನೋಡಿ ಸುರೇಶ್ ಹೇಳ್ತಿರೇನು ಅಣ್ಣ ನೀನು ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಕನಸಿನಲ್ಲೂ ತಿಳ್ಕೊಂಡಿರಲಿಲ್ಲ ಚಿಚಿ ಉಷಾ ಯಾಕಿಂತ ಕೆಲಸ ಮಾಡಿದೆ ಪ್ರದೀಪ್ ಪನ್ನೀರ್ನಲ್ಲಿ ಸಹ ಮಾಡುವಂತ ನೀನು ಕೊಚ್ಚೆ ನೀರಿಗೆ ಆಸೆ ಪಟ್ಟಿಯ ನಾನು ಯಾಕೆ ಹೀಗೆ ಮಾಡಿದೆ ಯಾರಿಗೋಸ್ಕರ ಮಾಡಿದೆ ಅನ್ನೋದು ಆ ದೇವರೊಬ್ಬರಿಗೆ ಗೊತ್ತು ಪ್ರದೀಪ್ ಡ್ಯಾಡಿ ಕಾರಣ ಏನು ಅಂತ ನಿಧಾನವಾಗಿ ಹೇಳ್ತೀನಿ ಇದರಲ್ಲಿ ನಂದೇನು ತಪ್ಪಿಲ್ಲ ಡ್ಯಾಡಿ ಪ್ಲೀಸ್ ನನ್ನ ನಂಬಿ ಸಾಕು ನಿಲ್ಲು ನಂಬಿಕೆ ದ್ರೋಹಿ ತಿಪ್ಪೆ ಮೇಲೆ ಇರಬೇಕಾದನ್ನು ಉಪ್ಪರಿಗೆ ಮೇಲೆ ತಂದು ಕೂರಿಸ್ತೇ ನೋಡು ಅದಕ್ಕೆ ನನಗೆ ಸರಿಯ ಪಾಠ ಕಲಿಸೆ ನನ್ನ ರಕ್ತ ಕುಡಿದವನಾಗಿದ್ರೆ ಇಂಥ ಕೆಲಸ ಮಾಡ್ತಿದ್ಯಾ ಡ್ಯಾಡಿ ಚಡಪ್ ನನ್ನ ಡ್ಯಾಡಿ ಅಂತ ಕರಿಬೇಡ ದೇವಸ್ಥಾನದಲ್ಲಿ ಸಿಕ್ಕಿದ ಅನಾಥ ಮಗು ನೀನು ಮಕ್ಕಳಿಲ್ಲದ ನಾನು ನನ್ನ ಹೆಂಡತಿ ಕೊರಗಿ ಕೊರಗಿ ಕೊನೆಗೆ ದೇವ್ರ ಹೇಗೋ ಕರುಣಿಸ್ದಲ್ಲ ಅಂತ ನಮ್ಮ ಪ್ರೀತಿನೆಲ್ಲ ಧಾರೆ ಎರೆದು ನಿನ್ನನ್ನು ಬೆಳೆಸ್ತವಲ್ಲಪ್ಪ ಸಮಾಜದಲ್ಲಿ ಸ್ಥಾನಮಾನ ಕೊಟ್ಟು ಎಲ್ಲ ಸ್ವಾತಂತ್ರ್ಯ ಕೊಟ್ಟು ನನ್ನೆಲ್ಲ ಆಸ್ತಿನೂ ಬರ್ಕೊಟ್ಟು ನಿನ್ನ ಲಕ್ಷಾಧಿಪತಿಯನ್ನಾಗಿ ಮಾಡಿದ್ನಲ್ಲೋ ಅದಕ್ಕೆ ನೀನು ಕೊಟ್ಟು ಪ್ರತಿಫಲ ಹತ್ತು ಜನ ಎದುರಿಗೆ ತಲೆ ತಗ್ಸೋ ಹಾಗೆ ಇದು ನನಗಾಗಬೇಕಾತೆ ಯಾಕೆ ಅಂತಂದ್ರೆ ಒಬ್ಬ ಕುಲಪಾತಿಗೆ ಮಗನ ತಂದು ಸಾಕದೆ ನೋಡು ನನಗೆ ಈ ಶಿಕ್ಷೆ ಆಗಬೇಕಾತೆ ಆಗಬೇಕಾತೆ ತೊಳವಾಚೆ ನೀ ಇನ್ನೊಂದು ಕ್ಷಣ ಇಲ್ಲಿದ್ರು ನನಗೆ ಹುಚ್ಚಿ ಹಿಡಿದೋಗುತ್ತೆ ಗೆಟ್ ಔಟ್ ಬಹಳ ಚೆನ್ನಾಗಿ ನಾಟಕ ಆಡದೆ ಆ ಪ್ರದೀಪ್ ತಾನಾಗಿ ತಾನೇ ನಮ್ಮ ಬಲೆಯಲ್ಲಿ ಸಿಕ್ಕಾಕೊಂಡ ಇನ್ನು ಆ ಆಸ್ತಿಗೆಲ್ಲ ನಾನೇ ಹಕ್ಕುದಾರ ಹಕ್ಕುದಾರಿಣಿ ಹಕ್ಕುದಾರಿಣಿ ಆಗೋದಕ್ಕೆ ಮುಂಚೆ ನೀನೊಂದು ಕೆಲಸ ಮಾಡಬೇಕು ನಿಮಗೋಸ್ಕರ ನಾನೇನು ಮಾಡೋಕ್ಕೂ ರೆಡಿ ನಾನು ನೀನು ಜೊತೆಯಲ್ಲಿರೋದನ್ನೆಲ್ಲ ಸುರೇಶ್ ವಿಡಿಯೋ ಕ್ಯಾಸೆಟ್ ಅಲ್ಲಿ ರೆಕಾರ್ಡ್ ಮಾಡಿದ್ದಾನೆ ಆ ಕ್ಯಾಸೆಟ್ ಕೊಟ್ಬಿಡು ನೀವಿಲ್ದೆ ಇರೋವಾಗ ನಿಮ್ಮನ್ನ ಟಿವಿಲಿ ನೋಡ್ತಾ ಇರ್ತೀನಿ ಈ ಕತೆ ಎಲ್ಲ ಬೇಡ ಜೂಲಿ ವಿಡಿಯೋ ಕ್ಯಾಸೆಟ್ ಇಟ್ಕೊಂಡು ನಾಳೆ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿದ್ರ ನನ್ನ ಮೇಲೆ ನಂಬಿಕೆ ಇಲ್ವಾ ನಂಬಿಕೆ ಹಣಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡೋ ಜನನ ನಂಬೋದ್ ಕಷ್ಟ ಮೊದಲು ಕ್ಯಾಸೆಟ್ ಕೊಡು ಸರಿ ಕೊಡ್ತೀನಿ ಕ್ಯಾಸೆಟ್ ಬೇಕಾ ಎಲ್ಲಿ ಮರ್ಯಾದೆಗೆ ಹೊರಟೋಗು ಇಲ್ಲ ಶೂಟ್ ಮಾಡ್ತೀನಿ ಜುಲಿ ಬೇಡ ಜುಲಿ ಪ್ಲೀಸ್ ಸುರೇಶ್
ಹೆಣ್ಣಾಗಿರೋ ನಿನಗೆ ಇಷ್ಟು ಬುದ್ಧಿ ಇದೆ ಅಂದ್ರೆ ಇನ್ನು ಮೀಸೆ ಓದ್ತಿರೋ ಗಂಡಸು ನನಗೆಷ್ಟು ಬುದ್ಧಿ ಇರಬೇಕು. ಒಳ್ಳೆ ಮಾತಿಂದ ಕ್ಯಾಸೆಟ್ ಕೊಡು. ಕೊಡಲ್ಲ. ಕೊಡು. ಕೊಡಲ್ಲ. ಕೊಡ್ತೀಯೋ ಇಲ್ವೋ? ಕೊಡಲ್ಲ. ಕೊಡಲ್ಲ. ಪ್ರದೀಪ್ ಅರ್ಥ ಆಯ್ತು. ಹೊರಟೋಗಿಲ್ಲಿಂದ ನೀನು ನೋಡು, ನೀನು ಸಿಕ್ಕಾಕೊಂಡು ಜೈಲಿಗೆ ಹೋದ್ರೆ ನನ್ನ ತಂಗಿ ಕಂಡಿ ನನ್ನಿಂದ ನೋಡಕ್ಕಾಗಲ್ಲ. ಪ್ರದೀಪ್, ನಾನು ಜೈಲಿಗೆ ಹೋದ್ರೆ ಏನಂತೆ? ನಾನು ಬಾನಾಥ ಅಲ್ವಾ. ಮದನ್, ಹೋಗು ಮನೆಗೆ. ಲುಕ್, ಯು ಲಿಸನ್ ಟು ಮೈ ಸೇ. ಹೊರಟೋಗಿಲ್ಲಿಂದ ನೀನು ಡ್ಯಾನ್ಸರ್ ಜೂಲಿನ ಕೊಲೆ ಮಾಡಿದಾನೆ. ನನ್ನ ಹೋಟೆಲ್ ಹುಟ್ಟೋನು ನಾನ್ ಹೆತ್ತ ಮಗ ಕೊಲೆ ಮಾಡಿದಾನ? ಏನ್ ಹೇಳ್ತಿದ್ಯಮ್ಮ ನೀನು? ನಾನ್ ನಿನ್ ಮಗನ? ಹೌದು ಹೌದು ಮಗು, ನೀನು ನಾನ್ ಹೆತ್ತ ಮಗ. ನನ್ನ ಹೋಟೆಲ್ ಹುಟ್ಟೋನು ಕಳೋ ನೀನು. ಯಾವ ಕಾರಣದಿಂದ ಇದನ್ನು ಮುಚ್ಚಿಟ್ಟಿದ್ದೆ? ಯಾಕೆ ಮುಚ್ಚಿಟ್ಟಿದ್ದೆ ಹೀಗೆ ಹೇಳಿ? ಏನು ಅಂತ ಹೇಳಿ? ನನ್ನ ಮಾನ ಉಳಿಸ್ಕೊಳ್ಳೋಕೆ ಒಂದು ಕೊಲೆ ಮಾಡಿಬಿಟ್ಟೆ. ನೀನೊಬ್ಬ ಕೊಲೆಗಾರಿ ಮಗ ಅನ್ನೋ ಕಳಂಕ ಹೊತ್ಕೋಬಾರದು ಅಂತ ಹೆತ್ತ ಕರುಳಿಗೆ ಮೋಸ ಮಾಡಿ ನಿನ್ನ ತಪ್ಪಲಿಯಾಗಿ ಮಾಡಿಬಿಟ್ಟು ಹೊರಟೋದೆ. ಸಮಾಜದಲ್ಲಿ ನಿನಗಿರೋ ಸ್ಥಾನ ಮಾನ ನೋಡ್ತಾ ತಾಯಿ ಮಮತೆನ ಮುಚ್ಚಿಟ್ಟೆ. ಯಾವ ಅಪರಾಧ ನಿನ್ನ ಸೋಕ್ಬಾರದು ಅಂತ ನಿನಗೆ ಮಾತೃ ಭಾಗ್ಯದಿಂದ ವಂಚನೆ ಮಾಡಿ ಸಹಿಸ್ಕೊಂಡು ಅದೇ ಅಪರಾಧ ಮಾಡಿ ನೀನು ಕೊಲೆಗಾರನ ಪಟ್ಟ ತಗೊಂಡ್ಬಿಟ್ಟಿಯಲ್ಲೋ ಪಾಪಿ. ಅವತ್ತು ನಿನ್ನನ್ನು ದೇವಸ್ಥಾನದಲ್ಲಿ ಇಡೋ ಬದಲು ಸಾಯಿಸಿ ಹೂತಾಕಿದ್ರೆ ಎಷ್ಟೊಂದು ನೆಮ್ಮದಿಯಾಗಿರೋದು. ಅಮ್ಮ, ನನ್ನ ಮೇಲೆ ಆಣೆ ಹೇಳ್ತಾ ಇದ್ದೀನಿ, ನನ್ನ ಮಾತು ನಂಬು. ನಾನೀ ಕೊಲೆ ಮಾಡ್ಲಿಲ್ಲ ಅಮ್ಮ. ಒಡ ಹುಟ್ಟವಳಿಗಿಂತ ಹೆಚ್ಚಾಗಿರೋ ನನ್ನ ತಂಗಿ ಬಾಳೆ ಬೆಳಗೋಕ್ಕೋಸ್ಕರ, ಅವಳು ಮುತ್ತೈದೆ ಭಾಗ್ಯ ಕಾಪಾಡೋಕ್ಕೋಸ್ಕರ ಇದನ್ನ ನಾನ್ ಮಾಡ್ತೆ ಅಂತ ಒಪ್ಕೊಂಡೆ. ನಿಮ್ ಮಗಳನ್ನ ಮದುವೆ ಆಗೋದಕ್ಕೆ ನಿಮ್ಮ ಅಂತಸ್ತಕ್ಕೆ ತಕ್ಕ ಹಾಗೆ ನೂರಾರು ಜನ ಶ್ರೀಮಂತರು ಮಕ್ಕಳು ಕ್ಯೂನಲ್ಲಿ ನಿಂತಿದ್ರು. ಅವ್ರನ್ನೆಲ್ಲ ದೂರ ಮಾಡಿ ನನ್ನ ಮಗನ್ನ ಅಳಿಯನಾಗಿ ಮಾಡ್ಕೋತಾ ಇದ್ದೀರಾ ನೋಡಮ್ಮ.
ಈ ಮನೆಯಲ್ಲಿ ನಿನ್ನ ಗಂಡನಿಗೆ ತಾನು ಬೇರೆವನನ್ನ ಭಾವನೆ ಬರ್ದಿರೋ ಹಾಗೆ ನೀನು ನೋಡ್ಕೋಬೇಕು. ನಮ್ಮ ಕೆಮಿಕಲ್ ಇಂಡಸ್ಟ್ರೀಸ್ಗೆ ಮದನ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾಡ್ತಾ ಇದ್ದೀನಿ. ಅರ್ಥ ಆಯ್ತು ಹೊರಟೋಗಿಲ್ಲಿಂದ. ನೀನು ನೋಡು, ನೀನ್ ಸಿಕ್ಕಾಕೊಂಡು ಜೈಲಿಗೆ ಹೋದ್ರೆ ನನ್ನ ತಂಗಿ ಕಂಡಿ ನನ್ನಿಂದ ನೋಡಕ್ಕಾಗಲ್ಲ. ಪ್ರದೀಪ್, ನಾನು ಜೈಲಿಗೆ ಹೋದ್ರೆ ಏನಂತೆ? ನಾನು ಬಾನಾಥ ಅಲ್ವಾ. ಮದನ್ ಹೋಗು ಮನೆಗೆ. ಹೌದು ಉಷಾ, ಯಾವ ದೇವ್ರ ಮೇಲೆ ಬೇಕಾದ್ರೂ ಆನೆ ಮಾಡಿ ಹೇಳ್ತೀನಿ, ನನ್ನ ಮಾತು ಸತ್ಯ, ನನ್ನ ನಂಬು. ನೀನ್ ಚೆನ್ನಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅಂತ ತನ್ನನ್ನೇ ತ್ಯಾಗ ಮಾಡ್ಕೊಂಡಿದ್ದಾನಮ್ಮ ನಿಮ್ಮಣ್ಣ. ನಿನ್ ಗಂಡ ಡ್ಯಾನ್ಸರ್ ಜೂಲಿ ಸಹವಾಸ ಮಾಡಿ ನಿನ್ನನ್ನು ಬಿಟ್ಬಿಡ್ಬೇಕು ಅಂತ ಇದ್ನಂತೆ. ಜೂಲಿನ್ ಕೊಂದಿದ್ದು ನಿನ್ ಗಂಡಾನೆ. ದೇವ್ರಂತ ನನ್ನ ಗಂಡನ ಬಗ್ಗೆ ಈ ರೀತಿ ಅಪವಾದ ಹೊರಸಕ್ಕೆ ನಿನಗೆಷ್ಟು ಧೈರ್ಯ? ಹೋಗಚ್ಚೆ, ಗೆಟ್ ಔಟ್. ಉಷಾ, ಈಕೆ ಹೇಳಿದ ಮಾತು ಸತ್ಯ. ಏನಂದ್ರೆ ನೀವು? ಹೌದು ಉಷಾ, ಆ ಜೂಲಿ ಸ್ನೇಹ ಮಾಡಿ ನಿನಗೆ ಮೋಸ ಮಾಡಿದೆ. ಅವಳು ವಿಡಿಯೋ ಕ್ಯಾಸೆಟ್ ಇಟ್ಕೊಂಡು ನನ್ನ ಬ್ಲ್ಯಾಕ್ ಮೇಲ್ ಮಾಡೋಕ್ ಶುರು ಮಾಡಿದ್ಲು. ಬೇರೆ ವಿಧಿ ಇಲ್ಲದೆ ನಾನೇ ನನ್ನ ಕೈಯಲ್ಲಿ ಅವಳನ್ನ ಶೂಟ್ ಮಾಡ್ಬೇಕಾಯ್ತು. ಇಲ್ಲ, ನೀವು ಕೊಲೆ ಮಾಡಿದೀರಾ ಅಂದ್ರೆ ನನಗೆ ನಂಬೋಕೆ ಆಗ್ತಿಲ್ಲ. ನಿಜಾನ್ ಮುಚ್ಚಿಡಕ್ ಆಗಲ್ಲ ಉಷಾ. ನಾನ್ ಜೈಲಿಗೆ ಹೋದ್ರೆ ನಿಮ್ ವಂಶಕ್ಕೆ ಕೆಟ್ಟ ಹೆಸರು ಬರುತ್ತೆ, ನಿನ್ ಬಹಳ ಹಾಳಾಗುತ್ತೆ ಅಂತ ಪ್ರದೀಪ್ ನನ್ನ ಆಚೆ ಹಾಕ್ತಲ್ಲಿ ನಾನ್ ಮಾಡಿದ ಕೊಲೆನ ತನ್ನ ತಲೆ ಮೇಲೆ ಹಾಕೊಂಡು ಈಗ ಜೈಲಲ್ಲಿದ್ದಾನೆ. ಅವನು ಒಳ್ಳೆ ಹೃದಯನ ಅರ್ಥ ಮಾಡ್ಕೊಳ್ದೆ ಆಸ್ತಿ ಆಸೆಗೋಸ್ಕರ ಅವನ ಅನೇಕ ಸಲ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟೆ. ಅಂತ ಮನುಷ್ಯನ ದ್ರೋಹ ಮಾಡಿದೆ, ದೇವತೆ ಆಗಿರೋ ನಿನ್ನ ವಂಚಿಸ್ದೆ. ಮಾಡಿರೋ ತಪ್ಪನ್ನ ಒಪ್ಕೊಂಡು ಪಶ್ಚಾತ್ತಾಪ ಪಡೋದೆ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ. ಏನಂದ್ರೆ ಎಲ್ಲಿಗೆ ಹೋಗ್ತಿದ್ದೀರಾ? ನಾನೇ ನಿಜವಾದ ಕೊಲೆಗಾರ ಅಂತ ಒಪ್ಕೊಳಕ್ಕೆ? ಬೇಡಿ ಅಂದ್ರೆ ಬೇಡಿ. ಇಲ್ಲ ಉಷಾ, ನೀನೇನೇ ಹೇಳಿದ್ರು ನನ್ನ ಮನಸ್ಸು ಒಪ್ತಾ ಇಲ್ಲ. ನನ್ನ ಶಿಕ್ಷೆ ಆಗ್ಲೇಬೇಕು. ಏನಂದ್ರೆ ಏನು ಮೃಗ ಆಗಿದ ಮದನ್ ಮನುಷ್ಯನಾದ್ನ? ಅವನ್ ಸಾಕ್ಷಿ ಆಧಾರಗಳು ನನ್ನ ಹತ್ರ ಇದೆ ಅಂತ ಗೊತ್ತಿದ್ರು ತಪ್ಪೊಪ್ಕೊಳಕ್ ಹೋದ್ನ? ಹೋಗ್ಲಿ ಬಿಡು, ಸಾಯೋವರೆಗೂ ಜೈಲಲ್ಲೇ ಕೊಳಿಬೇಕು ಅಂತ ಅವನ ಹಣೆಯಲ್ಲಿ ಬರ್ತಿದ್ರೆ ಯಾರ್ ತಪ್ಸಕ್ಕಾಗತ್ತೆ? ಪ್ರದೀಪ್ನ ಅನಾಥ ಅಂತ ಮನೆಯಿಂದ ಆಚೆ ಕಟ್ಟಿದ್ರು. ಹಾಗಾದ್ರೆ ನಮ್ ಕನ್ಸೆಲ್ಲ ನನ್ಸ್ ಮಾಡ್ಕೊಳಕ್ ಇದೆ ಒಳ್ಳೆ ಸಮಯ. ರಾಯರ ಆಸ್ತಿ ಎಲ್ಲ ಇನ್ಮೇಲೆ ನಮ್ದೆ. ನಿಜ, ಆ ಡ್ಯಾನ್ಸರ್ ಇಂದ ನನ್ನ ತಂಗಿ ಗಂಡನ ದೂರ ಮಾಡಕ್ಕೆ ಅವಳ ಜೊತೆ ನಾನು ಇರೋ ಹಾಗೆ ಪ್ಲಾನ್ ಮಾಡಿ ಮದನಲ್ಲಿ ಬರೋ ಹಾಗೆ ಮಾಡಿದೆ. ಆದ್ರೆ ಅವನ ಅಲ್ಲಿಗೆ ಮುಂಚೆ ಸೀತಾ ಬಂದ್ಬಿಟ್ಲು. ಮದನ್ ಬಂದಿದ್ದಾನೆ ಅಂತ ನಾನು ತಿಳ್ಕೊಂಡು ಜೂಲಿ ಜೊತೆ ನಾಟಕ ಆಡೋದನ್ನ ಸೀತಾ ನೋಡಿ ನನ್ನ ತಪ್ಪಾಗಿ ತಿಳ್ಕೊಂಡು ಹೊರಟೋದ್ಲು. ಅವಳು ಅಲ್ಲಿಗೆ ಯಾಕೆ ಬಂದ್ಲೋ ನನಗೆ ಗೊತ್ತಿಲ್ಲ. ಆಮೇಲೆ ನಾನು ಎಷ್ಟು ಹೇಳಿದ್ರು ನನ್ನ ಮಾತನ್ನ ಅವಳು ನಂಬಲಿಲ್ಲ. ಅವಳ ಭಾಗಕ್ಕೆ ಸುಳ್ಳೇ ನಿಜವಾಗಿ ಉಳ್ಕೊಂಡ್ಬಿಡ್ತು. ಗೀತಾ, ನೀನ್ ಹೇಳ್ತಿರೋದು ನಿಜನಾ? ಹೌದಕ್ಕ, ನೀನ್ ಪ್ರದೀಪನ್ನ ಕೇವಲ ಲವ್ ಮಾಡ್ತಿದ್ದೆ ಹೊರತು ಅವ್ರ ಹೃದಯನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡ್ಲಿಲ್ಲ. ಅವರು ನನ್ ಬಾಳ ಬೆಳಕ್ ತಂದ್ರು, ತಂದೆ ಇಲ್ಲದ ಮಕ್ಕಳು ಅಂತ ಬೇಕಾದಷ್ಟು ಸಹಾಯ ಮಾಡಿದ್ದಾರೆ. ಅಂತ ವ್ಯಕ್ತಿನ ತಪ್ಪಾಗಿ ತಿಳ್ಕೊಂಡು ಬಾಯಿಗೆ ಬಂದಾಗ ಬೈದ್ ಕಳ್ಸ್ಬಿಟ್ಟಿಯಲ್ಲಕ್ಕ. ನನ್ ತಪ್ಪು ಮಾಡ್ಬಿಟ್ಟೆ, ನನ್ ತಪ್ಪು ಮಾಡ್ಬಿಟ್ಟೆ ಕಣೆ. ಸರ್, ಇನ್ಸ್ಪೆಕ್ಟರ್ ನಿಮ್ಮನ್ನ ಕರೆಸಿದ್ದಾರೆ. ಮಿಸ್ಟರ್ ಪ್ರದೀಪ್, ಡ್ಯಾನ್ಸರ್ ಜೂಲಿನ ಕೊಲೆ ಮಾಡಿದ್ದ ಇವರೆ ಅಂತ ಸರೆಂಡರ್ ಆಗೋಕ್ ಬಂದಿದ್ದಾರೆ. ನೋ, ಆ ಕೊಲೆ ನಾನ್ ಮಾಡಿದ್ದು. ಪ್ಲೀಸ್ ಬಿಲೀವ್ ಮೀ ಸರ್, ನಾನೇ ನನ್ನ ಕೈ ಯಾರ ಶೂಟ್ ಮಾಡಿದ್ದು. ಇನ್ಸ್ಪೆಕ್ಟರ್ ಇವನ್ ಮಾತು ನಂಬೇಡಿ, ಸುಳ್ಳು ಹೇಳ್ತಿದ್ದಾನೆ. ನಿಜ ಮುಚ್ಚಿಡುವಂತ ವಸ್ತು ಅಲ್ಲ. ನಿನ್ ತಂಗಿಗೋಸ್ಕರ ನಿನ್ ನಿಜಾನ? ಇನ್ನೇನ್ ಹೇಳ್ಬೇಡ ಇನ್ಸ್ಪೆಕ್ಟರ್, ಈ ಕೊಲೆನ ನಾನೇ ಮಾಡಿದ್ದು. ನೀವಿಬ್ರು ಈ ಕೊಲೆ ಮಾಡಿಲ್ಲ. ಜೂಲಿನ ಕೊಲೆ ಮಾಡಿದವನು ಇವನು, ಇವನೇ ನಿಜವಾದ ಅಪರಾಧಿ. ನಿಜ ಸರ್, ಆ ಜೂಲಿ ನನ್ನ ಲವ್ ಮಾಡಿ ನನ್ನ ಆಸ್ತಿ ಎಲ್ಲ ನುಂಗಿ ನನ್ನನ್ನ ಬೀದಿ ಪಾಲ್ ಮಾಡ್ಬಿಟ್ಲು. ನನ್ನ ಹತ್ರ ಕಾಸಿಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ
ನನ್ನನ್ನ ತಿಪ್ಪೆಗೆ ಎಸ್ಟ್ ಬಿಟ್ಲು. ಅದರಿಂದ ನಾನು ಹುಚ್ಚನಾಗಿ ತಿರುಗಬೇಕಾಯ್ತು. ಅವಳು ನಿಮ್ಮಿಬ್ಬರನ್ನು ಕೊಲೆ ಮಾಡಬೇಕು ಅಂತ ಪ್ಲಾನ್ ಹಾಕ್ತಿದ್ಲು. ಅವಳು ಬದುಕಿದ್ರೆ ಇನ್ನೂ ಎಷ್ಟು ಜನನ ಮುಳುಗಿಸ್ಬಿಡ್ತಾಳು ಅಂತ ನಾನೇ ಶೂಟ್ ಮಾಡಿಬಿಟ್ಟೆ. ಅವತ್ತು ನೀವು ಶೂಟ್ ಮಾಡಿರೋದು ಎದೆಗೆ, ಬಟ್ ಗುಂಡು ತಾಕಿರೋದು ಬೆನ್ನಿಗೆ. ಇನ್ಸ್ಪೆಕ್ಟರ್, ಇವನ್ ಒಳಗೆ ತಳ್ಳಿ. ಎಸ್ ಸರ್. ಮಿಸ್ಟರ್ ಪ್ರದೀಪ್ ಸರ್, ನೀವಿಬ್ರು ಇದರಲ್ಲಿ ಸೈನ್ ಮಾಡಿ ಹೋಗ್ಬೋದು. ಕ್ಷಮಿಸ್ಬಿಡಿ. ಚಚ, ಏನ್ ಸೀತಾ ಇದಲ್ಲ ಹೇಳ ಮೇಲೆ. ಇಲ್ಲ, ನೀವ್ ನನ್ನ ಕ್ಷಮಿಸಿದೀನಿ ಅಂತ ಹೇಳೋವರೆಗೂ ನಾನ್ ನಿಮ್ ಕಾಲ್ ಬಿಡೋಲ್ಲ. ಓಕೆ ಬಾಬಾ, ಕ್ಷಮಿಸಿದೀನಿ. ಗೆರ ಪ್ರದೀಪ್, ನಿಮ್ ತಂದೇನು ತಂಗಿನು ಯಾರು ರೌಡಿಗಳ ಹೇಳ್ಕೊಂಡು ಹೊರಟೋದ್ರು. ಪ್ರದೀಪ್, ಇದು ಅವ್ರದೇ ಕೆಲ್ಸ. ಯಾರ್ದು? ಆ ಸುಧೀರ್ ಸುರೇಶ್ ನಿನ್ ಆಸ್ತಿ ಹೊಡಿಬೇಕು ಅಂತ ಕಾಯ್ತಾ ಇದ್ರು, ಈಗ ಅವಕಾಶ ಸಿಕ್ಕಿದೆ ಅಂತಿಂತ ಕೆಲ್ಸ ಮಾಡಿದ್ದಾರೆ. ಬಾಸ್ಟರ್ಡ್ಸ್. ಅವ್ರಿರೋ ಜಾಗ ನಂಗೆ ಗೊತ್ತು. ಬಾ ಪ್ರದೀಪ್, ಹೋಗೋಣ. ನೀನಾ ತಿರ್ಪೆ ಎತ್ತುತ್ತಿದ್ದ ನಿನ್ನ ಪಾರ್ಟ್ನರ್ ಮಾಡಿಕೊಂಡೆ, ಎಲ್ಲಾದ್ರಲ್ಲೂ ಪಾಲ್ಕೊಟ್ಟೆ, ಕೊನೆಗೂ ತಿಂದು ಮನೆ ಕನ್ನ ಹಾಕಿದೆ, ನಿನ್ ದ್ರೋಹನ ಬಯಲ್ ಮಾಡಿ ಪೊಲೀಸ್ಗೆ ಹಿಡಿದುಕೊಟ್ಟೆ, ತಿರುಗು ತಪ್ಪಿಸ್ಕೊಂಬಂದ್ಬಿಟ್ಟ್ಯಾ? ಬಿಡುಗಡೆಯಾಗಿ ಬಂದು ಬಹಳ ದಿವಸ ಆಯ್ತು. ಮಿಸ್ಟರ್ ರಾವ್, ನನ್ನ ಜಾಯಮಾನ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಕಷ್ಟಪಡು ನೀನು, ಕೂತ್ಕೊಂಡು ತಿಂದು ಆರಾಮಾಗಿ ಮಜಾ ಮಾಡೋನು ನಾನು. ಅದಕ್ಕೆ ನಿನ್ನ ಆಸ್ತಿನೆಲ್ಲ ನಾನು ಪಡಿಬೇಕು ಅಂತಿದ್ದೆ. ಅಷ್ಟರಲ್ಲಿ ನೀನು ಬುದ್ಧಿ ಉಪಯೋಗಿಸಿ ನಿನ್ನ ಮಗನ ಹೆಸರಿಗೆ ಬರೆದ್ಬಿಟ್ಟೆ. ನಿನ್ನ ಮಗನ್ನು ಸಾಯಿಸೋಕೆ ಬಹಳ ಪ್ರಯತ್ನ ಪಟ್ಟೆ, ವೇಸ್ಟ್. ಅವನು ನಿನ್ನ ಮಗನೇ ಅಲ್ಲ ಅಂತ ಗೊತ್ತಾಗೋಯ್ತು. ಅದನ್ನ ಅಲ್ಲಿಗೆ ಕೈ ಬಿಟ್ಟು ನಿನ್ನ ನಿನ್ನ ಮಗಳನ್ನ ಇಲ್ಲಿಗೆ ತರೋಕೆ ಪ್ಲಾನ್ ಮಾಡಿದೆ. ಈಗ ನಾನು ನಿನಗೇನು ತೊಂದರೆ ಕೊಡಲ್ಲ. ನಿನ್ನ ಆಸ್ತಿನೆಲ್ಲ ನನ್ನ ಹೆಸರಿಗೆ ವಿಲ್ ಮಾಡಿಟ್ಟಿದ್ದೀನಿ, ಜಸ್ಟ್ ಒಂದ್ ಸೈನ್ ಹಾಕಿದ್ರೆ ಮುಗೀತು. ನನ್ನ ಪ್ರಾಣ ಹೋದ್ರೂ ಸರಿ, ನಾನ್ ಮಾತ್ರ ಸೈನ್ ಹಾಕೋಲ್ಲ. ಸೈನ್ ಹಾಕುವವರೆಗೂ ನಿನ್ನ ಪ್ರಾಣ ಹೋಗಲ್ಲ. ಆದ್ರೆ ಮನುಷ್ಯನಿಗೆ ಪ್ರಾಣಕ್ಕಿಂತ ಮಾನ ಮುಖ್ಯ ಅಲ್ಲ? ಅರ್ಥ ಆಗ್ಲಿಲ್ಲ ಅಲ್ಲ? ಯಾವ ತಂದೆಗೆ ಆಗ್ಲಿ ತನ್ನ ಹೆತ್ತ ಮಗಳ ಮಾನ ತನ್ನ ಕಣ್ಣೆದುರಿಗೆ ಹೋದ್ರೆ ತಡ್ಕೊಳಕಾಗಲ್ಲ. ಅದೇ ನಮ್ಮ ಇಂಡಿಯನ್ ಸೆಂಟಿಮೆಂಟ್. ಸುಧೀರ್, ಸ್ವಲ್ಪ ಹೊತ್ತು ದುಶ್ಯಾಸನನ್ನ ಜ್ಞಾಪಿಸ್ಕೋ. ಬರೀ ಸೀರೆ ಮುಟ್ಟಿದ್ದಕ್ಕೆ ಇಷ್ಟೊಂದು ಶಾಖ? ದಾರಿಗೆ ಸುಧೀರ್ ಬಿಟ್ಬಿಡು. ಆಯ್ ಥ್ಯಾಂಕ್ ಯು ವೆರಿ ಮಚ್. ಮದನ್? ಮದನ್, ನೋಡು ಹುಡುಗ ಆಟ ಎಲ್ಲ ಆಡಬೇಡ, ಮರ್ಯಾದೆಯಾಗಿ ಆ ಡಾಕ್ಯುಮೆಂಟ್ಸ್ ಕೊಟ್ಬಿಡು. ಡಾಕ್ಯುಮೆಂಟ್ಸಾ? ನನ್ನ ಹತ್ರ ಎಲ್ಲಿದೆ? ಅದು ಎಲ್ಲಿ ಸೇರಬೇಕೋ ಅಲ್ಲಿ ಸೇರಿದೆ.
ಮಾಡಿ. ಕ್ಷಮಿಸ್ಬಿಡಪ್ಪ ಡ್ಯಾಡಿ, ಎಲ್ಲರೆದ್ರಿಗೂ ನಿನ್ನ ಅವಮಾನ ಮಾಡಿಬಿಟ್ಟೆ. ಪ್ರದೀಪ್, ಈಕೆ ಕೆಟ್ಟ ತಾಯಿ, ನನ್ನ ಸ್ವಾರ್ಥದಿಂದ ನಿನಗೆ ಪಾತೃ ಭಾಗ್ಯ ಸಿಕ್ಕೋ ಅವಕಾಶ ಇದ್ರೂ ವಂಚಿಸ್ಬಿಟ್ಟೆ. ಸೀತಾ, ಪ್ರದೀಪನ್ನ ನನ್ನ ಕ್ಷಮಿಸ್ಬಿಡಮ್ಮ. ಸೀತಾ, ಪ್ರದೀಪ್ ಅಮ್ಮ, ಅವಳು ನನ್ನ ಮಗಳು, ನಿನ್ನ ಮಡ್ಲಿಗೆ ಹಾಕ್ತಾ ಇದ್ದೀನಿ. ಅವಳಿಗೂ ಮಾತೃಭಾಗ್ಯ ಕೊಡಮ್ಮ. ಡ್ಯಾಡಿ, 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 ಡ್ಯಾಡಿ.